ಯಜಮಾನ್ರಲ್ಲಿ ಕರೀರಿ ಅಂದ್ರೆ ಮನೆ ಜವಾನಲ್ಲಿ ಕರೆದಿದ್ರಲ್ರಿ ನೀವು? ಅಯ್ಯಯ್ಯೋ ಸಾವುಕಾರ, ಅವರು ಜವಾನ್ರಲ್ಲ, ಈ ಮನೆ ಯಜಮಾನ್ರು, ಗಾರೆ ಗಂಗಪ್ಪನವರು. ನಮಸ್ಕಾರ ಯಜಮಾನ್ರಿಗೆ. ನಮಸ್ಕಾರ. ನಮಸ್ಕಾರ. ಆಲೂರು ಆನಂದ್ ರಾಜು ಅಂತ. ನಮಸ್ಕಾರ. ಕುತ್ಕೊಳ್ಳಿ. ಏನ್ರಿ ಇದು ಚಡ್ಡಿ ಟವಲ್ಲು ಎಲ್ಲ ವಿಚಿತ್ರವಾಗಿದೆಯಲ್ರಿ? ಇವರು ತುಂಬಾ ಶ್ರಮಜೀವಿ. ಒಂದ್ ಕಾಲದಲ್ಲಿ ಒಂದೊತ್ತು ಊಟಕ್ಕೂ ಗತಿ ಇಲ್ಲದೆ ಕಷ್ಟಪಟ್ಟವರು. ಇವ್ರು ಇದ್ದ ಆಸ್ತಿ ಅಂದ್ರೆ ಕರ್ಣೆ ಒಂದೇ. ಅದನ್ನ ತಗೊಂಡು ಈ ಊರಿಗೆ ಯಾವ ಗಳಿಗೆಲ್ ಬಂದು ಗಾರೆ ಕೆಲಸ ಶುರು ಮಾಡಿದ್ರು, ಅಲ್ಲಿಂದ ಶುರು ಆಯ್ತು ನೋಡ್ರಿ ಅದೃಷ್ಟ. ಅಂದ್ರೆ ಇವರು ನಮ್ ಕರ್ನಾಟಕದಲ್ಲೇ ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು, ಸಿನಿಮಾ ಥಿಯೇಟ್ರು, ಔಷಧಿ ಫ್ಯಾಕ್ಟ್ರಿಗಳು, ಹೇಳ್ಬೇಕು ಅಂದ್ರೆ ಇನ್ನು ಏನೇನೋ. ರೇ ಐನೋರ, ನಮ್ ಬ್ಯಾಕ್ ಗ್ರೌಂಡ್ ಹೇಳಾಯ್ತಲ್ಲ, ಇವ್ರ ಫ್ರಂಟ್ ಗ್ರೌಂಡ್ ಹೇಳ್ರಿ. ಇವನೇ ಹುಡುಗ. ಇವನ ಹೆಸರಿನಲ್ಲಿ 100 ಎಕರೆ ಜಮೀನ್ ಇದೆ. ಉಳ್ಮೆ ಮಾಡಕ್ ಬರ್ತದ? ಇವನ್ ಯಾಕೆ ಉಳ್ಮೆ ಮಾಡ್ಬೇಕು? 16 ಟ್ರ್ಯಾಕ್ಟರ್ಗಳಿವೆ. ಟ್ರ್ಯಾಕ್ಟರ್ ಡ್ರೈವಿಂಗ್ ಬರ್ತದ? ಇವನ್ ಯಾಕೆ ಡ್ರೈವಿಂಗ್ ಮಾಡ್ಬೇಕು? 20 ಜನ ಡ್ರೈವರ್ಗಳಿದ್ದಾರೆ. ಅಷ್ಟೇ ಅಲ್ಲ, 150 ಸೀಮೆ ಹಸುಗಳು, 200 ಧಾರವಾಡದ ಎಮ್ಮೆಗಳು ಕಟ್ಕೊಂಡು ಒಂದು ದೊಡ್ಡ ಡೈರಿನೇ ಮೇಂಟೈನ್ ಮಾಡ್ತಾವನ ಸಾವುಕಾರ. ಹಾಲ್ ಕರಿಯಕ್ ಬರ್ತದ? ಅಲ್ಲ ಸ್ವಾಮಿ, ಇವನ್ ಯಾಕೆ ಹಾಲ್ ಕರಿಬೇಕು? 50 ಜನ ಆಳುಗಳಿದ್ದಾರೆ. ಸಂಸಾರ ಹೆಂಗ್ ಮಾಡ್ತಾನೆ? ಸಂಸಾರ ಮಾಡುವಂತ ಕರ್ಮ ಅವನಿಗೇನಿದೆ ಸಾವುಕಾರ? ಅದಕ್ಕಾಗಿ 106 ಜನ ಕೆಲಸಗಾರಿದ್ದಾರೆ. ಯಾವ್ದಕ್ಕೆ ಕ್ಷಮಿಸ್ಬೇಕು? ಕ್ಷಮಿಸ್ಬೇಕು. ನೀವ್ ಏನೇನ ಕೇಳ್ಬಿಟ್ರಿ, ನಾನು ಏನೇನ ಹೇಳ್ಬಿಟ್ಟೆ. ಸಂಸಾರ ಮಾತ್ರ ಹುಡುಗನೇ ಮಾಡ್ತಾನೆ. ಹುಡುಗ ಮಾಡೋದ್ ಅದೊಂದನ್ನೇನ್ ಬೇರೆ ಕೆಲಸ ಮಾಡೋಂತ ಕರ್ಮ ನನಗೇನ್ ಬಂದಿದೆ? ಕೆಂಟಿನ್ ಸಾಕೋ ಕರ್ಮ. ಅದ್ ಕರ್ಮ ಹೇಗಾಗತ್ ಸ್ವಾಮಿ? 4 ತಲೆಮಾರು ಕೂತು ತಿಂದ್ರು ಕರಗದೇ ಇರೋಷ್ಟು ಆಸ್ತಿ ಇದೆಯಲ್ಲ. ಆನಂದ್ ರಾಜು, ಕುಂತು ತಿನ್ನೋ ನನ್ನ ಮಗನಿಗೆ ಕುಡಿಕೆ ಹಣ ಆದ್ರೂ ಸಾಲದು ಅನ್ನೋ ಸಿದ್ಧಾಂತದವ್ರು ನಾನು. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ತಾತ ಮುತ್ತಾತನ ಆಸ್ತಿ ಐತೆ ಅಂತ ಪೋಜು ತೋರ್ಸೋ ನಾಮರ್ದಾಳಿಯ ನನಗ್ ಬೇಡ ಕಣ್ರಿ. ಕಷ್ಟಪಟ್ಟು ಬೆವ್ರು ಸುರ್ಸಿ ನನ್ನ ಮಗಳು ಸಾಕು ಅಂತ ಗಂಡಾಗಿರ್ಬೇಕು ಕಣ್ರಿ ನನ್ನ ಅಳಿಯ. ನನ್ನ ಆಸ್ತಿನೇ ನಂಬ್ಕಂದೆ ತನ್ನ ಶಕ್ತಿನೇ ಆಸ್ತಿ ಅಂತ ನಂಬ್ಕೊಂಡು ಬದುಕು ಸಾಕ್ಸೋ ಬಲ್ಲನ್ ಮಗ ಆಗಿರ್ಬೇಕು ನನ್ನ ಅಳಿಯ. ಹಾಗಾದ್ರೆ ದಯ ಮಾಡಿಸ್ಬೋದು? ಪುರಾಯ್ತ್ರೆ, ಆಹಾ ಎಂತ ಸಂಬಂಧ ಅಂತ ಕರ್ಕೊಂಡ್ ಬಂದ್ರಿ. ಈ ಸಂಬಂಧ ತಪ್ಪೋಗಿದ್ದೆ ಒಳ್ಳೇದಾಯ್ತಲ್ವಾ? ಯಾವ್ದ್ ಒಳ್ಳೇದು ಯಾವ್ದ್ ಕೆಟ್ಟದ್ದು ಅಂತ ನನಗೆ ಚೆನ್ನಾಗಿ ಗೊತ್ತದೆ. ಸಂಗೀತ ಎಲ್ಲಿ? ಡ್ರೆಸ್ ತುಂಬಾ ಚೆನ್ನಾಗಿದೆ ಕಣೆ. ನಿಮಗೆ ಯಾವ ಯಾವ ಡ್ರೆಸ್ ಬೇಕೋ ಎಲ್ಲ ತಗೊಳ್ಳಿ. ಡೋಂಟ್ ಹೆಸಿಟೇಟ್. ನಿನ್ನಂತ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದು ನಮ್ ಲಕ್ಕು ಕಣೆ. ಮಾತ್ ಕಮ್ಮಿ ಮಾಡಿ ಡ್ರೆಸ್ ತಗೊಳ್ಳಿ. ಥ್ಯಾಂಕ್ ಯು ಸಂಗೀತ. ಎಲ್ಲ ಡ್ರೆಸ್ ಪ್ಯಾಕ್ ಮಾಡಿ, ಟೋಟಲ್ ಬಿಲ್ ಎಷ್ಟಾಯ್ತು ಹೇಳಿ? 65,000. ಬರ್ಡೇ ಪಾರ್ಟಿ ಬಿಲ್ 25,000. ಚಪ್ಪಲಿ ಅಂಗಡಿ ಬಿಲ್ 10,000. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಬರ್ಬಾರ್ದು ಬರ. ನೀನ್ ನಾಪತ್ ಬಂದು ಚಾಪೆಲ್ ಸುತ್ಕೊಂಡೋಗ, ಒಂದು ದಿವಸಕ್ಕೆ 1 ಲಕ್ಷ ರೂಪಾಯಿ ಮುಂಡ ಮೋಚ್ಕೊಂಡಿದ್ಯಲ್ಲ, ನೀನ್ ಯಾಕೆ ನನ್ನ ಮ್ಯಾನೇಜರ್ ಅಂತ ಇಟ್ಕೊಂಡಿರೋದು? ನಿನ್ ಯಾಕೆ ನನ್ ಪಿ ಅಂತ ಇಟ್ಕೊಂಡಿರೋದು? ಸಾವುಕಾರ್ರೆ, ಇದು ನಾನ್ ಖರ್ಚು ಮಾಡಿದ್ದಲ್ಲ. ಇನ್ಯಾರು? ನಮ್ ಬಹು ಮಾಡೋಳ? ಅಲ್ಲ, ನಿಮ್ ಮಗಳು. ನಮ್ ಸಂಗೀತ ಅಷ್ಟೊಂದು ಖರ್ಚು ಮಾಡೋಳ? ಹೌದಪ್ಪ, ನನ್ ಫ್ರೆಂಡ್ಸ್ಗಳಿಗೋಸ್ಕರ ನಾನೇ ಖರ್ಚು ಮಾಡಿದ್ದು. ಒಂದ್ ದಿವಸಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ನಾವ್ ಹೆಂಗ ಪೂರೈಸೋದು? ಹೆಣ್ಮಕ್ಳು ಅಂದ್ಮೇಲೆ ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದನ್ನ ಕಲ್ತ್ಕೋಬೇಕು. ಯಾಕೆ ಸರ್ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ನೀವ್ ಸಂಪಾದನೆ ಮಾಡೋದೆಲ್ಲ ಯಾರಿಗೋಸ್ಕರ? ನಿಮ್ ಮಗಳಿಗ್ ತಾನೆ. ಹಂಗಂತ ಕೂಡಿಟ್ಟಿರೋದ್ನೆಲ್ಲ ಕಳ್ಕೊಂಬಿಟ್ಟು ತೃಪ್ತಿಗೆ ಹೋಗಿ ನುಣ್ಣ ತಲೆ ಬೋಳಿಸ್ಕೊಳ್ತೀಯ? ತಲೆ ಬೋಳಿಸ್ಕೊಳ್ಳುವಂತ ತಪ್ಪು ನಾನೇನು ಮಾಡಿಲ್ವಲ್ಲಪ್ಪ. ಆಫ್ಟರ್ ಆಲ್ 1 ಲಕ್ಷ ತಾನೆ. 1 ಲಕ್ಷ ನಿನ್ಗೆ ಆಫ್ಟರ್ ಆಲ್?
ಆ 1 ಲಕ್ಷ ರೂಪಾಯಿ ದುಡ್ದು ನನ್ನ ಮನೆ ಕಬ್ಬಿಣದ ಪೆಟ್ಟಿಗೆ ಸೇರಿಸಬೇಕಾದ್ರೆ ಎಷ್ಟು ಕೂಡ ಬೆವರು ಸುರಿಸಿದೆ ಅಂತ ನನಗೆ ಗೊತ್ತು ಕಣಮ್ಮ. ಈಗೇನೋ ಪರವಾಗಿಲ್ಲ, ನಾಳೆ ಕೊಟ್ಟೋರ ಮನೆಗೆ ಹೋದಾಗ ನಿಮ್ಮಪ್ಪ ಅನ್ನೋ ನನ್ನ ಮಗ ಏನ್ ಬುದ್ಧಿ ಕಲ್ಸವ್ರೆ ಅಂತ ನನಗೆ ಕ್ಯಾಕರ್ಸ್ ಬಗ್ಗಕ್ಕೆ ಥೂ ಅಂತ ಹೋಗಿದ್ದಾರೆ. ಸರಿಪ್ಪ, ಇನ್ಮೇಲೆ ಖರ್ಚು ಕಮ್ಮಿ ಮಾಡ್ತೀನಿ, ಓಕೆನಾ? ಅದು ಅದು ನನ್ನ ಮಗಳು ಅಂದ್ರೆ ಕೆಲವು ಇನ್ಫಾರ್ಮೇಶನ್ ಬೇಕಾಯ್ತು, ಕೊಡ್ತೀರಾ? ಏನು? ನಿಮ್ಮ ಹೋಟ್ಲಲ್ಲಿ ಎಷ್ಟು ಜನ ರಿಸೆಪ್ಷನಿಸ್ಟ್, ಟೆಲಿಫೋನ್ ಆಪರೇಟರ್ಸ್, ಬಾಯ್ಸ್, ಸ್ಟಾಫ್ಸ್ ಇದಾರೆ, ಅವ್ರಿಗೆ ಎಷ್ಟೆಷ್ಟು ಸಂಬಳ ಕೊಡ್ತಾ ಇದ್ರು? ಇಷ್ಟೆಲ್ಲ ವಿಚಾರಿಸ್ತಾ ಇದಾರೆ ಅಂದ್ಮೇಲೆ ಇವರು ಲೇಬರ್ ಆಫೀಸರೇ ಇರಬೇಕು. ಎಕ್ಸ್ಕ್ಯೂಸ್ ಮೀ, ಐ ಎಮ್ ರವಿ, ಈ ಹೋಟೆಲ್ ಮ್ಯಾನೇಜರು. ತಾವು? ನಾನು ಜಗದೀಶ್ ಅಂತ. ಎಲ್ಲರೂ ನನ್ನ ಹೆಸರನ್ನ ಅರ್ಧ ಸೆನ್ಸಾರ್ ಮಾಡಿ ಈಶಾ ಅಂತಾರೆ. ಒಳಗಡೆ ಕೂತ್ಕೊಂಡು ಮಾತಾಡೋಣ, ಬನ್ನಿ ಸರ್. ಎಲ್ಲಿ? ಸೆಂಟ್ರಲ್ ಜೈಲಲ್ಲ? ಅಲ್ಲ, ಚೇಂಬರ್ ಅಲ್ಲಿ. ಬನ್ನಿ ಅಂದಾಗೆ ನಿಮ್ಮ ಹೋಟ್ಲಲ್ಲಿ ಎಷ್ಟು ರೂಮ್ ಗಳಿದಾವೆ? 50 ರೂಮ್ ಇದೆ ಸರ್. ಅದ್ರಲ್ಲಿ ಎಸಿ ಎಷ್ಟು, ನಾನ್ ಎಸಿ ಎಷ್ಟು? 10 ಎಸಿ, ಮಿಕ್ಕಿದ್ದೆಲ್ಲ ನಾನ್ ಎಸಿ. ಇಷ್ಟೊಂದು ಭಯಂಕರ ಶೆಕೆ ಇರಬೇಕಾದ್ರೆ ಎಲ್ಲ ರೂಮ್ ಎಸಿ ಇರಬೇಕು. ಅದಿರ್ಲಿ, ನಿಮ್ಮ ಸ್ಟಾಫ್ ವಿವರ ಹೇಳ್ತೀರಾ? ಸರ್, 4 ಜನ ರಿಸೆಪ್ಷನಿಸ್ಟ್ ಇದ್ದಾರೆ, 2 ಟೆಲಿಫೋನ್ ಆಪರೇಟರ್ಸ್, 40 ಜನ ಬಾಯ್ಸ್ ಇದ್ದಾರೆ. ಅವ್ರ ಡ್ಯೂಟಿ ಅವರ್ಸ್, ಸ್ಯಾಲ್ರಿ ಎಷ್ಟು? ಡ್ಯೂಟಿ ಅವರ್ಸ್ 8 ಗಂಟೆ, ಸ್ಯಾಲ್ರಿ 400 ರೂಪಾಯಿ ಸರ್. 400 ರೂಪಾಯಿ? ಹೌದು ಸರ್, ತಗೊಳ್ಳಿ ಸರ್. ಏಯ್ ಬರೆಯ, ನಿನಗೆಷ್ಟಯ್ಯ ಸಂಬಳ? ಏನ್ ಆ ಕಡೆ ಈ ಕಡೆ ನೋಡ್ತಾ ಇದ್ಯಾ? ನಿನ್ನೆ ಕೇಳ್ತಾ ಇರೋದು ಬಗಳಯ್ಯ. 40 ರೂಪಾಯ? ಇಲ್ಲ ಸರ್, 400 ರೂಪಾಯಿ. 400 ರೂಪಾಯ? 400 ರೂಪಾಯಿ ಕರೆಕ್ಟ್ ಆಗಿ ಕೊಡ್ತಾರ ಇಲ್ಲ ಚಿಲ್ಲರೆ ಗಿಲ್ಲರೆ ಮುಂಡಾಯಿಸ್ಬಿಡ್ತಾರ? ಇಲ್ಲ ಸರ್, ಪೂರ್ತಿ ಕೊಡ್ತೀವಿ ಸರ್. ಕೇಳಿದ್ದು ಅವನ್ನ ನಿಮ್ಮನ್ನಲ್ಲ, ಹೇಳಯ್ಯ. 200 ರೂಪಾಯಿ? 200 ರೂಪಾಯಾ? 200 ರೂಪಾಯಿ ಯಾವ ಮೂಲೆ ಸಾಕಾಗತ್ತಯ್ಯ? ಇವರು ಕೊಡೋ ಜುಜ್ಬಿ 200 ರೂಪಾಯಿ ಯಾರು ಸರ್ ಕೆಲಸ ಮಾಡ್ತಾರೆ? ಟಿಪ್ಸೆ 1500 ರೂಪಾಯಿ ಸಿಗುತ್ತೆ. 1500 ರೂಪಾಯಿ ಟಿಪ್ಸು, 200 ರೂಪಾಯಿ ಸಂಬಳ, ಟೋಟಲಿ 1700 ರೂಪಾಯಿ. ಸೂಪರ್ ಕೆಲಸ ಅಣ್ಣವ್ರೇ, ಈ ಕೆಲಸ ನನಗೆ ಕೊಟ್ಬಿಡಿ ಅಣ್ಣವ್ರೆ. ಏನ್ ಮಾಡ್ತಾ ಇದ್ದೀರಾ ಸರ್? ನಾನು ಸಂಸ್ಕೃತದಲ್ಲ, ಕನ್ನಡದಲ್ಲೇ ಹೇಳ್ತಾ ಇರೋದು. ಈ ಬಾಯಿ ಕೆಲಸ ನನಗೆ ಕೊಟ್ಬಿಡಿ. ಅಂದ್ರೆ ನೀವು ಲೇಬರ್ ಆಫೀಸರ್ ಅಲ್ವಾ? ಲೇಬರ್ ಎಲ್ಲ ಆಫೀಸರ್ ಇಲ್ಲಿಂದ ಬಂತು. ಯಾ ಸರ್, ಕಿತ್ಕೊಂಡ್ಬಿಡ್ರಿ, ಕೊಡಿ ಸ್ವಲ್ಪ ಕುಡ್ಕೊಡ್ತೀರಿ. ಇಡಿಯಟ್, ಲೇಬರ್ ಆಫೀಸರ್ ಅಂತ ಬಂದು ನಮ್ಮನ್ನೆಲ್ಲ ಚೀಟ್ ಮಾಡ್ತೀಯಾ?
ಎಲ್ಲಪ್ಪ ಹೋದ ಅವನು, ಒಳ್ಳೆ ಪತ್ರೊಳಿ ನನ್ ಮಗನ್ ಸಹವಾಸ ಆಯ್ತಲ್ಲ. ಲೇ ಎಲ್ಲ ಅವನು ತಿರ್ಬಾಕಿ ನನ್ ಮಗ. ಯಾರು ತಿರ್ಗ ಯಾರು ಅಂತ ಕೇಳ್ತೀಯ? ಅವನೇ ನಿಮ್ ಗುರು. ಯಾಕಣ್ಣ? ಯಾಕಣ್ಣ, ಇಂಟರ್ವ್ಯೂ ಹೋಯ್ತೀನಿ ಅಂತ ಪ್ಯಾಂಟ್ ಕೋಟ್ ಇಸ್ಕೊಂಡು ಹೋದನು. ಟೈಮಿಂಗ್ ಸರಿಯಾಗಿ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವೇನ್ರ ಅವನ್ಗೆ? ಮನೆ ಹತ್ರ ಹೋಗಿ ಮಾನ ಮರ್ಯಾದೆ ಹರಾಜಾಗ್ತೀನಿ ನೋಡಿ ಇವಾಗ. ಲೋ ಏನೋ, ನಮ್ ಗುರು ಮನೆ ಹತ್ರ ಹೋಗಿ ಸೇಫ್ ತೆಗಿತೀನಿ ಅಂತ ಏನ್ ಮಾಡೋದು? ಇಷ್ಟೊತ್ತು ನಿಮ್ಗೆ ಕಾಯ್ತಾ ಇದ್ದು, ನಮ್ ಗುರು ಅರ್ಜೆಂಟ್ ಆಗಿ ನಿಮ್ಮನ್ನ ಕರ್ಕೊಂಡ್ಬರ ಕೇಳವನೆ, ಅಲ್ಲೇ ಕೊಡ್ತಾನಂತೆ ಕೋಟು ಪ್ಯಾಂಟ. ಹೌದಾ? ಈ ಫೇಸ್ ನ ಎಲ್ಲೋ ನೋಡ್ದಂಗ ಐತಲ್ಲ. ಎಲ್ಲೋ ನೋಡ್ದಂಗ ಐತಾ? ಕೊಟ್ರೆ ಡೋಬಿ ಶಾರ್ಟ್, ಇಲ್ಲ ಫ್ಲಾಟ್. ಓ ನೀನು ಈ ವಯಸ್ಸಲ್ಲಿ ಯಾರಿಗೆ ಡೌ ಹಾಕೊಂಡಪ್ಪ, ಇಂಕಟ್ ಹಾಕ್ಬಿಟ್ಟವ್ರೆ. ಲೇ ನಮ್ ಮುನಿಯಪ್ಪ ಕಡ್ರ ಬಿಚ್ಚ. ನೀನು ಬಾಯಿಗೆ ಮಣ್ಣಾಕ, ಮೊದಲು ಕೋಟ ಪ್ಯಾಂಟ್ ಬಿಚ್ಚ. ಯಾವ್ಯಾವ ಮನೆಗೆ ಬಿಚ್ಚ ಕೊಡ್ತೀರಿ ಕಣ್ಯ? ಯಾವ್ಯಾವ ಮನೆಗೆ ಬಿಚ್ಚ ಕೊಡ್ತೀನಿ? ಅಂಬಡಿ ಹೊಡಿತಾ ಅವನಲ್ಲಿ ಬಟ್ಟೆ ಅವನು, ನೀನಿನ್ನು ಬಿಚ್ಚ ಕೊಡ್ತೀಯಾ? ದಪ್ಪ ನನ್ ಮಗನೇ, ನಿನ್ಗೆ ಅಗ್ಗ ಬಿಸ್ ತಪ್ಪಿಗೆ ರೋಡಲ್ಲೇ ಬಟ್ಟೆ ಬಿಸ್ತಾ ಇದೆಯಲ್ಲ. ನಿನ್ ಬಟ್ಟೆ ಕೊಟ್ಟಿ ತಪ್ಪಿಗೆ ನಾನು ಕಂಬು ಕಟ್ಟಾಕಿರ್ಲಿಲ್ವ? ತಣಕಲ್ ದುಶ್ಯಾಸ್ತ, ರೋಡಲ್ಲೇ ವಸ್ತ್ರಾಪರಣ ಮಾಡ್ಬಿಟ್ಟಲ್ಲ ನಿನ್ನ ಬಾಯಿ ಮಣ್ಣಾಕ. ನೀನ್ ಕೊಡೋ ಒಂದ್ ರೂಪಾಯಿಗೆ 2 ರೂಪಾಯಿ ಸೋಪ್ ಹಾಕ್ಬೇಕು ಇವಾಗ. ಏ ಕೊಡೋ ಇಲ್ಲಿ, ನಮ್ಮ ಅಮ್ಮ ಬೇರೆ ನೋಡ್ತಾವಳೆ ಶ್ರೀರಾಮಚಂದ್ರ. ಲೋ ಏನು ಇದು ನಿನ್ನ ಅವತಾರ? ಏಯ್ ಬಾಗ್ಲಲ್ಲಿ ನಿಂತ್ಕೊಂಡು ಕಿಸ್ತಾ ಇದೀನಿ, ನಡಿ ಅವಳಿಗೆ. ಏನಿಲ್ಲ ಅಣ್ಣ, ಆ ಸೈಕಲ್ ಶಾಪ್ ಸೀನ ದಿನಾ ಲೈನ್ ಹೊಡಿತಾ ಇದ್ದ, ಅವನ್ ಜೊತೆ ರೈಲ್ ಹತ್ತೋಣ ಅಂತ. ಆ ನನ್ನ ಮಗನ ಕೈ ಕಾಲು ಮುರಿದು ನರ್ಸಿಂಗ್ ಹೋಮ್ ಮಾಡ್ಬಿಡ್ತೀನಿ. ಅವನ್ ಯಾಕೆ ಬೈತ್ಯಾ? ತಂಗಿ ಬೆಳೆದ್ ನಿಂತಿದ್ದಾಳಲ್ಲ, ಅವಳಗ್ ಮದ್ವೆ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇದೆಯಾ ನಿನಗೆ? ನಾವ್ ಹೆಂಗಸರು ದುಡಿದು ನಿನ್ನ ಎಮ್ಮೆಯ ತನಕ ಓದಿಸಿ ಸಂಸಾರನೂ ನಡೆಸ್ತಾ ಇದೀವಿ, ನೀನು ಇಷ್ಟು ವಯಸ್ಸಾದ್ರೂ ದಂಡ ಪಿಂಡ ತಿನ್ಕೊಂಡು ಉಂಡಾಡಿ ಹಾಗೆ ಓಡಾಡ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ನಾನೇನಮ್ಮ ಮಾಡ್ಲಿ, ಎಲ್ಲಾ ಕಡೆ ಅಪ್ಲಿಕೇಶನ್ ಹಾಕಿದ್ದೀನಿ, ಇಂಟರ್ವ್ಯೂ ಹೋಗಿ ಬಂದಿನಿ, ಕೆಲ್ಸ ಸಿಗ್ಲಿಲ್ವಲ್ಲ. ಕೆಲ್ಸ ಎಲ್ಲಿ ಸಿಗುತ್ತೋ? ಈ ಅಲಾಲ್ ಟೋಪಿ ಹುಡುಗರ ಜೊತೆ ಅಲ್ದಾಡ್ಕೊಂಡಿದ್ರೆ ನೋಡು, ಇನ್ಮೇಲೆ ಯಾವನಾದ್ರೂ ಮನೆ ಹತ್ರ ಬರ್ಲಿ, ಒಬ್ಬಪ್ಪನಿಗೂ ಪರಕೆ ತಗೊಂಡು ಮಕ್ಕ ಕೆರೆದು ಬಿಡ್ತೀನಿ. ಅಯ್ಯೋ ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ, ಯಾರೋ ಕಾಪಾಡಿ ಕಾಪಾಡಿ ಅಂತ ಕೂಗ್ತವ್ರೆ. ಯಾರೋ ಡಪ್ಪ ನನ್ ಮಕ್ಕಳು ಸಿನಿಮಾ ಶೂಟಿಂಗ್ ತೆಗಿತಿರ್ಬೇಕು. ಅಯ್ಯೋ ನೀರಲ್ಲಿ ಬಿಸಾಯ್ತಾವಳೆ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಯಾರೋ ಹುಡುಗಿ ನೀರಿಗೆ ಬಿದ್ದಿದ್ದಾರೆ, ಒಂದೆಣ್ಣು ಪ್ರಾಣ ಕಳ್ಕೊತಾವಳೆ, ಬೇಗ ಕಾಪಾಡು ಗುರು. ಇಲ್ಲ ನಿನ್ನ ಸಾಯೋದಕ್ಕೆ ಬಿಡದ್ರೆ ಆತ್ಮಹತ್ಯೆ ಮಾಪಾಪ. ಸಾಯೋರ್ ಯಾರು ಹೇಳಿ ಕಳಿ ಸಾಯೋದಿಲ್ಲ, ತಪ್ಪು ನಿಮ್ದಲ್ಲ, ನಿಮ್ ವಯಸ್ಸು. ಯಾರ ಹುಡುಗರು ಸ್ಮಾರ್ಟ್ ಇದಾರೆ ಅಂದ್ರೆ ಡೌ ಬಿದ್ದು ಬಿಡ್ತೀರಾ, ಅವ್ರ ಏನಾರ ವಾಂತಿ ಬರ್ಸಿದ್ರು ಅಂದ್ರೆ ಶಿವಾಯನ ಮಾತ ಸಮುದ್ರ ಬಂದು ಪ್ರಾಣ ಬಿಡ್ತೀರಾ. ನಮ್ಮ ಹತ್ರ ರೀಲ್ ಬಿಡ್ತಾ ಇದ್ದೀರಾ, ಅವ್ರ ಕಾಪಾಡಿ ಕಾಪಾಡಿ ಅಂತವ್ರೆ. ನಿಮ್ಮಂತ ಹೆಣ್ಮಕ್ಕಳನ್ನ ಎತ್ತು ಅನ್ನೋ ಸ್ಥಿತಿಗೆ ಬಂದಿರೋ ನಿಮ್ಮ ಅಪ್ಪ. ಅವನು ನಮ್ಮಪ್ಪ ಅಲ್ಲ, ನಿಮ್ಮಪ್ಪ. ಈ ಕೊತ್ತಾಯ್ತು ನೀನು ಬಳ ಸಂಚು ಏನು ಅಂತ? ಹುಡುಗಿ ಸ್ವಿಮ್ಮಿಂಗ್ ಮಾಡ್ತಿದ್ರೆ ಹೀರೋ ತರ ಜಂಪ್ ಮಾಡಿ ಕಾಪಾಡೋ ತರ ಆಕ್ಟಿಂಗ್ ಮಾಡಿ ಲವ್ನ ಬಲೆಗೆ ಹಾಕೊಳ್ತಾನೆ. ನಿಮ್ಮ ಏನ್ ನೋಡಕ್ ಒಳ್ಳೆ ಮುಸ್ರೆ ಆಫೀಸರ್ ಇದ್ದಂಗಿದ್ಯಾ? ನಾನು ನಿಮ್ ಡೌ ಹೊಡಿತಾ ಇದೀನ. ಏನು ಮುಸ್ರೆ ಆಫೀಸರ್ ಅಂದ್ರೆ? ವಾಷಿಂಗ್ ಡಿಪಾರ್ಟ್ಮೆಂಟ್. ನಮ್ ಗುರು ನವರಸ ನಾಯಕ. ಗಂಡ ನನ್ ಗಂಡ, ಸೂಪರ್ ನನ್ ಮಗ, ರೋಷ ಬಂದ್ರೆ ಭೈರವ. ಈಗ ಬಲ್ಲನ್ ಮಗ. ಈಗ ನಾನು ಮನಸ್ಸು ಮಾಡಿದ್ರೆ ಬಾಯ್ ಬಾಯ್ ಪಡ್ಕೊಂಡು ಬೇಡ ಕೃಷ್ಣ ರಂಗಿನಾಟ ಅಂತ ಬೊಂಬಡಿ ಹೊಡಿಬೇಕಂತ. ಬಿ ಕೇರ್ಫುಲ್. ಮಾಮೂಲ್ಪೇಟೆ, ಮಂಡಿಪೇಟೆ, ಕಾಕನಕೋಟೆ, ಚಾಮರಾಜಪೇಟೆ, ರಾಜಂಕುಂಟೆ, ಪೇಜಂಕುಂಟೆ, ಎಲ್ಲ ಹೂಗೂ ಸುತ್ತಿ ಬಂದ ಕಂಡು ಕಿಲ್ಲಾಡಿ ಬಲ್ಲನ್ನ ಕನ್ನಾನು. ಅರೆ ಪಕ್ಕಮ್ಮ ಲೋಕನೆಲ್ಲ ಕಂಡು ಬೇಡಮ್ಮ ಇಲ್ಲಿ ನಿನ್ನ ಜಂಬ. ಅರೆ ಆ ತಂಡಿ ಬಟ್ಟೆ ಹಾಕೆ ಮೈ ತುಂಬ. ಮಂಡಿಪೇಟೆ, ಕಾಕನಕೋಟೆ, ಚಾಮರಾಜಪೇಟೆ, ರಾಜಂಕುಂಟೆ, ತೇಜಂಕುಂಟೆ, ಎಲ್ಲ ಕೂಡ ಸುತ್ತಿ ಬಂದ ಗಂಟು ಕಿಲ್ಲಾಡಿ.
ಬಲ್ ನನ್ ಮಗನ್ ನಾನು ಅರೆ ಬಕ್ಕಮ್ಮ ಲೋಕನೆಲ್ಲ ಕಂಡು ಬೈಬೇಡಮ್ಮ ಇಲ್ಲಿ ನಿನ್ನ ಜಂಬ ಅರೆ ಆತಂಡಿ ಬಟ್ಟೆ ಹಾಕೆ ಮೈ ತುಂಬಾ ಮಾತಲ್ಲಿ ಟೆಂಪರು ಮೈಯ ಮಾಟ ಸೂಪರ್ ಮೈಯ ಮಾಟ ಸೂಪರ್ ಹುಲ್ಕಾಡು ನಡಿಗೆಲಿ ಅಂದರು ಬಾಯರು ಅಂದರು ಬಾಯರು ಕೈಯಾಳಿ ನನ್ನ ಮುಂದೆ ಬೇಡ ಕಣಿದರು ಚಾಲೆಂಜ್ಗೆ ಬಂದೆ ನೋಡು ಸೇರಿಕ ಸಂವಾಸೇರ ನಾನು ಬ್ಯಾ ಬ್ಯಾ ಬ್ಯಾಡಳ್ಳಿ ಕೈದ ನಿನ್ನ ಮ್ಯಾ 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 ಮ್ಯಾಲೆ ಬಿದ್ದಳು ನಾನು ಬ್ಯಾ ಬ್ಯಾ ಬ್ಯಾಡಳ್ಳಿ ಕೈದ ನಿನ್ನ ಮ್ಯಾ 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 ಚಾಮರಾಜ ಪೇಟೆ ರಾಜನ್ ಕುಂಟೆ ಬೇಜಲ್ ಕುಂಟೆ ಎಲ್ಲ ಊರು ಸುತ್ತಿ ಬಂದ ಕಂಡು ಇಲ್ಲ ಟೀಪಲ್ ನನ್ ಮಗ ನಾನು ಅರೆ ಬಕ್ಕಮ್ಮ ಲೋಕನೆಲ್ಲ ಕಂಡರು ಇಲ್ಲಿ ನಿನ್ನ ಜಂಬ ಅರೆ ಅಂದಿ ಬಟ್ಟೆ ಹಾಕಿ ಮೈ ತುಂಬ ಮೀಟಿಂಗ್ 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 ಕಿಶೋರ್ ಬೀಚಲ್ಲಿ ಫೈಟಿಂಗ್ 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 ಕುಡಿಮೀಸೆ ಕಂಡು ನಾನು ಕೇಳೆ ನನ್ನ ಮಿಂಚುಳಿ ನಿನ್ನ ಕಂಡ ತುಂಬಿ ನಡೆಯಲ್ಲಮ್ಮ ಇಲ್ಲಿ ನಾನು ಬ್ಯಾಹ ಬ್ಯಾಹ ಬ್ಯಾಳಲ್ಲಿ ಹೈದ ನಿನ್ನ ಮ್ಯಾ 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 ಮ್ಯಾಲೆ ಬಿದ್ದ ನಾನು ಬ್ಯಾ 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 ಬ್ಯಾಳಲ್ಲಿ ಹೈದ ನಿನ್ನ ಮ್ಯಾ 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 ಮ್ಯಾಲೆ ಬಿದ್ದ ನನ್ ಕರೆ ಬೇಕಾಗಿತ್ತ ನಾಗೇಶ್ ಚಿಲುಕ್ಲೂರು ಈಶಾ ನೀನಾ ಎಷ್ಟು ದಿನ ಆಯ್ತು ನೀನ್ ನೋಡಿ ಚಿಲುಕ್ಲೂರು ನಾಗು ಎಸ್ ಮೈ ಡಿಯರ್ ಫ್ರೆಂಡ್ ಚೆನ್ನಾಗಿದ್ಯಾ ಅದ್ ಸರಿ ಈಗೇನ್ ಮಾಡ್ತಿದ್ಯಾ ಯಾಕೆ ಹೇಳ್ತೀಯ ಚಿಕ್ಕ ವಯಸ್ಸಿನಲ್ಲಿ ಶಂಕರಾಯ್ ಮಾಸ್ಟರ್ ಹೇಳ್ದ ಕೇಳಿದ್ರೆ ನಾನು ಗ್ರಾಜುಯೇಟ್ ಅನ್ಸ್ಕೊಳ್ತಾ ಇದ್ದೆ ನನ್ನ ಹಣೆ ಬರಹ ಅವ್ರ ಕಿವಿ ಹಿಂಡ್ತಾರೆ ಕುರ್ಚಿ ಕೂರಿಸ್ತಾರೆ ಇಂಪೋಸಿಷನ್ ಕೊಡ್ತಾರೆ ಅಂತ ಹೆದ್ರಿ ನಾಲ್ಕನೇ ಕ್ಲಾಸ್ಗೆ ಸ್ಕೂಲಿಗೆ ನಮಸ್ಕಾರ ಹೊಡೆದು ಮಂಡಿಪೇಟೆಲ್ ಹೋಲ್ಸೇಲ್ ಅಂಗಡಿ ಇಟ್ಕೊಂಡು ಯಾವಾಗ್ಲೂ ದುಡ್ಡೆಣಿಸ್ತಾ ಹೋಲ್ಸೇಲ್ ಆಗಿ ಧೂಳು ಕುಡಿತಾ ಇದ್ದೀನಿ ಲವ್ ಚಿಕ್ಕ ವಯಸ್ಸಲ್ಲೇ ಸ್ಕೂಲ್ ಬಿಟ್ಟು ಒಳ್ಳೆ ಕೆಲಸ ಮಾಡಿದೆ ಚಿಲುಕ್ಲೂರ್ ನಾಗು ನನ್ನಂಗೇನಾದ್ರೂ ಡಿಗ್ರಿನ ನಂಬ್ಕೊಂಡ್ಬಿಟ್ಟಿದ್ರೆ ಇಂಥ ಗಾಡಿಯೇನು ಚಟ್ಕ ಗಾಡಿನೂ ತಗೊಳಕ್ ಆಗ್ತಿರ್ಲಿಲ್ಲ ಯಾಕೆ ಹಾಗಂತೀಯ ನಾಗು ಈಗ ಶಂಕರಯ್ಯ ಮೇಷ್ಟ್ರು ಎಲ್ಲಿದ್ದಾರೆ ಸ್ಕೂಲ್ ಮಾಸ್ಟರ್ ಶಂಕರಯ್ಯ ಇದೇ ಮನೇನೆ ಮಾಸ್ಟರು ಮಾಸ್ಟರು ಯಾರು ನಾನು ಮೇಷ್ಟ್ರೆ ನಿಮ್ ಶಿಷ್ಯ ಈಶಾ ನಿಮ್ ಹತ್ರ ಅಕ್ಷರ ಕಲ್ತವನು ನನ್ನ ಹತ್ರ ಅಕ್ಷರ ಕಲ್ತವರು ಲಕ್ಷ ಜನ ಇದ್ದಾರೆ ಅದರಲ್ಲಿ ನೀನ್ ಯಾರು ಅದೇ ಮೇಷ್ಟ್ರೆ ಪ್ರತಿ ಶನಿವಾರ ಆಂಜನೇಯನ ಗುಡಿಲಿ ಪ್ರಸಾದ ಕೊಡ್ತಾರೆ ಅನ್ಬಿಟ್ಟು ಸ್ಕೂಲ್ಗೆ ಚಕ್ಕರ್ ಹೊಡೆದಾಗ ನಿಕ್ಕರ್ ಬಿಚ್ಚು ಹೊಡಿತಿದ್ರಲ್ಲ ಆಯಿಷಾ ಓ ನಮ್ ಜಡೆ ಮಾಯಸಂದ್ರ ಶಿವಲಿಂಗಯ್ಯನವ್ರ ಮಗ ಜಗದೀಶಾನ ಎಕ್ಸಾಕ್ಟ್ಲಿ ಅವತ್ತು ನೀವು ಕಷ್ಟಪಟ್ಟು ಓದಿಸಿದ್ಕೆ ಇವತ್ತು ನಾನು ಡಬಲ್ ಗ್ರಾಜುಯೇಟ್ ಆಗಿದ್ದೀನಿ ಅದಕ್ಕೆ ಒಂದು ಚಿಕ್ಕ ಬಹುಮಾನ ಕೊಟ್ಟೋಣ ಅಂತ ಬಂದೆ ಹೌದಾ ವೆರಿ ಗುಡ್ ವೆರಿ ಗುಡ್ ಗುರು ಭಕ್ತಿ ಅಂದ್ರೆ ಇದು ಸ್ವಲ್ಪ ಇರು ಲೇ ಮೀನಾಕ್ಷಿ ಶಕುಂತಲಾ ಬನ್ನಿ ಹೇಳಿ ಏನ್ರಿ ಈಗ
ಅದೇನ್ ಬಹುಮಾನ ಕೊಡ್ಬೇಕು ಅಂತ ಅಂದಿದ್ಯೋ ಕೊಡೋ. ಅಯ್ಯಯ್ಯೋ ಇವ್ರ ಮುಂದೆ ಬೇಡಿ ಮೇಟ್ರೆ, ರವ ಬನ್ನಿ ಕೊಡ್ತೀನಿ. ನಿನ್ ಗುರುಭಕ್ತಿ ನೋಡಿ ಇವರೆಲ್ಲ ಮೆಚ್ಕೋಬೇಕು, ಪರವಾಗಿಲ್ಲ ಕೊಡೋ. ಸರಿ ನಿಮಗ್ ರಾಜಾರ ಏನೋ ಇದು ಕೆಲಸ ಸಿಕ್ತೆ ಜೀವನದಲ್ಲಿ ಬೇಸತ್ತಿರೋ ನಾನು ಇದೇ ಕತ್ತಿಯಿಂದ ನನ್ನ ಕುತ್ತಿಗೆನ ಕಾಚಾಕ್ ನನ್ನ ಕತ್ತರಿಸ್ಕೊಳ್ಸ ತಗೋಬಿಡ್ತೀನಿ. ಅಯ್ಯಯ್ಯೋ ನನ್ನ ಸಾವಿಗೆ ಶಂಕರ ಮೇಟ್ರೆ ಕಾರಣ ಅಂತ ಈ ಪತ್ರದಲ್ಲಿ ಬರೆದಿಟ್ಟಿದ್ದೀನಿ. ದಿಸ್ ಇಸ್ ಕಾಪಿ ಟು ಚೀಫ್ ಮಿನಿಸ್ಟರ್, ಕಾಪಿ ಟು ಹೋಮ್ ಮಿನಿಸ್ಟರ್, ಕಾಪಿ ಟು ಪ್ರೈಮ್ ಮಿನಿಸ್ಟರ್. ಆಗ ಅವ್ರು ಬರ್ತಾರೆ, ನಿಮ್ಮನ್ನ ನಾಯಿಗುದ್ದಂಗೆ ಒಂದು ಎತ್ತಾಕೊಂಡೋಗಿ ನೇಣ್ಗಂಬ ಹತ್ತಿಸ್ಬಿಡ್ತಾರೆ. ಆಗ ನಿಮ್ಮ ಹೆಂಡತಿ ನಿಮ್ಮ ಮಗಳು ಅಣ್ಣೆ ಮುಂದೆ ದೇವಸ್ಥಾನ ಮುಂದೆ ಅಮ್ಮ ತಯೇ ಅಂತ ತಿರುಪಿ ಎತ್ಬಿಡ್ತಾರೆ. ಟೋಟಲಿ ನಿಮ್ ಫ್ಯಾಮಿಲಿ ಚಿತ್ರಾನ ಆಗೋಗ್ಬಿಡತ್ತೆ. ಇವನಿಗೆ ಕಷ್ಟಪಟ್ಟು ಓದಿಸಿದ್ದಕ್ಕೆ ಒಳ್ಳೆ ಗ್ರಹಚಾರಕ್ ಬಂತಲ್ಲ. ಹೇಗಾದ್ರೂ ಮಾಡಿ ಅವ್ನಿಗೊಂದು ಕೆಲಸ ಕೊಡ್ಸ್ರಿ, ಇಲ್ದೆ ಇದ್ರೆ ನಾನು ವಿಧವೆ ಆಗ್ಬಿಡ್ತೀನಿ. ಅಯ್ಯಯ್ಯೋ ಏನ್ ಮಾಡ್ಲಿ. ಕಾರ್ ಗ್ಯಾರೇಜ್ ಅಲ್ಲಿ ಕೆಲಸ ಕೊಡ್ಸಿದ್ರೆ ಮಾಡ್ತೀಯಾ? ಗ್ಯಾರೇಜ್ ಆದ್ರೇನು, ಮುಲ್ಲಾ ಸಾಬಿ ಗುಜರಿ ಆದ್ರೇನು, ಮಾಡ್ತೀನಿ ಮಾಸ್ಟರ್. ಆದ್ರೆ ಒಂದ್ ಮಾತು ಮಾತ್ರ ಜ್ಞಾಪಕ ಇಟ್ಕೋ, ಪ್ರಾಮಾಣಿಕನಾಗಿ ಶ್ರದ್ಧೆಯಿಂದ ಸತ್ಯನಿಷ್ಠೆಯಿಂದ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋ. ಆಯ್ತು ಮಾಸ್ಟರ್. ನೀರಿನಲ್ಲಿ ಅಲ್ಲೇವ. ಮತ್ತೆ ಆ ಮೇಡಮ್ ಕಾರ್ ಬಂತು ಗುರು. ಓ ಇವಳ ಪೆಟ್ರೋಲ್ ಮುಗಿದೋಗಿ ಕಾರ್ ನಿಂತ್ರು ಕೆಟ್ಟೋಗಿದೆ ಅಂತ ಬರ್ತಾಳೆ. ಚೆನ್ನಾಗ್ ಕುಯ್ಬೋದ್ ಬಾರು. ಏನ್ ಮೇಡಮ್ ಮತ್ತೆ ರಿಪೇರಿನ ಜರ್ಕೊಡಿ, ಸ್ಟಾರ್ಟ್ ಆಗ್ತಾ ಇಲ್ಲ. ಏನಾಗಿದೆ ಅಂತ ನೋಡ್ತೀನಿ, ಕೂತ್ಕೊಳ್ಳಿ ಮೇಡಮ್. ಬ್ಯಾನೆಟ್ ಓಪನ್ ಮಾಡ. ರಿಪೇರಿ ಏನಿಲ್ಲ ಕಣು, ಬ್ಯಾಟ್ರಿ ವೈರ್ನ ಜಾಯಿನ್ ಮಾಡ್ಬೇಕಷ್ಟೇ. ಮೇಡಮ್ ಕಾರ್ ಪೂರ ಡ್ಯಾಮೇಜ್ ಆಗ್ಬಿಟ್ಟಿದೆ. ಬ್ಯಾಟ್ರಿ ಬದಲಾಯಿಸಬೇಕು, ಇಗ್ನಿಷನ್ ಹೊಸದಾಕ್ಬೇಕು, ಗೇರ್ ಬಾಕ್ಸ್ ಚೇಂಜ್ ಮಾಡ್ಬೇಕು, ಇಂಜಿನ್ ರಿಬೋರ್ ಆಗ್ಬೇಕು. ಕಂಪ್ಲೀಟ್ ರಿಪೇರಿ ಮಾಡೋಕೆ ಎಷ್ಟಾಗುತ್ತೆ? ಎಲ್ಲ ಸೇರಿ 8,500 ರೂಪಾಯಿ ಆಗುತ್ತೆ. ಏ ಅಷ್ಟೆಲ್ಲ ಬೇಕಾಗಿಲ್ಲ, ಬ್ಯಾಟ್ರಿ ವೈರ್ ಲೂಸ್ ಆಗಿತ್ತು, ಟೈಟ್ ಮಾಡಿದೆ. ಇಸ್ ಇಟ್? ಯಾ ಬನ್ನಿ ಸ್ಟಾರ್ಟ್ ಮಾಡಿ. ನೀವು? ಅದೇ ಮೇಡಮ್, ನೀವು ಸ್ವಿಮ್ಮಿಂಗ್, ನಾನು ಸೇವಿಂಗ್. ಗಾಡಿ ರೆಡಿ ಮಾಡಿದ್ದೀನಿ, ತಗೊಂಡೋಗಿ. ಏ ಅದೆಲ್ಲ ಬೇಡಿ, ನಾನೇನ್ ಮಹಾಗನಂದಾರಿ ಕೆಲಸ ಮಾಡಿರೋದು, ಜಸ್ಟ್ ಬ್ಯಾಟ್ರಿ ವೈರ್ ಜಾಯಿನ್ ಮಾಡಿದೆ. ಇಟ್ಸ್ ಓಕೆ, ಬಾಯ್. ನೋಡೋಣ ಸರ್, ಈ ನಿಯತ್ತಿಂದ ದುಡಿತಾ ಇದ್ದೀನಿ, ಗಿರಾಕಿಗಳು ಮೋಸ ಮಾಡಬಾರ್ದು ಸರ್. ನಿನ್ ನಿಯತ್ಕೊಂಡಿಷ್ಟು ಬೆಂಕಿ ಹಾಕ, ನನ್ನ ವ್ಯಾಪಾರ ಎಲ್ಲ ಮಾಡ್ಬಿಟ್ಟಲ್ಲು. ನಿನ್ನಂತವನಿಗೆಲ್ಲ ಕೆಲ್ಸ ಇಟ್ಕೊಂಡ್ರೆ ನಾನ್ ತಿರುಪ್ತಿ ಹೋಗ್ಬೇಕಾಯ್ತಾರೆ ಅಷ್ಟೇ. ನಿನ್ ಈಗ್ಲೇ ಕೆಲ್ಸದಿಂದ ಡಿಸ್ಮಿಸ್ ಮಾಡಿದೀನಿ, ಗೆಟ್ ಔಟ್ ಸರ್. ನೋಡು ಡ್ಯಾಡಿ ಸರ್. ನಮಸ್ಕಾರ ಸರ್. ಏನ್ ಗುರು, ಕೆಲ್ಸಕ್ಕೆ ಸೇರಿ ಅಡ್ವಾನ್ಸ್ ತಗೊಂಡು ಪಾರ್ಟಿ ಗೀಲ್ಟಿ ಕೊಡಿಸ್ತೀಯ ಅಂದ್ರೆ? ನಿಮ್ಮ ಅಜ್ಜಿ ಗುರುಗಳು ನ್ಯಾಯನೀತಿಯಿಂದ ನಡ್ಕೊಂಡ್ರು, ನಡ್ಕೊಂಡಿದ್ದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಗ್ಯಾರೇಜ್ ಇಂದ ಕಿಕ್ ಔಟ್. ಆಲ್ ಮೈ ಫೇತ್. ಸ್ಟಾಪ್ ಇಟ್. ವಾಟ್ ಹ್ಯಾಪೆನ್ಡ್? ಸೀರೆ ಅಬ್ಬ, ಈಗ ಮನಸ್ಸಿಗೆ ಸಮಾಧಾನ ಆಯ್ತು. ಅಣ್ಣ ಯಾಕಂಗ್ ಜಂಪ್ ಹೊಡೆದೆ? ಅದೇನೋ ಗುರು, ಯಾರಾದ್ರೂ ಬಗ್ಗೆ ನೋಡಿದ್ರೆ ತಕ್ಷಣ ಜಂಪ್ ಹೊಡಿಬೇಕು ಅನ್ಸುತ್ತೆ, ಇಲ್ಲ ಅಂದ್ರೆ ಕೈಕಲ್ಲ ಗಡಗಡ ಅಂತ ಆಡುತ್ತೆ. ನಿಮ್ಮ ಏನ್ ಈ ಪರ್ಸನಾಲಿಟಿ ಇಕೊಂಡೆ ಜಂಪ್ ಹೊಡಿತಲ್ಲ, ನಮ್ಮಂಗೇನಾದ್ರು ಪರ್ಸನಾಲಿಟಿ ಇದ್ದಿದ್ರೆ ಎಷ್ಟು ಡಿಸೈನ್ ಡಿಸೈನ್ ಜಂಪ್ ಹೊಡಿತಿದ್ದೆ. ತಪ್ಪು ನಿಂದಲ್ಲ, ನಿನ್ನ ಸೈಜ್. ಮಾಸ್ಟರು, ನೀವು ಕೊಡಿಸಿದ ಕೆಲಸ ಕಿತ್ಕೊಂಡು ಹೊರಟೋಯ್ತು. ಯಾಕೋ? ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಸತ್ಯನಿಷ್ಠೆಯಿಂದ ಕೆಲಸ ಮಾಡೋ ಅಂತ ಹೇಳಿದ್ರಲ್ಲ, ಹೌದು ಹಾಗೆ ಮಾಡಿದ್ ನಂಗೆ ಸಿಕ್ಕಿದ ಪ್ರತಿಫಲ ಏನ್ ಗೊತ್ತಾ? ಏನು? ಈಗ ಏನ್ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಅರ್ಜೆಂಟ್ ಆಗಿ ನಂಗೆ ಇನ್ನೊಂದು ಕೆಲಸ ಕೊಡಿಸಿ, ಇಲ್ಲ ಅಂದ್ರೆ ಬಹುಮಾನ ನಡೆಯಿದೆ. ಜನಾಕ್ಸ್ ಕಾಪಿ ಟು PM, CM, ಹೋಮ್ ಮಿನಿಸ್ಟರ್ ನಡೆಯಿದೆ, ಏನಂತೀರಾ? ತಂದೆ ಮಾರುತಿ. ಯಾರದು? ಮದುವೆಯಲ್ಲಿ ನಿಮ್ಮ ಮಾಮ ಕೊಟ್ಟಿದ್ದ ಸೈಕಲ್ಲು ಡಕೋಟ. ಜೋರಾಗಿ ತುಳಿರಿ ಮೇಷ್ಟ್ರೆ. ಏನ್ ತುಳಿಯೋ, ನನ್ನ ಪಿಂಡ ಕಾಲ್ ಸೋತು ಹೋಗ್ತಾ ಇದೆ. ಎಲ್ಲಿರುವೆ ತಂದೆ? ಬಾರೋ ಮಾರುತಿ. ಏನಾಯ್ತು ಮೇಷ್ಟ್ರೆ? ಏನು ಇಲ್ಲಪ್ಪ, ನನ್ನ ಕಷ್ಟ ನೋಡ್ಲಾರ್ದೆ ಆ ದೇವ್ರು ನನ್ನ ಕಣ್ಣೆದ್ರಿಗೆ ಪ್ರತ್ಯಕ್ಷ ಆಗ್ತಿದ್ದಾನೆ. ಆಗ ವರ ಕೇಳ್ಕೊಳ್ಳಿ. ಕೇಳ್ಕೊತೀನಪ್ಪ, ಕೇಳ್ಕೊತೀನಿ. ಮುಂದಿನ ಜನ್ಮ ಅಂತ ಒಂದಿದ್ರೆ ಖಂಡಿತವಾಗಿ ಮೇಷ್ಟಾಗಿ ನನ್ನ ಹುಟ್ಟಿಸ್ಬೇಡ, ಅಕಸ್ಮಾತ್ ಆಗಿ ಹುಟ್ಟಿಸಿದ್ರು ನಿನ್ನಂತ ಶಿಷ್ಯನ ಕರ್ಣಿಸ್ಬೇಡ ಅಂತ ಕೇಳ್ಕೊತೀನಿ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೋ ಏನೋ, ನಿನ್ ಕಣ್ಣಿ ಬಿದ್ದಲ್ಲ ನಾನು. ಪಾಹಿಮಾಮ್ ಪಾಹಿಮಾಮ್ ಕೂನಾಬು. ಓಹೋ ಶಂಕರಮೇಶ್ರು, ಕೂತ್ಕೊಳ್ಳಿ ಸರ್. ನೀನ್ ನನ್ ಕಾಪಾಡ್ತೀನಿ ಅಂತ ಮಾತು ಕೊಟ್ರೆ ಕೂತ್ಕೋತೀನಿ. ಓ ಖಂಡಿತವಾಗ್ಲು ಕೂತ್ಕೊಳ್ಳಿ ಸರ್. ಏನ್ ಸರ್ ವಿಷಯ? ನಿನ್ನ ಆಫೀಸ್ನಲ್ಲಿ
ನಾನು ಶಿಷ್ಯದೊಬ್ಬನಿಗೆ ಕೆಲಸ ಕೊಟ್ಟು ನನ್ನ ಗಂಡಾಂತರಿಂದ ಪಾರ್ ಮಾಡಯ್ಯ, ನೀನ ಕೈ ಮುಗಿತೀನಿ. ಚೇಚೆ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಕೈ ಮುಗಿತೀರ ಮೇಷ್ರೆ? ಯಾರು ಕೆಲಸ ಕೊಡ್ಬೇಕು ಹೇಳಿ. ಒಂದ್ ನಿಮಿಷ ಈಶಾ, ಬಾರ ಒಳಗೆ. ಇವನೇ ಕಣಯ್ಯ ಈಶಾ ಅಂತ, ತುಂಬಾ ಬ್ರಿಲಿಯಂಟ್, ಹೇಳಿದ ಕೆಲಸ ಚಾಚು ತಪ್ಪದೆ ಮಾಡ್ತಾನೆ. ವೆರಿ ಗುಡ್. ಏನ್ ಓದಿದ್ಯಾಪ್ಪ? ನಿಜ ಹೇಳೋ ಸುಳ್ಳು ಹೇಳೋ? ಸಾ ಏನಯ್ಯ ಹೀಗ್ ಕೇಳ್ತಾ ಇದೀಯಾ? ನಿಜಾನೇ ಹೇಳು. ಎಂ ಎಲ್ ಎ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಎಂ ಎನಾ? ಅಯ್ಯಯ್ಯೋ, ನಮ್ಮ ಆಫೀಸಲ್ಲಿ ಜವಾನನ್ ಕೆಲಸ ಮಾತ್ರ ಖಾಲಿ ಇದೆಯಲ್ಲ. ಅಯ್ಯೋ ಪರವಾಗಿಲ್ಲಯ್ಯ, ಕಸ ಹೊಡೆಯೋ ಕೆಲಸ ಇದ್ರು ಮಾಡ್ತಾನೆ. ಈಗಿನ ಕಾಲದಲ್ಲಿ ಬಿ ಎ ಎಂ ಎ ಓದಿರೋರಿಗೆ ಇದಕ್ಕಿಂತ ಒಳ್ಳೆ ಕೆಲಸ ಯಾವ ಸಿಗುತ್ತೆ ಹೇಳು? ಸರಿ, ಹಾಗಿದ್ರೆ ನಾಳೆನೇ ಡ್ಯೂಟಿ ಜಾಯಿನ್ ಆಗ್ಬಿಡಪ್ಪ. ಆಯ್ತು ಸರ್. ಹಾಯ್. ಎಳೆ ಪ್ರಾಯ, ಒಳ್ಳೆ ಸೌಂದರ್ಯ, ಜೊತೆಗೆ ಐಶ್ವರ್ಯ, ಎಲ್ಲ ಒಟ್ಟಿಗೆ ಸಿಕ್ಬಿಟ್ರೆ ಲೈಫ್ ಎಲ್ಲ ಮಾಧುರ್ಯ. ಒಬ್ಳೇ ಇದ್ದಾಳೆ, ಎಂತ ಸೌಕರ್ಯ. ಅಪ್ಲಿಕೇಶನ್ ಹಾಕ್ತೀನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಯು ಸ್ಟೂಪಿಡ್ ಮ್ಯಾನರ್ ಸಿಲ್ವಾ, ನೀನು ಬೆಡ್ರೂಮ್ಗೆ ಬಂದಿದ್ಯಲ್ಲ. ಸಾರಿ ಮೇಡಮ್, ಐಟಿ ಪೇಪರ್ಸ್ ಗೆ ಸೈನ್ ಮಾಡಿಸ್ಬೇಕಾಗಿದೆ. ಸೈನ್ ಮಾಡಿಸ್ಕೊಳ್ಳೋಕೆ ಹೊತ್ತಕೋತು ಏನಿಲ್ವಾ? ನನ್ನ ಡ್ರೆಸ್ ಚೇಂಜ್ ಮಾಡುವಾಗ ಒಳಗೆ ಬಂದಿದ್ಯಾ? ಎಷ್ಟು ಧೈರ್ಯ ನಿನಗೆ? ಟೇಕ್ ಇಟ್ ಈಸಿ ಸಂಗೀತ, ನಾನೇನ್ ಬೇರೆವನ? ಬೆಡ್ರೂಮ್ಗೆ ಬಂದ್ರೇನಂತೆ, ನಾಳೆ ನಿನ್ ಕೈ ಹಿಡಿಯೋ ಗಂಡ ತಾನೆ. ಯು ರಾಸ್ಕಲ್, ಏನ್ ಹೇಳ್ತಾ ಇದೀಯಾ? ಎಸ್ ಡಾರ್ಲಿಂಗ್, ನಾನು ನಿಮ್ಮನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ಮದ್ವೆ ಆದ್ಮೇಲೆ ದೇವತೆಯಾಗಿ ನೋಡ್ಕೋತೀನಿ. ವಾಟ್? ಮದ್ವೆನಾ? ಯು ಬೆಗ್ಗರ್, ನಮ್ಮ ಹತ್ರನೇ ಕೆಲಸ ಮಾಡ್ಕೊಂಡಿರೋ ನಿನಗೆ ನನ್ನ ಮದ್ವೆ ಆಗೋಸನ? ಇನ್ನೊಂದು ಸಾರಿ ಇಂಥ ಮಾತಾಡಿದ್ರೆ ನನ್ನ ಡ್ಯಾಡಿಗೆ ಹೇಳಿ ನಿನ್ನ ಡ್ಯೂಟಿಯಿಂದ ಕಿಕ್ ಔಟ್ ಮಾಡ್ತೀನಿ. ಐ ಆಮ್ ಸಾರಿ ಮೇಡಮ್. ಶಟ್ ಅಪ್ ಅಂಡ್ ಗೆಟ್ ಔಟ್. ಏನಯ್ಯ, ಈ ಆಫೀಸ್ಗೆ ಬಾಸ್ ಆಗಿರೋ ನಾನು ಬಂದ್ರೆ ಒಂದು ನಮಸ್ಕಾರ ಹಾಕಕ್ಕೂ ಬರಲ್ವ ನಿನಗೆ? ಏನ್ ಓದಿದ್ರೆ ಏನಯ್ಯ ಪ್ರಯೋಜನ? ಮ್ಯಾನರ್ಸ್ ಇರ್ಬೇಕಣಯ್ಯ, ಮ್ಯಾನರ್ಸ್. ಅದಕ್ಕೆ ನೀನು ಎಂ ಎ ಓದಿದ್ರು ಪ್ಯೂನ್ ಆಗಿದೀಯಾ? ಹತ್ತನೇ ಕ್ಲಾಸ್ ಓದಿರೋ ನಾನು 10 ಫ್ಯಾಕ್ಟ್ರಿ ಪ್ರೊಪರೇಟರ್ ಆಗಿದ್ದೀನಿ. ಹೀಗೆ ಇದ್ರೆ ಲೈಫ್ ಅಲ್ಲಿ ಮುಂದಕ್ಕೆ ಬರಲ್ಲ ಕಣಯ್ಯ. ಏನಯ್ಯ ಏನಾಯ್ತು? ನಮಸ್ಕಾರ ಸರ್. ಗುಡ್, ಕೂತ್ಕೋ ಕೂತ್ಕೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹಾಯ್ ಆಶಾ. ಗುಡ್ ಮಾರ್ನಿಂಗ್ ಸರ್. ಬೋರ್ ವೆಲ್ ಫೈಲ್ ರೆಡಿನಾ? ರೆಡಿ ಸರ್. ಓಕೆ. ಏನಯ್ಯ? ನಮಸ್ಕಾರ ಸರ್. ನಿನ್ ನಮಸ್ಕಾರ ಸಾಕು, ದಾರಿ ಬಿಡಯ್ಯ. ಓ ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಕಣಯ್ಯ. ಒಂದ್ ನಿಮಿಷ ಸರ್, ನಮಸ್ಕಾರ ಹೇಳಾಯ್ತ ಹೋಗಯ್ಯ. ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಹೋಗಯ್ಯ ಸರ್. ನಿಮ್ಗೆಲ್ಲ ಸರ್, ನಮ್ಮ ಪ್ಯೂನ್ಗೆ. ಒಂದ್ ನಿಮಿಷ, ನಮಸ್ಕಾರ ಹೇಳಾಯ್ತಲ್ಲ, ಸುಮ್ನೆ ಹೋಗಯ್ಯ. ಹೇಳಿ ಸರ್. ಹಲೋ 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 ಸರ್. ಛೇ, ಫೋನ್ ಇಟ್ಟೇ ಬಿಟ್ರು. ಏನಯ್ಯ? ನಮಸ್ಕಾರ ಸರ್. ಅಪ್ಪ ಮಹಾನುಭಾವ, ನನ್ಗೆ ಔಷಧ ತಡ್ಕೊಳಕ್ ಆಗ್ತಾ ಇಲ್ಲ, ನನ್ನ ಪಾಡಿ ನನ್ ಬಿಟ್ಟು ಹೋಗಯ್ಯ. ನಮಸ್ಕಾರ ಸರ್. ಅಯ್ಯೋ ನೀ ನಮಸ್ಕಾರ ಸಾಕು, ಹೋಗಯ್ಯ. ಟಾಯ್ಲೆಟ್ ಸರ್. ಫೈಲ್ ರೆಡಿ ಸರ್. ಅಯ್ಯೋ ಆ ಫೈಲ್ ಅಲ್ಲ, ನಾನು ಕೇಳಿದ್ದು ಓದ್ಕೋ. ಹಲೋ ಟೈಪಿಂಗ್ ಮಷೀನ್, ಟೈಪ್ ಪ್ಲೀಸ್. ನಮಸ್ಕಾರ. ನೀ ಯಾಕೆ ಕೇಳಿ ಬಂದೆ? ಹೋಗಯ್ಯ. ನಮಸ್ಕಾರ ಸರ್. ಅಯ್ಯೋ ನಮಸ್ಕಾರ ಹಾಕಾಯ್ತಲ್ಲ, ಹೋಗಯ್ಯ. ನಮಸ್ಕಾರ ಸರ್. ಅಯ್ಯಯ್ಯೋ ನಿನ್ನ ಈಗಲೇ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತಿದ್ದೀನಿ, ಗೆಟ್ ಔಟ್. ನಮಸ್ಕಾರ ಸರ್. ಅಯ್ಯಯ್ಯೋ ನನಗೆ ಹುಚ್ಚು ಹಿಡಿತಾ ಇದೆ, ಇವನ್ ನಮಸ್ಕಾರದಿಂದ ಯಾರಾದ್ರೂ ಕಾಪಾಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಂ ಡಿ ಮಿಂಟ್ಲಾ ಬಿಟ್ಟ, ಕಚ್ಚಿಬಿಟ್ಟು. ನಮಸ್ಕಾರ. ಮಾಸ್ತರು ಆ ಕೆಲಸ ಕಿತ್ಕೊಂಡು ಹೊರಟಾಯ್ತು. ಲೇ ಮೀನಾಕ್ಷಿ, ಶಕುಂತಲ ಏನಾಯ್ತ್ರಿ? ಅರೆ ಎಲ್ಲಯ್ಯ ಹೊರಟಾದ್ರು? ಮೇಷ್ಟ್ರೆ ಮೇಷ್ಟ್ರೆ. ಏನ್ ಗುರು, ಮನೆ ಎಲ್ಲ ಖಾಲಿ? ಮನೆ ನೋಡಕ್ ಬೊಂಬಾಟ್ ಆಗಿದೆ, ಯಾರಿಗಾರು ತಳ್ಳಿದ್ರೆ 1000 ರೂಪಾಯಿ ಬಾಡಿಗೆ ಗ್ಯಾರಂಟಿ. ನಾಳೆನೇ ಗಿರಾಕಿ ರೆಡಿ. ನೋಡಿ ಸರ್, ಇದೇ ಮನೆ. ಏನಯ್ಯ ಇದು, ಯಾವ್ದು ಹಳೆ ಮನೆ ತೋರಿಸ್ತಾ ಇದ್ಯಾ? ಏ ಹೊರಗಡೆ ನೋಡ ಕಳೆದಾಗಿದೆ, ಒಳಗಡೆ ಬೊಂಬಾಟ್ ಆಗಿದೆ, ಬನ್ನಿ ಸರ್. ಮನೆ ಏನೋ ಚೆನ್ನಾಗಿದೆ, ನೀರ್ ಯಾವಾಗ್ಲೂ ಬರ್ತದೇನೆ? 24 ಗಂಟೆ ಕಣ್ಣೀರು ಚಿ ಎಲ್ಲ ತಣ್ಣೀರು ಬರ್ತಾನೆ ಇರುತ್ತೆ ಟ್ಯಾಂಕಲ್ಲಿ ನೀರಿದ್ರೆ. ಲೈಟು
365 ದಿನ ಕರೆಂಟ್ ಇದ್ದಾಗ ಸ್ವಿಚ್ ಹಾಕಿದ್ರೆ ಲೈಟ್ ಬರುತ್ತೆ. ಮನೆ ಸೊರಲ್ಲ ತಾನೆ? ಮಳೆ ಬಂದಿಲ್ಲ ಅಂದ್ರೆ ಗ್ಯಾರಂಟಿ ಸೊರಲ್ಲ, ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಬಿಡ್ತೀನಿ. ಬಾಡಿಗೆ ಎಷ್ಟಯ್ಯ? ನೋಡಕ್ಕೆ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ದೀರಾ, ನಿಮ್ಗೋಸ್ಕರ 10,000 ರೂಪಾಯಿ ಅಡ್ವಾನ್ಸ್, 1,000 ರೂಪಾಯಿ ಬಾಡಿಗೆ. ಏನ 10,000? ಈ ಈ ಈ 20,000 ರೂಪಾಯಿ ಅಡ್ವಾನ್ಸ್ ಕೊಟ್ರು ಇಂತ ಮನೆ ಸಿಕ್ಕಾಕಿಲ್ಲ ಸಾ. ನಾಳೆ ಅಡ್ವಾನ್ಸ್ ಕೊಟ್ರೆ ಆಗುತ್ತಾ? ನಾಳೆನ? ನೀವೀಗ ಒಂದು ಕೆಲಸ ಮಾಡಿ, 1,000 ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಡಿ, ಮಿಕ್ಕಿ ನಾಳೆ ಕೊಡಿರಂತೆ. ತಗೊಳ್ಳಿದ್ದೀಗ ಹಂಗೆ ಬೇಗ ಬಂದು ಮನೆಗೆ ಸೇರ್ಕೊಂಬಿಡಿ. ಈ ಕಾಲದಲ್ಲಿ ಮನೆ ಖಾಲಿ ಇದೆ ಅಂದ್ರೆ ಎಲ್ಕಾ ನನ್ನ ಮಕ್ಕಳು ರೆಂಟ್ ಕಂಟ್ರೋಲ್ ಬರ್ದಾಕ್ಬಿಡ್ತಾರೆ. ಅದು ಸರಿನೇ. ಬರ್ಲ ನಿಧಾನ ತಿನ್ರಿ, ಮೂಳೆ ಗಂಟಲ್ ಗಂಟಲ್ ತಗಲಾಕೊಂಡ್ಬಿಟ್ಟು. ಇದು ಶಂಕರೈ ಮಾಸ್ಟರ್ ವರಪ್ರಸಾದ. ಬೋಲೋ ಶಂಕರೈ ಮಾಸ್ಟರ್ ಕಿ ಕಲ್ಮಿ ಕಬಾಬ್ ಕಿ ಕ್ಯಾರಿಯನ್. ಹೂ ಇಸ್ ನಾನ್ ಸೆನ್ಸ್? ಓ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟ್ರೆ ಬನ್ನಿ, ಬಿರಿಯಾನಿ ತಿನ್ನ. ಬಿರಿಯಾನಿನ? ಅದ್ರ ಜೊತೆಗೆ ಬಿಸಿ ಬಿಸಿ ಚಾಪ್ಸ್ ಕೊಡ್ತೀನಿ. ರೆಡಿ ಸರ್? ದೇವ್ರಾಣೆ, ನಾವು ಮೋಸ ಮಾಡ್ಬೇಕು ಅಂತ ಮಾಡ್ಲಿಲ್ಲ ಸರ್, ಮನೆ ಖಾಲಿ ಇದೆಯಲ್ಲ ಅಂತ ನೋಡ್ತಾ ನಿಂತಿದ್ವಿ. ಅಷ್ಟರಲ್ಲಿ ಒಬ್ಬ ತಡಕ್ಲಾಂಡಿ ನನ್ನ ಮಗ ಬಂದ. ಹೌದು ಸರ್, ನೋಡಕ್ ತೇಟ್ ನಿಮ್ಮಂಗೆ ಇದ್ದ. ಒಳ್ಳೆ ಹೈಟು, ಒಳ್ಳೆ ವೈಟು, ಬುದ್ಧಿ ಮಾತ್ರ ಶಾರ್ಟು. ಸತ್ಯವಾಗ್ಲ ಸರ್, ಬೇಡ ಆದ್ರು ಈ ಮನೆ ನನಗೆ ಬೇಕು ಅಂತ ಜೇಬ್ನಲ್ಲಿ 1,000 ರೂಪಾಯಿ ಇಟ್ಬಿಟ್ಟ ಸರ್. ನನಗೆ 1,000 ರೂಪಾಯಿ ಮೋಸ ಮಾಡಿ ನನ್ನ ಮುಂದೆ ಸುಳ್ಮಗಳ್ತಾ ಇದ್ಯಾ? ನೀವಾ ಸರ್ ಮೊದ್ಲು ಹೇಳಕ್ಕಿಲ್ವಾ? ಮೊದಲೇ ಹೇಳ್ಬೇಕಾಗಿತ್ತ? ಈಗ ಎತ್ತಿ ನಡಿ ಏರೋಪ್ಲೇನ್. ಏರೋಪ್ಲೇನ್ ಬೇಡಿ ಸರ್, ಸಿಟಿ ಬಸ್ ಹತ್ಸ್ಬಿಟ್ರೆ ಮನೆ ಹತ್ರ ಹೇಳ್ಕೊಂಡ್ಬಿಡ್ತೀನಿ. ನಮಸ್ಕಾರ ಸರ್. ಕಂಗ್ರಾಚುಲೇಷನ್ ಸರ್, ಪ್ಲೀಸ್ ಟೇಕ್ ದಿಸ್ ಇಸ್ ಮೈ ಪ್ರೆಸೆಂಟೇಶನ್. ಯಾಕೆ ಇಂತ ಕಳ್ರನ್ನ ಎಷ್ಟು ಸರಿಸಾಗಿ ಹಿಡಿದಿದ್ದೀರ ಸರ್? ವೀರಪ್ಪನ ಹಿಡಿಯಕ್ಕೆ 3 ವರ್ಷದಿಂದ ಮುಳುಗ್ತಾ ಇದಾರೆ. ನೀವಾಗಿದ್ದಿದ್ರೆ 3 ದಿವಸದಲ್ಲೇ ವೀರಪ್ಪ ಏನು ಅವ್ರ ಅಪ್ಪನ್ನೇ ಹಿಡಿದ್ ಬಿಡ್ತಿದ್ರಿ ಸರ್. ಸರ್ ಯು ಆರ್ ಗ್ರೇಟ್ ಸರ್, ಯು ಆರ್ ರಿಯಲಿ ಗ್ರೇಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ಟಾಪ್ ಇಟ್ ಸರ್, ಅದನ್ನ ಕೆಳಗಡೆ ಇಡಬೇಡಿ. ಅದರಲ್ಲಿ ಶಬ್ದ ಬರ್ತಾ ಇದೆ, ಕೇಳಿಸುತ್ತಾ? ಟಿಕ್ 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 ಅಂತ ಇದೆ. ಎಚ್ ಎಂ ಟಿ ವಾಚ ಅಲ್ಲ, ಜಿ ಎಂ ಟಿ ಬಾಂಬ್. ಕೆಳಗಿಟ್ರೆ ನೀವ್ ಇಟ್ಕೊಳ್ಳಿ. ಗುಡ್ ಬೈ. ಓಡಿ ಓಡಿ ಓಡಿ. ಎಲ್ಲ ಓಡಾಗ್ಬಿಟ್ರಲ್ಲಪ್ಪ ರಮಣ. ಬಾಂಬು ಬಾಂಬು ಬಾಂಬು. ಎಕ್ಸ್ಕ್ಯೂಸ್ ಮೀ. ಯೆಸ್. ಒಂದು ಫೋನ್ ಮಾಡ್ಬೋದಾ? ಮಾಡಿ. ಥ್ಯಾಂಕ್ ಯು. ಹಲೋ ಡ್ಯಾಡಿ, ಸಂಗೀತ ಮಾತಾಡ್ತಿದ್ದೀನಿ. ಏನಮ್ಮ ಎಲ್ಲಿಂದ ಮಾತಾಡ್ತಿದ್ಯಾ? ಹೈವೇ ಪೆಟ್ರೋಲ್ ಬಂಕ್ ಇದೆ ಡ್ಯಾಡಿ, ವ್ಯಾನ್ ಕೆಟ್ಟ ಹೋಗಿದೆ. ಹಂಗ? ನೀನ್ ಅಲ್ಲೇ ಇರವಾ, ಬೇರೆ ಗಾಡಿ ಕಳ್ಸ್ಕೊಡ್ತೀನಿ. ಓಕೆ ಡ್ಯಾಡಿ, ಥ್ಯಾಂಕ್ ಯು. ತಗೊಳ್ಳಿ. ನೋ ನೋ ನೋ, ಹುಡುಗಿಯರ ಹತ್ರ ನಾವು ಹಣ ತಗೊಳಲ್ಲ, ನಾವು ತಗೊಳ್ಳೋದೇ ಬೇರೆ. ವಾಟ್ ಯು ಮೀನ್? ಏ ಮಿಸ್ಟರ್, ಏನ್ ಮಾಡ್ತಾ ಇದ್ಯಾ? ಇನ್ನು ಏನು ಮಾಡಿಲ್ಲ, ಇನ್ಮೇಲೆ ಮಾಡೋದು. ಬಹಳ ಚೆನ್ನಾಗಿದೆ. ಪ್ಲೀಸ್ ಸರ್, ಕಾಪಾಡಿ ಸರ್.
ತಿನ್ಬೇಕಾದ್ರೆ ಏನಮ್ಮ ಹಿಂಗ್ ಡಿಸ್ಟರ್ಬ್ ಮಾಡ್ತಾ ಇದ್ಯಾ, ಹೋಗಮ್ಮ ಕಡೆ. ಸರ್ ನಾನು ಬಲತ್ಕಾರ ಮಾಡಕ್ ಬರ್ತಿದ್ದೇನೆ, ಪ್ಲೀಸ್ ಸರ್ ಪ್ಲೀಸ್. ದಯವಿಟ್ಟು ಕಾಪಾಡಿ ಸರ್. ನಮ್ಗೆ ಟೈಮ್ ಇಲ್ಲ, ಹೋಗಿ ತಿನ್ರಿ. ಅವತ್ ನೋಡಿದ್ರೆ ಆತ್ಮಹತ್ಯೆ ಅಂತ ನಾಟಕ ಆಡ್ದು, ಇವತ್ ನೋಡಿದ್ರೆ ಬಲತ್ಕಾರ ಅಂತ ನಾಟಕ ಆಡ್ತಾವಳೆ. ಒಟ್ನಲ್ಲಿ ನಮ್ಗೆ ಆಗ್ಬೇಕು. ಗುರು ನಾಟಕ ಅಲ್ಲ, ಅವಳ ನಿಜವಾಗ್ಲೂ ರೇಪ್ ಮಾಡ್ತಿದ್ದಾರೆ. ಗುರು ನೀನು ಎಲ್ಲರ ಹತ್ರ ಬಲಿ ನನ್ಬಾಗ ಅನ್ಸ್ಕೋಬೇಕಾದ್ರೆ ಹೋಗಿ ಕಾಪಾಡು ಗುರು. ಹಂಗಂತೀಯ? ಎಲ್ಲಿ ಯಾರು ದಾರಿ ಬಿಡಿ. ಬೇರೆ ಯಾರ ಹತ್ರ ಇಟ್ಕೊಳ್ಳಿ, ಏನೋ ಹೆಣ್ಣುಡಿಗೆ ಕಷ್ಟ ಆಡಿದಾಳೆ ಅಂತ ಹೆಲ್ಪ್ ಮಾಡಿದೆ ಅಷ್ಟೇ. ಪ್ಲೀಸ್ ನನ್ನ ಮಾತು ಕೇಳಿ ನೋಡಿ. ಎಟಕದೇ ಇರೋ ಹೂಗ ಆಸೆ ಪಡೋದು ಅಯೋಗ್ಯ ಲಕ್ಷಣ. ಆ ಹೂವು ತಾನಾಗ ತಾನ ಆಸೆ ಪಟ್ಟು ಬಂದ್ರೆ? ಗುಲಾಬಿ ಹೂ ನೋಡಕ್ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಮುಳ್ಳು ತುಂಬಿಕೊಂಡಿರುತ್ತೆ. ನೀವು ಶ್ರೀಮಂತರು, ನಾನು ಕೆಲಸ ಇಲ್ಲದೆ ಅಲಿತಾರ ಬಡವ. ನನ್ನ ನಂಬಿಕೊಂಡು ನಮ್ಮ ತಾಯಿ ನಮ್ಮ ತಂಗಿ ಇದ್ದಾರೆ. ಶ್ರೀಮಂತರ ಜೊತೆ ಸವಾಸ, ಬೆಂಕಿ ಜೊತೆ ಸರಸ. ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನಮ್ಗೆ. ಬರ್ಲ, ಗುಡ್ ಬೈ. ನಿಜವಾದ ಹೀರೋ ಅಂದ್ರೆ ನೀವೇ. ನಿಮ್ಮಂಥ ಒಳ್ಳೆ ವ್ಯಕ್ತಿನ ನಾನು ಮದುವೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಐ ಲವ್ ಯು, ರಿಯಲಿ ಐ ಲವ್ ಯು. ಚಿಡುವಿ 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 ಇನ್ನೇಕೆ ದೂರ ಚಿಡುವಿ 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 ಆಸೆಯ ಹೊತ್ತು ಬಂದೆ ನಾನು, ಪ್ರೀತಿಯ ಮುತ್ತು ರತ್ನ ಸುರಿಯುವೆನು. ಒಂದಾಗಿ ಇಂದು ಮೋಹದಲ್ಲಿ ತೇಲಿ ಹೋಗುವ ನಾವು. ಒಲವಿ 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 ಅಂದಾಗ ನಿನ್ನ ಒಲವಿ 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 ಚಿರುವೆ 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 ಇನ್ನೇಕೆ ದೂರ ಚಿರುವೆ 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 ಚಿರುವೆ
ಕೋಮಲ ನಳಿನಾಕ್ಷಿಗೆ ಈ ಪ್ರಾಣವ ಇತ್ತಾಗಿದೆ. ಕೋಳಿನೊಳಗೆ ಕೋಳ ಬಂದಿ ಪ್ರೇಮದೊಳಗೆ ನಾನೇ ಬಂದಿ. ಚಿರುವಿ 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 ಇನ್ನೇಕೆ ದೂರ ಚಿರುವಿ 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 ಗೊತ್ತು, ಅವನೊಬ್ಬ ಪುಂಡ ಪೋಕ್ರಿ. ಈ ಪಟಿಂಗನ್ ಫೋಟೋನ ತಿಪ್ಪೆಗೆಸೆದ್ ಬಿಟ್ಟು ಮನೇಲಿ ಇಟ್ಕೊಂಡಿದ್ದೀರಲ್ಲ. ಲುಕ್ ಮಿಸ್ಟರ್, ನಮ್ಮ ಅಣ್ಣನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಇವರು ನಿಮ್ಮ ಅಣ್ಣನ? ಹೌದಮ್ಮ, ನಮ್ ಜಗದೀಶ ಎಂಎನಲ್ಲಿ ಫಸ್ಟ್ ರ್ಯಾಂಕ್. ಏನ್ ಮಾಡೋದು, ಅಷ್ಟು ವಿದ್ಯೆ ಇದ್ರು ಅವನಿಗೊಂದು ಕೂಲಿ ಕೆಲಸನೂ ಸಿಗ್ಲಿಲ್ಲ. ಸಂಗೀತ ಬನ್ನಿ ಹೋಗೋಣ, ಇಲ್ಲಿ ಗಾಳಿ ಬೆಳಕು ಇಲ್ಲ, ಕೆಟ್ಟ ವಾಸನೆ, ತಡ್ಕೊಳಕ್ಕೆ ಆಗ್ತಿಲ್ಲ. ಕಮಾನ್, ಕಾರಲ್ಲಿ ಎಸಿ ಇದೆ, ನೀವು ಹೋಗಿ ಕೂತ್ಕೊಳ್ಳಿ, ಬರ್ತೀನಿ. ಏನಮ್ಮ ಶರಬತ್ ಕೊಡ್ತೀನಿ ಅಂದ್ರೆ? ಈಗ ತರ್ತೀನಿ. ನೀವಿರ್ಬೇಕಾದ ಜಾಗ ಅಲ್ಲಲ್ಲ, ಇಲ್ಲಿ. ಓಹೋ, ಸ್ವಿಮ್ಮಿಂಗ್ ಬಿಟ್ಟಿ ಮನೆಯವ್ರಿಗೆ ಹುಡ್ಕೊಂಡ್ ಬಂದ್ಬಿಟ್ಟಿಯಾ? ಹೌದು, ನೀನ್ ಮನೆ ಮನೆಗೂ ಸಾಮಾನ್ ಸಪ್ಲೈ ಮಾಡಿ ಸೇಲ್ಸ್ ಕರ್ಲ? ಅಲ್ಲ, ನಿನ್ ಗರ್ಲ್ ಫ್ರೆಂಡ್. ನನಗ್ ಗೊತ್ತು, ನನಗ್ ಗೊತ್ತು ನೀನ್ ಈ ಪಾಯಿಂಟ್ ಬಂದ್ ಏ ಬರ್ತೀಯ ಅಂತ ನಂಗ್ ಗೊತ್ತು. ಅದು ಸರಿ, ನೀನ್ ನಮ್ಮ ಮನೆಗೆ ಬಂದು ನಮ್ಮ ಅಮ್ಮನಿಗೆ ಮಂಡ್ಯ ಬೆಣ್ಣೆ ಹಚ್ಚಿದ ತಕ್ಷಣ ನಾನು ಕರಗಿ ನೀರಾಗಿ ನಿನ್ ಬುಟ್ಟಿಗೆ ಬೀಳ್ತೀನಿ ಅಂತ ತಿಳ್ಕೊಂಡಿದ್ಯಾ? ಇಂಪಾಸಿಬಲ್. ನನ್ ಮಾನ ಕಾಪಾಡಿದ ಹೀರೋನ ಮೀಟ್ ಮಾಡ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ದಾರಿಯಲ್ಲಿ ನಿಮ್ ತಾಯಿ ಸಿಕ್ಕಿದ್ರು, ಅವ್ರ ಜೊತೆಲಿ ಬಂದು ನಿಮ್ಮನ್ ನೋಡೋ ಅವಕಾಶ ಸಿಕ್ತು. ನೋಡು, ಅದು ಇದು ನೆಪ ಇಟ್ಕೊಂಡು ಮತ್ತೆ ಈ ಮನೆ ಕಡೆ ಬರೋ ಪ್ರಯತ್ನ ಮಾಡ್ಬೇಡ. ಜ್ಞಾಪಕ ಇಟ್ಕೋ, ಗುಡ್ ಬಾಯ್. ಈ ಮನೆ ಕಡೆ ಬರೋದಿಲ್ಲ ಮಿಸ್ಟರ್ ಜಗದೀಶ್,
ಈ ಮನೆಗೆ ಸೊಸೆಯಾಗಿ ಬಂದು ಇಲ್ಲೇ ಸೆಟ್ಲ್ ಆಗ್ತೀನಿ. ಆ ಗಣೇಶ್ ಎಂಟರ್ಪ್ರೈಸಸ್ಗೆ ಚೆಕ್ ಕಳ್ಸಿ ಅಂತ ಹೇಳಿದ್ದೆಲ್ಲ ಕಳ್ಸಿದ್ರೆ ಕಳ್ಸಿದ್ದೀನಿ ಸರ್. ಇವತ್ತೇ ನಮಗ್ ಬೇಕಾಗಿರೋ ಪೇಂಟ್ ನೆಲ್ಲ ತರಿಸಿ ನಮ್ ಪೇಂಟರ್ಸ್ ಎಲ್ಲ ಕೊಟ್ಬಿಡಿ. ಸರಿ ಸರ್. ನೀನ್ ಯಾಕವ ಬಂದೆ ಈ ಬಿಸಿಲಲ್ಲಿ? ನಿಮ್ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು ಡ್ಯಾಡಿ, ಅಲ್ಲೇ ಇರಿ ನಾನು ಬರ್ತೀನಿ. ಬಿಲ್ಸ್ ಎಲ್ಲ ಹುಷಾರಾಗಿಡ್ರಿ. ಸರಿ ಸರ್. ಏನು ಅಂತ ಅರ್ಜೆಂಟ್ ಡ್ಯಾಡಿ? ಡ್ಯಾಡಿ ನಾನು ಏನಾದ್ರು ಏನೋ ಒಂದ್ ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಅಯ್ಯೋ ನನ್ನ ಮಗನೇ, ನೀನ್ ಕೇಳಿದ್ರೆ ನಾನು ಯಾವ್ದನ್ನ ಇಲ್ಲ ಅಂದಿದ್ದೀನಿ, ಅದೇನ್ ಕೇಳು. ಡ್ಯಾಡಿ ನಾನು ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಇದಕ್ಕಿಂತಲೂ ಸಂತೋಷವಾದ ವಿಷಯ ಬೇರೆ ಏನಮ್ಮ ಐತೆ? ಯಾ ಪ್ರದೀಪ ಬರ ಇಲ್ಲಿ. ಸರ್ ಅರ್ಜೆಂಟ್ ಆಗಿ ಆ ಮದುವೆ ದಳ್ಳಲ್ಲಿ ರಾಮಪ್ಪನಿಗೆ ಬರ ಕೇಳು. ಹಂಗೆ ನನ್ನ ಮಗಳಿಗೆ ಲಗತ್ತಾದ ವರಗಳು ಫೋಟೋಗಳಿದ್ರೆ ತಗೊಂಬಾನು. ಅದಕ್ಕೋಸ್ಕರ ನೀವೇನ್ ಕಷ್ಟ ಪಡ್ಬೇಕಾಗಿಲ್ಲ ಯಜಮಾನ. ಹೌದು ಡ್ಯಾಡಿ, ನಾನು ಮದ್ವೆ ಆಗೋ ಗಂಡ ನಾನೇ ಆರಿಸಿದ್ದೀನಿ. ಆ ಮದ್ವೆ ಆಗೋ ಹುಡುಗನ ನೀನೇ ಆರಿಸ್ಕೊಂಬಿಟ್ಟಿದ್ಯಾ? ಅವನ್ ಬ್ಯಾಕ್ ಗ್ರೌಂಡ್ ಏನು, ಅವನ್ ಫ್ರಂಟ್ ಗ್ರೌಂಡ್ ಏನು, ಅವನ್ ಕುಲ ಏನು, ಗೋತ್ರ ಏನು, ಅವನ್ ಎಲ್ಲಿರ್ತಾನೆ, ಓಲಿ ಅವನ್ ಫೋಟೋನಾದ್ರೂ ಅದಾ? ಮೇಡಮ್, ಈ ಹುಡುಗನ ನೀವು ಮದುವೆ ಆಗ್ತೀರಾ? ಯಾಕೆ? ಇವನ್ ನಿನ್ ಗೊತ್ತಾ? ಇವನೊಬ್ಬ ದೊಡ್ಡ ತರಲೆ ಸರ್, ಮಾಡೋದಕ್ ಕೆಲ್ಸ ಇಲ್ಲ, ಉಂಡಾಡಿ ಗುಂಡಾಗಲಿತ. ಶ್ರೀಮಂತರ ಮನೆ ಹುಡುಗಿರ್ ಸಿಕ್ಕಿದ್ರೆ ಸಾಕು, ಡವ್ ಹೊಡಿತ ಕೇರ ಫುಟ್ಪಾತ್ ಆಗಿದೆ. ಮಿಸ್ಟರ್ ಪ್ರದೀಪ್ ಮೈಂಡ್ ಯುವರ್ ಓನ್ ಟಂಗ್. ಅಪ್ಪ, ಯಾರು ಏನೇ ಹೇಳಿದ್ರು ನಾನ್ ಮದ್ವೆ ಆಗೋದು ಇವ್ರನ್ನೇ. ತುಡುಕ್ಬೇಡ ತುಡುಕ್ಬೇಡ ಕಡವ, ನನ್ಗೆ ಆಲೋಚನೆ ಮಾಡಕ್ಕೆ ಒಂದ್ ದಿವಸ ಟೈಮ್ ಕೊಡು. ಅದೇ ಸರ್, ನೀವು ಉಡ್ಬಿ ಹೇಳಿನ ಮನೆ ಅವರೇ ಆ ಜಗದೀಶನ್ ತಾಯಿ ಮತ್ತು ತಂಗಿ. ಏನಮ್ಮ ನೀನು ಪ್ರತಿ ತಿಂಗಳು ಬಂದು ಬಾಕಿ ಕೇಳಿದಾಗೆಲ್ಲ ಮುಂದಿನ ತಿಂಗಳು ಮುಂದಿನ ತಿಂಗಳು ಅಂತ ವಾಯ್ದೆ ಚಪ್ತಾನೆ ಉನ್ನಾರು. ಈಗ ಪೂರ್ತಿ ಬಾಕಿ ಕೊಡೋವರೆಗೂ ಈ ಜಾಗ ಬಿಟ್ಟು ಕರೆದಿಲ್ಲ. ನಾನು ಅಷ್ಟೇ, 7 ತಿಂಗಳು ಮನೆ ಬಾಡಿಗೆ ಕೊಡೋವರೆಗೂ ನಾನು ಈ ಜಾಗದಿಂದ ಅಲ್ಲಾಡಲ್ಲ ಅಲ್ಲಾಡಲ್ಲ ಅಲ್ಲಾಡಲ್ಲ. ನಮ್ಮ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಿಮ್ ಅಣ್ಣನ ಪೈಸನ ಚುಕ್ತ ಮಾಡ್ಬಿಡ್ತೀವಿ, ನಮ್ಮ ಅಣ್ಣನ ಕೆಲಸ ಸಿಕ್ಕಿದ ಕೂಡಲೇ ಕೊಟ್ಬಿಡ್ತೀವಿ. ನಿಮ್ ಅಣ್ಣ ಕೆಲಸ ಒಂದ್ ಕಡೆ ನೆಟ್ ಮಾಡಿದ್ರೆ ತಾನೇ ಕೆಲಸ ಸಿಗೋದು? ಕೆಲಸ ಸಿಕ್ಕಿದ್ದೆ ನಾನೇ ಏನಾರ ಕಿತಾಪತಿ ಮಾಡ್ಬಿಡ್ತಾನೆ, ಡಿಸ್ಮಿಸ್ ಆಗ್ಬಿಡ್ತಾನೆ. ಇಂತ ಸೋಂಬೇರಿ ಕೆಲಸ ಸಿಗುತ್ತೆ ಅಂತ ನಿಮ್ ನಂಬಿಕೆ ಇರ್ಬೋದು, ಆದ್ರೂ ನಮಗೆ ನಂಬಿಕೆ ಇಲ್ಲ. ಮೊದಲು ನಮ್ಮ ಬಾಕಿ ಬಿಸಾಕ್ರಮ್ಮ. ಇಂತ ಅಲರ್ಟ್ ಟೋಪಿ ನನ್ನ ಮಗನ ನನ್ನ ಮಗಳು ಪ್ರೀತಿಸ್ತಾವಳ. ನಡೆಯೋ ಪ್ರದೀಪ, ನಡಿ ನಡಿ. ಶಂಕರಪ್ಪನವರೇ, ಇಲ್ಲಿಂದ ಧುಮ್ಕುದ್ರೆ ಸತ್ತೋಗ್ತಾರೆ. ಓ ಖಂಡಿತ ಸತ್ತೋಗ್ತಾರಮ್ಮ. ಸಾಯೋ ಯೋಚನೆ ನಿನ್ಗೆ ಯಾಕಮ್ಮ ಬಂತು? ಜೀವನದಲ್ಲಿ ಜಿಗುಪ್ಸೆ ಹುಟ್ಟಿ ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಯಾಕಮ್ಮ ಏನಾಯ್ತಂತದು? ನಿನ್ ಯಾರಾದ್ರೂ ಏನಾದ್ರು ಅಂದ್ರ? ಹೌದು. ಯಾರು ಹೇಳು, ಅವ್ರ ಸಿಗದು ತ್ವಾರಣ ಕಟ್ಬಿಡ್ತೀನಿ. ಜಗದೀಶ್. ಜಗದೀಶ ಏನಂದ? ನಾನು ಶ್ರೀಮಂತರ ಮನೆ ಹುಡುಗಿಯಂತೆ ನನ್ನ ಮದುವೆ ಮಾಡ್ಕೊಳ್ಳಲ್ವಂತೆ. ಚಿನ್ನಂತ ಮಾತು ಹೇಳೋದೆ ಅದ್ ಸರಿ, ನೀನ್ ಯಾಕೆ ಇಷ್ಟು ಫೀಲಿಂಗ್ ಮಾಡ್ಕೊಂಡಿದ್ಯಾ? ಓ ನನ್ ಫೀಲಿಂಗ್ ನಿಂಗೆ ಅರ್ಥ ಆಗ್ತಾ ಇಲ್ಲಪ್ಪ, ನನ್ ಮನಸ್ಸು ಯಾವಾಗ್ಲೂ ಅವ್ರಿಗೆ ಕೊಟ್ಬಿಟ್ಟೆ. ನೋಡಮ್ಮ, ನನ್ ಜೀವನದ ಒಂದ್ ಅನುಭವದ ಮಾತು ಹೇಳ್ತೀನಿ ಕೇಳು. ಇಲ್ಲ, ನನ್ನ ಆಸ್ತಿಲಿ ಒಂದು ಕವಡೆ ಕಾಸು ಸಿಕ್ಕಲ್ಲ, ಉಟ್ಟು ಬಟ್ಟೆಲೆ ಹೊಸಲು ದಾಟಿ ಹೋಗ್ಬೇಕಾಗತ್ತೆ ಅಂತ ತಾನೇ ನೀ ಹೇಳೋದು? ಆವೇಶ ಪಡ್ಬೇಡಮ್ಮ, ಜೀವನ ಅಂದ್ರೆ. ನೋಡಪ್ಪ, ನೀವ್ ಎಷ್ಟು ಹೇಳಿದ್ರು ನನ್ ಕೇಳಕ್ ಸಿದ್ವಾಗಿಲ್ಲ. ನಾನ್ ಬದುಕೋದಾದ್ರೆ ಅವನ್ ಜೊತೆಲೆ, ಇಲ್ಲ ಅಂದ್ರೆ ಮೇಲಿಂದ ಹಾರಿ ಪ್ರಾಣ ಕಳ್ಕೊತೀನಿ ಅಂತ ತಾನೇ ನೀನ್ ಹೇಳೋದು? ಎಸ್. ಇದೇ ನಿನ್ ಕೊನೆ ತೀರ್ಮಾನ? ಕನ್ಫರ್ಮೇಶನ್? ಟ್ರಿಪಲ್ ಎಸ್. 100% 200%. ನೋಡೋ, ಕೊನೆದಾಗ ನನ್ ನಿರ್ಧಾರ ನಾನು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ನನ್ ಕಾಲ್ ಕಸಕ್ಕಿಂತ ಕಡೆ ಆಗಿರೋ ಆ ನನ್ ಮಗನ್ನ ನಾನ್ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಡೋದಿಲ್ಲ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ನೋಡು, ನಾನ್ ಮೂರ್ ಎಣಿಸೋದ್ರೊಳಗೆ ನಿನ್ನ ಹಳೆ ಸರ್ಕೆಲ್ಲ ಮರ್ತು ಬಿಟ್ಟು ಕಾರ್ ಬಾಗಿಲು ತೆಗೆದೈತೆ ಸೀದಾ ಹೋಗಿ ಕೂತ್ಕೊಳಂಗಿದ್ರೆ ಕೂತ್ಕೋ, ಇಲ್ಲ ಮೇಲಿಂದ ಕೆಳಿ ಕಾರ್ ಬಿಟ್ಟು ಶಿವ ಶಿವ ಅಂತ ಶಿವನ್ ಪಾದ ಸೇರ್ಕೊಂಬಿಡು. ಒಂದು, ಎರಡು, ಮೂರು. ಸಂಗೀತ ಮತ್ತೆ ಮುಟ್ಟು ಸಂಗೀತ. ಅಪ್ಪ ಯಾಕೆ ಅಳ್ತಿದ್ದೀರಾ? ಅಲ್ಲಪ್ಪ, ಆ ಹುಡುಗನ್ಗೋಸ್ಕರ ತಾಯಿಲ್ದೇ ತಪ್ಲಿ ಆಗಿರೋ ನನ್ನನ್ನ ಹೋಗಿದ್ದಲು ಚೆನ್ನಾಗಿ ನೋಡ್ಕೊಂಡು ನಿಮ್ಮಪ್ಪನ ಮುಳ್ಕಿತ್ತ ಕಿತ್ಬಿಟ್ಟು
ನಾನೊಬ್ಬನ್ನೇ ಒಬ್ಬಟ್ಟಿ ಆಗಿಲ್ ಬಿಟ್ಬಿಟ್ಟು ನೀನ್ ಒಬ್ಳೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟ. ನಾನಂತ ಕಟ್ಗ ಅಲ್ಲ ಕಣಮ್ಮ, ನಾನಂತ ಕಟ್ಗ ಅಲ್ಲ. ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದೀನಿ. ಕಷ್ಟ ಸುಖಗಳನ್ನ ಸಮನಾಗಿ ಹಂಚ್ಕೊಂಡು ಬರೀ ಸುಖ ಮಾತ್ರ ನನ್ನ ಪಾಲಿಗೆ ಬಿಟ್ಟು ದೇವತೆ ಆಗಿದ್ದ ನಿಮ್ಮಮ್ಮ ನನ್ ಬಿಟ್ಟು ಹೊರಟೋದ್ಲು. ದಿನ ಅವಳನ್ನ ನಿನ್ನಲ್ಲಿ ನೋಡ್ತಾ ಪ್ರೀತಿ ತುತ್ತ ತಿನ್ನಿಸ್ತಾ ನನ್ನ ಎದೆ ಮೇಲೆ ಹಾಕೊಂಡು ಸಾಕಿದ್ದು. ನನ್ನನ್ನ ಈ ರೀತಿ ಒಬ್ಬಂಟಿಯಾಗಿ ಬಿಟ್ಟೋಗ್ಲಿ ಅಂತಾನೇನಮ್ಮ? ನೀನಿಲ್ಲ ಅಂದ್ರೆ ನಾನೊಬ್ಬನೇ ಜೀವ ಸಹಿತ ಇರ್ತೀನಿ. ನೀನು ಅಂದ್ರೆ ನನಗೆ ಎಷ್ಟಿಷ್ಟನೋ, ಅವರು ಅಂದ್ರು ನನಗಷ್ಟೇ ಪ್ರಾಣ. ಜಗದೀಶ್ ಇಲ್ದೆ ನನ್ನ ಬದುಕು ವ್ಯರ್ಥ ಅನ್ಸಿದೆ ಅಪ್ಪ. ಸಂಗೀತ, ನೀನ್ ಯಾವತ್ ಏನ್ ಕೇಳಿದ್ರು ನಾನಿಲ್ಲ ಅಂದಿಲ್ಲ, ಆದ್ರೆ ಇದೊಂದಾಗಲ್ವೇನೋ ಅನ್ಕೊಂಡಿದ್ದೆ. ನೀನೇ ಅವನ್ನ ಒಪ್ಪಿದೀನಿ ಅಂದ್ಮೇಲೆ ಅಲ್ಲಿಗೆ ಮುಗಿದೋಯ್ತು ಬಿಡು. ನಿನ್ ಸುಖ ಸಂತೋಷಕ್ಕಿಂತ ನನಗ್ ಬೇರೆ ಇನ್ನೇನ್ ಬೇಕಮ್ಮ? ನಿನ್ನ ಅವನು ಕೊಟ್ಟು ಮದುವೆ ಮಾಡ್ತೀನಿ. ಸರಿ ತಾನೆ ತಾಯಿ? ಅಪ್ಪ ನೀನೇನೋ ಒಪ್ಕೊಂಡೆ, ಆದ್ರೆ ಆ ಜಗದೀಶ್ ಒಪ್ಪಿಲ್ವೇ? ಆ ಚಿಂತೆ ಬಿಡು ಮಗ, ಅವನು ನಿನಗ್ ಮಾತ್ರ ಒಳ್ಳೆ ಗಂಡ ಅಲ್ಲ, ನನ್ ಬಾಯಿಂದನು ಒಳ್ಳೆ ಹೇಳಿ ಅಂತ ಅನ್ನಿಸ್ಕೋಬೇಕು. ಹಂಗ ಮಾಡ್ತೀನಿ. ನಮಸ್ಕಾರ ಅಮ್ಮ. ಬಾ ಅಮ್ಮ, ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ಅಮ್ಮ. ನಿಮ್ಮಿಂದ ಅರ್ಜೆಂಟ್ ಆಗಿ ನಂಗೊಂದು ಸಹಾಯ ಆಗ್ಬೇಕಮ್ಮ. ಏನ್ ಹೇಳಮ್ಮ? ಖಂಡಿತ ನಡೆಸ್ಕೊಡ್ಬೇಕಮ್ಮ. ಆಯ್ತಮ್ಮ. ಮೈತಿಯ ಜಗ್ಗು, ನನ್ನ ನಿಮ್ಮ ಮದ್ವೆಗೆ ನನ್ ತಂದೆ ಒಪ್ಪಿಗೆ ಕೊಟ್ಟಿದ್ದಾಯ್ತು, ಆದ್ರೂ ನೀವ್ಯಾಕೆ ಇನ್ನು ನನ್ ಕಡೆ ಮನಸ್ಸು ಕೊಡ್ತಿಲ್ಲ? ಜಗ್ಗು, ನೀವಿಲ್ದೆ ನನ್ ಕೈಲಿ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ನೋಡ್ತಾ ಇರಿ, ನೀವಾಗೇ ಓಡ್ ಬಂದು ನನ್ನ ಮದ್ವೆ ಮಾಡ್ಕೋಬೇಕು. ಹಾಗ ಮಾಡ್ತೀನಿ. ಈಶ ಬಂದೇನ್ರು? ಇನ್ನು ಬಂದಿಲ್ಲ ಅಮ್ಮ. ಈಶಣ್ಣ ಬಂದ, ಬೇಗ ಶುರು ಹಚ್ಕೊಳ್ಳಿ. ಹ್ಮ್. ಏನಾಯ್ತಮ್ಮ? ಏನಾಯ್ತಮ್ಮ? ಅಯ್ಯೋ, ಯಾರ್ ಸತ್ರು ಯಾರ್ ನೆಗೆದ್ಬಿದ್ರು? ಏನು ಅಂತ ಹೇಳೋದು? ಹೇಳ್ತಿರಲ್ಲ ತಲೆ ಚಚ್ಕೊಂಡು ಸತ್ತೋಗ್ಲ. ಇವತ್ತು ನಾವು ದೊಡ್ಡ ಗಣೇಶನ್ ಗುಡಿಗೆ ಹೋಗಿದ್ವಿ, ನನಗೆ ಇಷ್ಟು ದಿನ ಆದ್ರೂ ಕೆಲಸ ಸಿಕ್ಲಿಲ್ವಲ್ಲ, ಅದಕ್ಕೆ ಯಾವ ಗ್ರಹಕ್ಕೆ ಏನಾಗಿದ್ಯೋ ಅಂತ ತಿಳ್ಕೊಂಡು ಶಾಂತಿ ಮಾಡ್ಸೋಣ ಅಂತ ನಿನ್ ಜಾತ್ಕನ ಪುರೋಹಿತಕ್ಕೆ ತೋರಿಸಿದ್ವಿ. ಜಾತ್ಕ ನೋಡ್ಬಿಟ್ಟು ನಿನ್ ದೊಡ್ಡ ಗಂಡಾಂತರ ಇದೆ ಅಂತ ಹೇಳ್ಬಿಟ್ರು ಕಣೋ. ನನ್ಗೆ ಗಂಡಾಂತರನ? ಹೌದು ಕಣೋ, ಬೆನ್ನಲ್ ಜೋಡಿ ಮಚ್ಚೆ ಇರೋ ಹುಡುಗಿನ ನೀನ್ ಮದ್ವೆ ಮಾಡ್ಕೊಂಡು ನೀನ್ ಹುಟ್ಟೋ ಮಗು ಮುಖ ನೋಡಿದ್ರೆ ಮಾತ್ರ ನಿನ್ ಗಂಡಾಂತರದಿಂದ ಪಾರಾಗ್ತಿ ಅಂತ ಕಣೋ. ಇಲ್ಲ ಅಂದ್ರೆ ನೀನ್ ಒಂದ್ ವರ್ಷದಲ್ಲಿ ಸತ್ತೋಯ್ತಿ ಅಂತ ಗುರು. ಆಮೇಲೆ ನನಗೂ ನನ್ನ ಮಗಳಿಗೂ ಯಾರೋ ಗತಿ ಈಶಾ? ಸುಳ್ಳು, ನಾನು ನಂಬೋದಿಲ್ಲ. ಹಾಗನ್ಬೇಡ ಗುರು, ನಿನ್ನಾಣೆಗೂ ನಿಜ. ಜೋಡಿ ಮಚ್ಚೆ ಇರೋ ಹುಡುಗಿನೇ ಮದ್ವೆ ಆಗ್ಬೇಕು ಗುರು. ಯಾಡ್ಸ್ಕೊತಾರೆ ನನ್ ಮಗನೇ, ಮೂರು ಅಡಿಯೋ ನಾರಡಿ ಆಗ್ಬಿಡ್ತೀಯ. ಜೋಡಿ ಮಚ್ಚೆ ಇರೋ ಹುಡುಗಿನ ಎಲ್ಲ ಹುಡುಕ್ಲಿ? ಎಲ್ಲೂ ಹುಡುಕ್ಬೇಕಾದಿಲ್ಲ ಗುರು, ಇಲ್ಲ ಇದ್ದಾಳೆ. ಇಲ್ಲೇ ಇದ್ದಾಳ? ಯಾರೋ ಅದು ಅವತ್ತು ಆತ್ಮಹತ್ಯೆ. ಸುಮಿಂದ್ರ ಸು, ಆ ಹುಡುಗಿನ ನಾನ್ ಮದ್ವೆ ಆಗದ? ಅದಕ್ಕಿಂತ ಗಂಡಾತ್ರ ಬಂದ್ ಸಾಯದ ಮೇಲು. ಹಾಗಾದ್ರೆ ನೀನ್ ಮದ್ವೆ ಮಾಡ್ಕೊಳ್ಳಲ್ವಾ? ಇಲ್ಲ ಶೋಭಾ, ಅಂಗಡಿಗೆ ಹೋಗಿ ಇಲಿ ಪಾಷಾಣ ತಗೊಂಡ್ ಬಾರೆ. ಅವನಿಗಿಂತ ಮೊದಲು ನಾವೇ ಸತ್ ಹೋಗೋಣ. ಅಮ್ಮ, ಇಲಿ ಪಾಷಾಣದಲ್ಲಿ ಇಲಿಗಳೇ ಸಾಯೋದಿಲ್ಲ, ಇನ್ ನಾವ್ ಸಾಯ್ತೀವ. ಪಾಲಿಡಾಲ್ ಸ್ಟ್ರಾಂಗ್ ಆಗಿರುತ್ತೆ, ನಾನು ಅದನ್ನೇ ತರ್ತೀನಿ. ಎರಡು ಬಾಟ್ಲಿ ತಂದ್ಬಿಡು, ನಾವು ನಿಮ್ ಜೊತೆನೆ ಸತ್ ಹೋಗ್ತೀವಿ. ಸರಿ ಕಣ್ರ, ಸಾಯೋದಕ್ಕೆಲ್ಲ ರೆಡಿ ಆಗಿರಿ. ಶೋಭಾ ನಿಂತ್ಕೊಳೆ, ಅವಳು ಶ್ರೀಮಂತರ ಮನೆ ಹುಡುಗಿ, ನಮ್ಗೂ ಅವಳಿಗೂ ಸರಿ ಬರಲ್ಲಮ್ಮ. ನಿನ್ ಜಾತಕದಲ್ಲಿ ನಿನಗೂ ಅವಳಿಗೂ ಮದ್ವೆ ಆಗುತ್ತೆ ಅಂತ ಬರ್ತಿರೋವಾಗ ಸರಿ ಬರಲ್ಲ ಅಂತ ಹೇಳ್ತಿದ್ಯಲ್ಲೋ. ನೀನಿಂಗೆಲ್ಲ ಅರ್ಜೆಂಟ್ ಮಾಡ್ಬಿಟ್ರೆ ನಾನ್ ಮದ್ವೆನೆ ಮಾಡ್ಕೊಳ್ಳೋದಿಲ್ಲ. ನಾನು ಯೋಚನೆ ಮಾಡಕ್ಕೆ ಒಂದ್ ತಿಂಗಳು ಟೈಮ್ ಕೊಡಿ. ಐ ವಿಲ್ ತೇ
ಅದು ಯಾಕೆ ಹಾಕಿರ್ಚ್ಕೋತಾ ಇದ್ಯಾ? ಯಮಧರ್ಮರಾಜ ಅಮ್ಮ, ಯಮಧರ್ಮರಾಜ ಬಂದ್ಬಿಟ್ಟ. ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ ಉಳಿಸ್ಕೋಬೇಕಲ್ಲ ಅಮ್ಮ. ಏನೇ ಹೇಳ್ತಿದ್ಯಾ? ನಿನಗೆ ಹೇಳಿ ಏನ್ ಪ್ರಯೋಜನ? ಕೇಳಿಸ್ಕೋಬೇಕಾದ್ರೆ ಕೇಳಿಸ್ಕೋತಿಲ್ವಲ್ಲ. ಕೇಳಿಸ್ಕೊಂತಾ ಇದೀನಿ ಹೇಳೆ. ಅಯ್ಯೋ, ಇಲ್ಲೋ ನಮ್ಮ ಪೇಪರ್ ಅಲ್ಲಿ ಏನ್ ಬಂದಿದೆ? ಗೋಚಾರ ಫಲ ಅಲ್ಲ, ನನ್ನ ಗೃಹಚಾರ ಫಲ. ಸಂಗೀತನ್ಗೆ ಅವರಪ್ಪ ಸ್ವಯಂವರ ಏರ್ಪಡಿಸಿದ್ದಾರೆ. ಸ್ವಯಂವರನ? ಸ್ವಯಂವರ ನಗರದ ಪ್ರತಿಷ್ಠಿತ ಶ್ರೀಮಂತ ವ್ಯಕ್ತಿ ಗಾರೆ ಗಂಗಪ್ಪನವರು ತಮ್ಮ ಏಕಮಾತ್ರ ಪುತ್ರಿ ಸಂಗೀತಳ ಸ್ವಯಂವರವನ್ನು ತಮ್ಮ ನಿವಾಸದ ಬಳಿ ಏರ್ಪಡಿಸಿರುತ್ತಾರೆ. ಅರ್ಹ ವ್ಯಕ್ತಿಗಳಿಗೆ ಆಹ್ವಾನ. ಜೋಡಿ ಮಚ್ಚಿ ಇರೋಣ, ಬೇರೆ ಯಾರಾದ್ರೂ ಮದ್ವೆ ಆದ್ರೆ ಅದೃಷ್ಟ ಎಲ್ಲಾರ್ಗ ಹೊಟ್ಟೋಗುತ್ತೆ. ಗಂಡಾಂತರ ಬಂದು ನಮ್ಮ ಅಣ್ಣನ್ಗೆ ಹಟ್ಟು ಕಾಯಿಸ್ಕೊಂಡ್ಬಿಡುತ್ತಲ್ಲಮ್ಮ. ಅಯ್ಯೋ ದೇವ್ರೆ, ಈಗೇನೇ ಮಾಡೋದು? ಆ ಹುಡುಗಿನ ಮದುವೆ ಮಾಡ್ಕೊಂಡು ಆ ಮಗು ಮುಖ ನೋಡ್ದಾ ಇದ್ರೆ ಈ ಜಾನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತಾನಲ್ಲೇ. ಅದಕ್ಕೆ ಅಮ್ಮ ಹೇಳಿದ್ದು ಯಮಧರ್ಮರಾಜ ಹತ್ತಕ್ಕೆ ಬಂದ್ಬಿಟ್ಟ ಅಂತ. ಯಮಧರ್ಮರಾಜ ಯಾರು ಬರ್ತಾವನೆ ಅಮ್ಮ? ಅಯ್ಯೋ ಯಮಧರ್ಮ, ದಯವಿಟ್ಟು ನನ್ನ ಬಿಟ್ಬಿಡಯ್ಯ. ನಾನ್ ನೋಡ್ಬೇಕಾದ್ದು ಮಾಡ್ಬೇಕಾದ್ ಬೇಕಾದಷ್ಟಿದೆ. ನನ್ ನಂಬ್ಕೊಂಡು ಯಾರ್ಯಾರೋ ಇದಾರೆ. ಅಂದರೆ? ಅಂದ್ರೆ ನಮ್ ತಾಯಿ ನನ್ ತಂಗಿ ನನ್ನೇ ನಂಬ್ಕೊಂಡಿದ್ದಾರೆ. ನಾನ್ ಸತ್ತೋಗ್ಬಿಟ್ರೆ ಅವರು ಬೇರೆ ಪಲಾವ್ಬಿಡ್ತಾರೆ. ಅದಕ್ಕೆ ಒಂದ್ 50 ವರ್ಷ ಬಿಟ್ಕೊಂಡ್ ಬಾ, ಆಮೇಲೆ ನಾನೇ ನಿನ್ ಜೊತೆ ಬಂದ್ಬಿಡ್ತೀನಿ ಆಯ್ತಣ್ಣ. 50 ವರ್ಷ ಆಯುಷ್ ಮುಖದ ಮೇಲೆ ಒಂದು ಕ್ಷಣವೂ ಇಲ್ಲಿ ಇರುವ ಹಾಗಿಲ್ಲ. ಅಯ್ಯೋ ನಿನ್ ಬಾಯಿ ಬಣ್ಣಕ, ನಾನಿನ್ನೂ ಬದುಕ್ಬೇಕು. ಏನಾದ್ರೂ ಐಡಿಯಾ ಕೊಡ ಅಯ್ಯ. ನೀನು ಈ ಗಂಡಾಂತರದಿಂದ ಪಾರಾಗಬೇಕಾದರೆ ಆ ಸಂಗೀತಳನ್ನು ವಿವಾಹವಾಗಿ ಒಂದು ಮಗುವಿನ ತಂದೆಯಾಗಬೇಕು. ಆಯ್ತು ಗುರು. ಲೇ ಸಂಗೀತ, ನಿಮ್ಮಜ್ಜಿ ಸಂಗೀತ, ಬೇಗ ಬಂದ್ ಪ್ರಾಣ ಕಾಪಾಡೆ. ಜಗದೀಶ್, ಐ ಲವ್ ಯು. ಸಂಗೀತ, ನಾನು ನಿನ್ನೇ ಮದುವೆ ಆಗ್ತೀನಿ. ದಯವಿಟ್ಟು ಯಲ್ಕಾ ನನ್ನ ಮಗನಿಂದ ನನ್ನ ಕಾಪಾಡು. ಖಂಡಿತ. ಎಲ್ಲಿ ನನ್ನ ಪಾಶ? ಡಮಾರು. ಜೋಡಿ ಮಚ್ಚಿ ಇಲ್ಲಿ ಇಲ್ಲಿ. ಕಮ ಆನ್. Thank you.
ಪ್ರೇಮ ಭಾವ ಬೆರೆತಿರುವ ಪ್ರೇಮಿಗಳ ಪ್ರೀತಿಯ ಭಾಷೆಯು ಲೋಕದಿ ಬ್ರಹ್ಮನು ಬರೆದಿರುವ ಪಂಚಮ ವೇದ. ನೀನು ನನ್ನ ಜೊತೆ ಇರಲು ಈ ಮಿಲನ ಪ್ರೀತಿಯ ಕಾರಣ ಸಾಗರ ಜನ್ಮದ ಸಂಬಂಧ ಏನು ಬಂಧ ಒಂದಾದ ಈ ಪ್ರೇಮ ಸಮ್ಮೇಳನ ತಂದಿತು ಮೈಯೆಲ್ಲ ರೋಮಾಂಚನ. ಓ ನನ್ನ ರಾಜ ನೀ ನನ್ನ ರಾಣಿಯ ಅಜರಿಯಾಜ ನಾ ನಿನ್ನ ಪ್ರೀತಿಯ. ರೊಮ್ಯಾನ್ಸಿನಲ್ಲಿ ಲೈಫ್ ಎಲ್ಲ ಜಾಲಿಯ ನೀ ಬಂದ ಮೇಲೆ ಯಮರಾಜ ಖಾಲಿಯ. ಸಂಗೀತ, ನೀನ್ ನನ್ನ ಪ್ರಾಣನೇ ಕಾಪಾಡಿದ್ಯಾ, ನಾನು ನಿನ್ನನ್ನೇ ಮದುವೆ ಮಾಡ್ಕೋತೀನಿ. ಹೀಗೆ ಯೋಚನೆ ಮಾಡ್ತಾ ಇರೋ ಅಲ್ಲಿ ಸ್ವಯಂವರದಲ್ಲಿ ಸಂಗೀತನ ಕುತ್ತಿಗೆ ಯಾರಾದ್ರೂ ತಾಳಿ ಕಟ್ಟಿ ಹಾರಿಸ್ಕೊಂಡು ಹೊರಟೋಗ್ತಾರೆ ಅಷ್ಟೇ. ಈಗಾಗ್ಲೇ ಕ್ಯೂ ಎಷ್ಟು ಉದ್ದ ಆಗಿರುತ್ತೋ ಏನೋ. ಏನ್ ನೇರವಾ ಒಳಗೋಗ್ತಿದ್ಯಲ್ಲ ಎಲ್ಲಿಗೆ? ಸ್ವಯಂವರಕ್ಕೆ. ಸ್ವಯಂವರಕ್ಕ? ಇಷ್ಟು ಉದ್ದ ಕ್ಯೂ ಕಾಣಿಸ್ತಾ ಇಲ್ವಾ? ಹೋಗ್ ನಿನ್ಕಡೆ ಹಿಂದ್ಗಡೆ. ನಾವೆಲ್ಲ ಲೈನ್ ಅಲ್ಲಿ ಬರೋರಲ್ಲ, ನಮ್ಗೆ ಮಿನಿಸ್ಟರ್ ರೆಕಮೆಂಡೇಶನ್ ಇದೆ. ಮಿನಿಸ್ಟರ್ ರೆಕಮೆಂಡೇಶನ್? ಇದು ಸಾರಾಯ್ ಕಾಂಟ್ರಾಕ್ಟ್ ಅಲ್ಲ, ಗ್ಯಾಸ್ ಏಜೆನ್ಸಿ ಇಲ್ಲ. ಹೋಗ್ ನಿನ್ಕಡೆ ಹಿಂದ್ಗಡೆ. ಏನೇ ಎಷ್ಟು ದೊಡ್ಡ ಕ್ಯೂ, ಇವ್ರನ್ನೆಲ್ಲ ದಾಟ್ಕೊಂಡು ಹೋಗೋಷ್ಟ್ರಲ್ಲಿ ಎರಡ್ ಮಚ್ಚ ಹುಡುಗಿನ ಯಾವನ ಆಸ್ಕೊಂಡು ಹೋಗ್ಬಿಡ್ತಾರಲ್ಲ, ಏನ್ ಮಾಡೋದು? ಈಗ ಒಳಗಡೆ ಐಎಎಸ್ ಲೆವೆಲ್ ಕ್ವಶನ್ ಕೇಳ್ತಾರೆ, ಎಲ್ರೂ ರೆಡಿನಾ? ಒಳಗಡೆ ಏನ್ ಕ್ವಶನ್ ಕೇಳ್ತಾರೆ ಅಂತ ನಿಂಗೇನ್ ಗೊತ್ತು? ಕ್ವಶನ್ ಪೇಪರ್ ಲೀಕ್ ಆಗ್ಬಿಟ್ಟಿದೆ. ಹೌದಾ? ಏನ್ ಪ್ರಶ್ನೆ ಹೇಳ. ಈಗ ಮೂಗ ನೀರ್ ಕುಡಿಬೇಕು ಅಂದ್ರೆ ಹ್ಯಾಕ್ ಕೇಳ್ತಾನೆ? ನಿನಗೂ ಗೊತ್ತಾಗೋಬಿಡ್ತಾ. ಈಗ ಎರಡನೇ ಪ್ರಶ್ನೆ, ಕುರುಡ ಕೋಲಿನ್ ಸಹಾಯ ಅಲ್ಲದೆ ಹ್ಯಾಕ್ ನಡೀತಾನೆ? ಏನು ಶ್ರದ್ಧೆ ಅಬ್ಬಾ. ಗೋಡ್ಪಸ್ ಗುಲ್ಪಸ್ ಯಾರಲ್ಲಿ? ಸ್ವಯಂವರಕ್ಕೆ ಸಿದ್ಧನಾಗಿ ಬಂದಿದ್ದೇನೆ. ನನ್ನ ಉಡುಪಿ ವಧುವನ್ನು ಕರೆದು ತಂದೆ. ಈ ನಾಟಕದ ಮಾತೆಲ್ಲ ಬಿಟ್ಟು ಯಾತಕ್ಕೆ ಬಂದಿದ್ಯಾ ಅಂತ ಬೊಗಳು. ನನ್ನ ಭಾಗದ ಸತಿ ಸಾವಿತ್ರಿ ಅರ್ಥಾತ್ ನಿಮ್ಮ ಮಗಳು ಸಂಗೀತಳನ್ನು ಮದುವೆ ಆಗಲು ಬಂದಿದ್ದೇನೆ. ದಯವಿಟ್ಟು ಕರೆದು ತನ್ನಿ ಮಾವ. ಅಯ್ಯೋ ಮುಜಾ ಬಾಯಿ, ನನ್ನ ಮಗಳು ಮದುವೆ ಮಾಡ್ಕೊಳಕ್ಕೆ ನಿನ್ಗೇನೇ ಆಯ್ತು ಯೋಗ್ಯತೆ? ತಾಳಿ ಕಟ್ಟಿದ ಗಳಿಗೆಯಿಂದ ಸರಿಯಾಗಿ ಲೆಕ್ಕ ಹಾಕಿ 9:09:09 ನಿನ್ನ ಮಗಳಿಗೆ ತಾಯಿಯನ್ನು ಪಟ್ಟ ಕೊಟ್ಟು ನಿನಗೆ ತಾತ ಅನ್ನೋ ಪಟ್ಟ ಕೊಡ್ತೀನಿ. ಅಯ್ಯಯ್ಯ, ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲವನ್ನ ಮೊದಲು ಮಾಡೋ ಕೆಲಸ ಅದೇಯಾ? ಅದ್ ಸರಿ, ನಿನ್ ಹಿಂದೆ ಮುಂದೆ ಯಾರು ಇಲ್ವಾ? ನನ್ನ ಮುಂದೆ ನೀನಿದ್ಯಾ? ನನ್ನ ಹಿಂದೆ ನನ್ನ ವೈರಿಗಳು ಕ್ಯೂನಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇದಾರೆ. ಎಲ್ಲಿವರೆಗೂ ಓದಿದ್ರಾ? ಎಂಎ. ಅಂದ್ರೆ ಎಂಎ ಅವ್ರಿಗೆ ಓದಿದ್ದೀನಿ ಪೌ. ಕಟ್ಕೊಂಡು ನೆಂಟ್ರಿಗೆ ಎರಡು ತಿಟ್ಟ ಹಾಕ್ಬೇಕಲ್ಲ, ಅದಕ್ಕೆ ಉದ್ಯೋಗ ಏನ್ ಮಾಡ್ತಿದ್ಯಾ? ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ, ಕೆಲಸ ಸಿಕ್ಕಿಲ್ಲ. ಓಹೋ, ಕೆಲ್ಸ ಇಲ್ಲ ತಿರ್ಬೋಕಿ. ಮೈ ಡಿಯರ್ ಉಡ್ಬಿ ಮಾವ, ನಿನ್ನ ಮಗಳು ನನ್ನನ್ನೇ ಮದುವೆ ಆಗ್ಬೇಕು ಅಂತ ನನ್ನ ಕಾಲ್ ನಡ್ಕೊಂಡು ಕುರ್ರೋ ಮರ್ರೋ ಅಂತ ಕೇಳ್ಕೊಂಡಿದ್ಕೆ ನಾನ್ ಬಂದಿದ್ದು. ನಿನ್ ಯೋಗ್ಯತೆ ಏನು ಅಂತ ಸರಿಯಾಗಿ ತಿಳ್ಕಂಡೆ ನನ್ನ ಮಗಳು ಆತರ ಪಟ್ಬಿಡವಳೆ. ಜಗದೀಶ್! ಓ ಮೈ ಡಿಯರ್ ಸತಿ ಸಾವಿತ್ರಿ, ಈ ಬೊಂಬಾಟ್ ಹುಡುಗ ನಿನಗೋಸ್ಕರ ಬಂದಿದ್ದಾನೆ, ಬಾ. ಇನ್ನು ಸ್ವಯಂವರನೆ ಆಗಿಲ್ಲ, ಅದಕ್ ಮೊದ್ಲೇ ಹಿಡ್ಕೊಳ್ಳೋದು ತೆಪ್ಕೊಳ್ಳೋದು ತಿರಿಯೇ ಪ್ರಾಣಕ ಅಂತ ಅಂದ್ರೆ ಕೈಯಾಗ ಹೆಂಗೈತ್ ನೋಡು, ತಗದು ಬುಟ್ಟೆ ಅಂದ್ರೆ. ಅಪ್ಪ ನೀ ಸ್ವಲ್ಪ ಸುಮ್ನೆ ಬಾ. ಏನಯ್ಯಾ ದೊಡ್ಡ ಮನ್ಸ, ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ಯಾ? ಆದ್ರೆ ಒಂದು ಕಂಡ್ರೀಸನ್ನು. ವಾಟ್ ಇಸ್ ದಟ್ ನಾನ್ಸೆನ್ಸ್? ಈ ಮದುವೆ ನಡಿಬೇಕು ಅಂದ್ರೆ ನೀನು ನನಗೆ 1,00,000 ರೂಪಾಯಿ ಕೊಡ್ಬೇಕು. ಲಕ್ಷನ? ಇಲ್ಲ, ಲಕ್ಷಾನ ವರದಕ್ಷಿಣೆ ನೀನ್ ನನಗ್ ಕೊಡ್ಬೇಕು, ಅಂತದ್ರಲ್ಲಿ ಉದುದಕ್ಷಿಣೆ ನಾನ್ ನಿನ್ ಕೊಡ್ಬೇಕಾ? ಅದೇ ಈ ಗಾರೆ ಗಂಗೆನ್ ಸ್ಪೆಷಾಲಿಟಿ. ನೀವ್ ಕಂಡೀಷನ್ ಒಪ್ಪದೆ ಹೋದ್ರೆ ಗಂಡಾಂತರದಿಂದ ಪಾರಾಗೋದು ಬಹಳ ಕಷ್ಟ. ಲಕ್ಷ ತಾನೇ? ಓಕೆ, ಮೂರ್ತ ಮಡಗಿಸ್ಬಿಡು. ಕೈಗೆ ಕ್ಯಾಶ್ ಕೊಟ್ಮೇಲೆ ತಾಳಿ ಕಟ್ಸೋದು? ಕೊಯ್ ಬೇಡ ಕಣ ಮಾವ, ಕ್ಯಾಶ್ ಕೊಟ್ಮೇಲೆ ತಾಳಿ ಕಟ್ಟದ್ ನಾನು. ಮಾತು ಅಂದ್ರೆ ಮಾತು, ಶ್ರೀರಾಮಚಂದ್ರಗಿಂತ ಒಂದ್ ಹೆಜ್ಜೆ ಮುಂದೆ ನಾನು. ಮದುವೆ ಮಂಟಪದಲ್ಲಿ ಈ ಕಡೆ ನೀನ್ ಕ್ಯಾಶ್ ಎಣಿಸ್ತಿರು, ಆ ಕಡೆ ನಾನು ತಾಳಿ ಕಟ್ಟಿರ್ತೀನಿ. ಓಕೆ ಓಕೆ. ಹಾಗಿದ್ಮೇಲೆ ನಮ್ಮ ಮದ್ವೆ ಗ್ಯಾರಂಟಿ? ಗ್ಯಾರಂಟಿ ಏನೋ ಸರಿ ಕಣೋ, ನಮ್ಮ ಹತ್ರ ಗಂಜಿ ಕುಡಿಯೋ ಕೂಡ ಮೂರ್ಖಾಸಿಲ್ಲ. 1,00,000 ರೂಪಾಯಿ ಎಲ್ಲಿಂದ ತರ್ತೀಯಾ?
ಅದಕ್ಕೆಲ್ವಾ 1000 ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸ್ತಾ ಇರೋದು. ನಮ್ಮವ್ರಿಗೆಲ್ಲ 500 ಆದ್ರೆ ಹೆಚ್ಚು. ತಲೆಗೆ 101 ರೂಪಾಯಿ ಮುಯಿ ಅಂದ್ರೆ 100,000 ರೂಪಾಯಿ ಆಯ್ತು. ಅದನ್ನ ಅವ್ನ ಮುಖದಲ್ಲಿ ಬಿಸಾಕ್ತೀನಿ, ಹಾಯ ಮದುವೆ ಮಾಡ್ಕೋತೀನಿ. ತಗೊಳ್ಳಿ ಶೆಟ್ರ ಇನ್ವಿಟೇಷನ್. ಓ ವೆಂಕಪ್ಪರಾಯ್, ನೀವು ಇಲ್ಲ ಇದ್ರೆ ತಗೊಳ್ಳಿ. ಏನಯ್ಯ ನಮ್ಮ ಮನೆ ಖಾಲಿ ಮಾಡಿ ಹೊಸ ಮನೆ ಗೃಹ ಪ್ರವೇಶ ಮಾಡ್ತಿದ್ಯಾ? ಮನೆ ಖಾಲಿ ಮಾಡ್ತಿಲ್ಲ ಸ್ವಾಮಿ, ನನ್ನ ಮದುವೆ ಇನ್ವಿಟೇಷನ್. ಏನಯ್ಯ ಇದು ಇಷ್ಟುದ್ದ ಇದೆ, ಮದುವೆ ಸಾಮಾನಿನ ಪಟ್ಟಿನಾ? ಅಲ್ಲ ರೀ, ನನಗೆ ಶುಭ ಹಾರೈಸಿರು ನನ್ನ ಸಂಬಂಧಿಗಳ ಹೆಸರು. ಇಷ್ಟೊಂದು ಜನ ದೊಡ್ಡ ಮನುಷ್ಯರು ಸೇರು ಇಷ್ಟು ದೊಡ್ಡ ಲೆವೆಲ್ ಮದುವೆಗೆ ನೀವುಗಳು ಬರಲಿಲ್ಲ ಅಂದ್ರೆ ನಿಮ್ಮ ಲೆವೆಲ್ ಚಿಕ್ಕದಾಗ್ಬಿಡತ್ತಷ್ಟೇ. ಅಯ್ಯೋ ಖಂಡಿತ ಬರ್ತೀವಪ್ಪ. ಹ್ಮ್ ಬರ್ತಾ, ಬರೀ ಕೈನಲ್ಲಿ ಬರಬೇಡಿ, ಕವರ್ ಅಲ್ಲಿ 101 ರೂಪಾಯಿ ಹಾಕೊಂಡ್ ಬನ್ನಿ. 101 ರೂಪಾಯಿ ಲೆವೆಲ್ ಲೆವೆಲ್ ಆಯ್ತು ಆಯ್ತು. ಬರ್ಲಾ? ನಿಲ್ಸೋ ನಿಲ್ಸೋ ನಿಲ್ಸೋ, ಇಲ್ಲೊಬ್ಬ ಪೈಪ್ ಅಂತ ತಗ್ಲಾಕೊಂಡ. ಗಣೇಶ ಗಣೇಶ, ಏನೋ ಗಣೇಶ, ಹಿಂಗ ಅಡ್ಡಾ ತಿಟ್ಟಿ ಬೆಳೆದ್ ಬಿಟ್ಟಿದ್ಯಾ? ನನ್ ಗುರು ಸಿಗ್ಲಿಲ್ವಾ ನಿನಗೆ? ಇಲ್ಲ. ಏ ನಿಮ್ಮ ಏನ್, ನಾನು ನೀನು ಒಟ್ಟಿಗೆ ಪ್ರೈಮರಿ ಸ್ಕೂಲ್ ನಲ್ಲಿ ಓದ್ತಾ ಇದ್ವಿ, ಮುನಿಯ ಮುಂಜೆ ಒಪ್ಪಿಗೆ ಪಾಠಕ್ಕೆ ಹೋಗ್ತಾ ಇದ್ವಿ, ಗೊತ್ತಾಗ್ಲಿಲ್ಲ ನಿನ್ಗೆ? ಅದಂಗಿರ್ಲಿ ಬಿಡು, ನಂದು ಮದುವೆ, ತಪ್ಪದಾಗ ಮದುವೆಗ್ ಬಂದ್ಬಿಡು, ಬರ್ತಾ ಹಂಗೆ ಕವರ್ ಅಲ್ಲಿ 101 ರೂಪಾಯಿ ಹಾಕೊಂಡ್ ಬಂದ್ಬಿಡು. ಕಾರ್ ನಿಂದ ಹೌದು, ಹಂಗಾರೆ ನೀನ್ 100 ತರಬೇಡ, 500 ತಗೊಂಬಾ. ಬರ್ಲಾ? ಆಯ್ತು. ಕಳ್ಳ ಬುಧವಾರ ನನ್ನ ಮದುವೆ, ತಪ್ಪದಾಗ ಮದುವೆ ಬಂದ್ಬಿಡು, ಬರ್ತಾ ಹಂಗೆ 101 ರೂಪಾಯಿ ಮುಯಿನ ತಗೊಂಡ್ಬಂದ್ಬಿಡು. ನಿಮ್ ತಾತನ್ ತಿಂತಿ 101 ಎಕ್ಸ್ಟ್ರಾ ಖರ್ಚು ಮಾಡಿದೆ ಅಂತ ತಿಳ್ಕೊಂಡ್ಬಿಡು. ಜಾಸ್ತಿ ಹೇಳ್ಬೇಡ, ಆರೋಗ್ಯ ಕೆಟ್ಟೋಗ್ಬಿಟ್ಟು ನೀನು ಗೋತಾ ಹೊಡೆದ್ಬಿಟ್ಯಾ. ನಡಿ ನಡಿ ಹೋಗೋಣ. ಮಸಾಲಕ್ಕ ಅಲ್ಲಿ ಯಾರವ್ರೆ? ದೇವಗಳು ಮದ್ವೆಗೂ ಬರಲ್ಲ, ಮುಯ್ಯೋ ಹಾಕೋದಿಲ್ಲ. ರೇ ಸ್ವಾಮಿ, ಒಂದ್ ವಾರದಿಂದ ನಿನ್ ಜೊತೆ ಸೈಕಲ್ ವಿಷಯ ತುಳಿದು ತುಳಿದು ನನ್ನ ಕಾಲೆಲ್ಲ ಜೋತ್ ಬಿಟ್ಟೋಗ್ಬಿಟ್ಟದೆ. ಮೊದ್ಲು ನನ್ ಬಾಡಿಗೆ ಕೊಡಿ. ಇದನ್ ತಗೋ. ಏನಿದು? ತಪ್ಪದೇ ನನ್ ಮದ್ವೆಗೆ ಬಂದ್ಬಿಡು, ಹಂಗೆ 101 ರೂಪಾಯಿ ಮುಯ್ಯೋ ತಂದ್ಬಿಡು. ಬರ್ಲ? ಓಂ ಶುಕ್ಲಾಮೃತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನಾಪ ಶಾಂತಯೇ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕಳಸ ಪೂಜೆ ಮಾಡಿ. ನನ್ ಮೇಲೆ ಹಾಕೋದು, ಕಳಸದ ಮೇಲೆ ಹಾಕಯ್ಯಾ. ನಿಮ್ಮ ಏನ್ ಪೂಜಾರಿ, ಅಲ್ಲೆಲ್ಲ ಉದ್ರಬೇಕು, ಬೇಗ ಮಂತ್ರ ಹೇಳಿ ತಾಳಿ ಕಟ್ಸ, ಜನ ಹೋಗ್ಬಿಡ್ತಾರೆ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣೆ. ಮದುವೆ ನಿಲ್ಸಿ. ಯಾಕೆ ಕೈ ಕ್ಯಾಶ್ ಕೊಟ್ಮೇಲೆ ಮದುವೆ? ಅಡಿಷಣೆಗಾಗಿ ಕ್ಷಮಿಸಿ, ಅನಿವಾರ್ಯ ಕಾರಣಗಳಿಂದ ಈ ಮದುವೆ ನಿಂತು ಹೋಗಿದೆ ಎಂದು ಹೇಳಲು ವಿಚಾರಿಸುತ್ತೇವೆ. ಧನ್ಯವಾದಗಳು. ತಗಡ ಅನೌನ್ಸ್ಮೆಂಟ್. ಯೋ ಮಾವ ನೋಡಿ, ಎಷ್ಟೊಂದ್ ಜನ ಬಂದವ್ರೆ, ತಾಳಿ ಕಟ್ಟಿದ ತಕ್ಷಣ ಡೊನೇಷನ್ ಕೊಡ್ತಾರೆ, ಆ ದುಡ್ಡನ್ನ ತೆಗೆದಿನ್ ಮುಖದ ನಪಿಸ್ ಹಾಕ್ಬಿಡ್ತೀನಿ. ಡೊನೇಷನ್ ಅಲ್ಲಲ್ಲ, ಗಿಫ್ಟ್ ಅಂದ್ರೆ ಕಷ್ಟಪಟ್ಟು ಬೆವರ್ ಸುರ್ಸಿ ದುಡ್ದಿ ದುಡ್ಡಲ್ಲ, ಯಾರೋ ಮುಯ್ ಮಾಡಿ ದುಡ್ಡ ತಗಮನ್ ನನಗ್ ಕೊಡ್ತಾ ಇದ್ಯಾ? ಈ ಮದ್ವೆ ನಡೆಯಕ್ಕಿಲ್ಲ. ಯಾಕಮ್ಮ ಮೈ ಮೇಲೆ ಸುರ್ಕೊಂಡು ಇದೇ ಮದ್ವೆ ಮಂಟಪದಲ್ಲಿ ಆತ್ಮಹತ್ಯೆ ಮಾಡ್ಕೋತೀನಿ? ನನ್ ಕರ್ಮ ಜಾಸ್ತಿ ದುಡುಕ್ಬೇಡ ದುಡುಕ್ಬೇಡ ಅಂತ ಬಡ್ಕತೀನಿ, ನನ್ ಮಾತೆ ಕೇಳಕ್ಕಿಲ್ಲ. ನಡೀಲಿ ಮದ್ವೆ. ಹೆಣ್ಣಿಗೆ ಹಾರ ಹಾಕಿ. ಆಯ್ತು. ಪ್ರದೀಪ ಮಾವ, ಇಷ್ಟೊಂದು ಕೆರೆಗಳು ಯಾರಿಗೆ? ನಿನಗೋಸ್ಕರ. ನನಗೋಸ್ಕರ? ಯಾಕೆ? ಹೊಸ್ದಾಗ ಮದುವೆ ಆದ ಗಂಡು 30 ದಿವಸ ಒಂದೊಂದು ಹೊಸ ಚಪ್ಪಲಿ ಮೆಟ್ಕೊಂಡು ಓಡಾಡಬೇಕು, ಅದು ನಮ್ಮಂತನದ ಸಂಪ್ರದಾಯ. ಹಂಗ ಮುಹೂರ್ತ ಮೀರು ಹೋಗುತ್ತೆ, ಬೇಗ ತಾಳಿ ಕಟ್ಟೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಮದುವೆ ಕಾರ್ಯವೆಲ್ಲ ಶುಭವಾಗಿ ನಡೀತು, ಮುಯ್ಯಾಕೋರೆಲ್ಲ ಲೈನ್ ಆಗಿ ಬಂದು ಮುಯ್ಯಾಕ್ಬಿಟ್ಟು ಹೋಗ್ಬೋದು. ಯಾಕೆ ತಿವಿತ್ಯಾ? ಇವತ್ ಬೆಳಗ್ಗೆ ಬಲ್ಗಡೆ ಎದ್ದು ದೇವ್ರ ಮುಖ ನೋಡಿದೆ ತಾನೆ. ಯಾಕೆ? ಆ ಮದುವೆ ಗಂಡ್ಗೆ ಗಂಡಾಂತರ ಇದೆ ಅಂದ್ರೆ ಮದುವೆ ಆದ 24 ಗಂಟೆಲಿ ಅವ್ನ್ ಸತ್ತೋಗ್ತಾನಂತೆ. ಆ ಗಂಡಾಂತರದಿಂದ ಪಾರಾಗ್ಬೇಕಾದ್ರೆ 500 ಜನಕ್ಕೆ ಹೊಸ ಚಪ್ಪಲಿಲಿ ಪಟ ಪಟ ಅಂತ ಒಂದೊಂದ್ ಡೇಟ್ ಹೊಡಿಬೇಕಂತೆ.
ಆಗ್ಲೇ ಅಗ್ರಹಗತಿಗಳಿಗೆ ಶಾಂತಿ ಆಗುತ್ತೆ. ನೂರೊಂದು ರೂಪಾಯಿ ಕೊಟ್ಟು ಚಪ್ಪಲಿ ಪಟ ಪಟ ಅಂತ ಏನ್ ತಿಂದು ಇಷ್ಟನ್ನ ತಿನ್ನೋಕ್ಕಿಂತ ಇದೇ ನೂರೊಂದು ರೂಪಾಯಿ ಕೊಟ್ಟು 3-star ಹೋಟ್ಲಲ್ಲಿ 3 times ಚೆನ್ನಾಗಿ ಊಟ ಮಾಡ್ಬೋದು. ಏನಂತೆ ಚಪ್ಪಲ್ಲ ಕೊಡ್ತಾರೆ? ಮುಂದೆ ಬನ್ನಿ. ಇದೇನಿದು ಗಂಡಿನ ಕಡೆಯವರು ಮುಯಿ ಹಾಕೋದಕ್ಕೆ ಯಾರು ಇಲ್ದೆ ಮಂಗ ಮಾಯಾಗ್ಬಿಟ್ಟಿದಾರ? ನಾನ್ ಬಂದ್ಬಿಟ್ಟೆ, ಮಾಯ ಆಗ್ಲಿಲ್ಲ. ಮದುವೆ ಗಂಡು ಓದ್ಸೋದು 101 paise. ನನ್ನೇನ್ ತಿರ್ಪೇವನ ತಿಳ್ಕೊಂಡ್ಬಿಟ್ಟಿದ್ಯಾ? ಯೇಸ್, ಫ್ಯಾಮಿಲಿ ಸಮೇತ ಬಂದಿದ್ದೀನಿ. ಊಟಕ್ಕೆಲ್ಲರೇನ್ ಮಾಡಿದ್ಯಾ? ಹರಿಶ್ಚಂದ್ರ ಘಾಟಕ್ ಬಂದ್ಬಿಡು, ಹೆಣ್ಗಳ ಮುಂದೆ ಪಿಂಡಾನ್ ರೆಡಿ ಮಾಡ್ಬಿಟ್ಟಿದ್ದೀನಿ. ನನ್ ಸಂಭಾವನೆ ಕೊಡ್ರಿ. ಮಾಡಿದ್ರೆ ಅಲ್ಲೆಲ್ಲ ಉದ್ರಬೇಕು. ಮದುವೆ ಪ್ರೋಗ್ರಾಮ್ ಫ್ಲಾಪ್ ಆಗಿದ್ದ ಫೀಲಿಂಗ್ ಅಲ್ಲಿ ಇದ್ದೀನಿ. ಹಂಗಾರೆ ನನ್ ಲಕ್ಷ ಎಲ್ಲ ಬಾಕಿ ಒಟ್ಟಿಗೆ ಚುಕ್ತ ಮಾಡ್ಬಿಡ್ತೀನಿ. ಪ್ರಸ್ತ ಆದ್ಮೇಲೆ ಸೈಡ್ ಪ್ಲೇಸ್. ವಾಟ್ ಎ ಬ್ಯೂಟಿಫುಲ್ ಅರೇಂಜ್ಮೆಂಟ್. ಅತಿ ಮಧುರ ಅನುರ ಯಾತ್ರಿ ಸೀಮೆ ಫಸ್ಟ್ ನೈಟ್ ಆಯ್ತು. ಬೆಳ್ಳಿ ಲೋಟದಲ್ಲಿ ಹಾಲಿಲ್ಲ, ಒಂದು ತಾಂಬೂಲ ಇಲ್ಲ, ಒಂದು ಕಿಸ್ ಇಲ್ಲ, ಮಂಚದ ಗಿಲಿಗಿಲಿ ಶಬ್ದ ಇಲ್ಲ. ಅಷ್ಟು ಬೇಗ ಕಂಬಳಿನ ಗೊಬ್ಬರ ಹಾಕೊಂಡ್ ಮನ್ಕೊಂಡ್ಬಿಟ್ಟೋಳಲ್ಲ. ಮೋಸ್ಟ್ಲಿ ನಾಚಿಕೆ ಇರಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸ್ವೀಟ್ ಟಪಾಕ್. ಓ, ವಾಟ್ ಎ ಬ್ಯೂಟಿಫುಲ್ ನೈಟ್. ಏನಯ್ಯದು ಫಸ್ಟ್ ನೈಟ್ ಅಂದಿದ ತಕ್ಷಣ ಬೂದು ಗುಮ್ಮಕಾಯಿ ಊದಂಗೆ ಊದ್ಬಿಟ್ಟೋಳಲ್ಲ, ಖುಷಿಯಾಗಿರ್ಬೇಕು. ಏನಿದು ಏ ಏನೇ, ನಿಮ್ಮ ಅಪ್ಪನಂಗೆ ಧ್ವನಿ ಬದಲಾವಣೆ ಮಾಡ್ಕೊಂಡು ಮಿಮಿಕ್ರಿ ಮಾಡಿದ ತಕ್ಷಣ ಎದ್ರುಬಿಡ್ತೀನಿ ತಿಳ್ಕೊಂಡ್ಬಿಟ್ಟಿದ್ಯಾ? ನಿಮ್ಮ ಅಪ್ಪ ಅಲ್ಲ, ಅವರ ತಾತ ಬಂದ್ರು. ಸರಿನೇ, ಇವತ್ತು ಫಸ್ಟ್ ನೈಟ್ ಮಾಡೋದೆ ನಿನಗೆ ಗಂಡು ಬಗು ಕೊಡದೇನೆ. ಮಿಮಿಕ್ರಿನೂ ಅಲ್ಲ ಏನು ಅಲ್ಲ, ಇದು ನಂದೇ ಕಂಠ ಕಣು ಇಸ್ಕಂಠ. ಏಯ್, ನಿಮ್ಮ ಏನ್ ಏನಿದು ದಪ್ಪ ಜೋಕು ನಿಮ್ಮ ಅಪ್ಪನ ತರ? ಇಲ್ಲೋಡು ಯೋ ಮಾವ, ನೀನಾ ಊದ್ಬತ್ತಿ ವಾಸನೆ ಬದಲಿಗೆ ಸಿಮೆಂಟ್ ವಾಸನೆ ಬಂದಾಗಲೇ ಅನ್ಕೊಂಡೆ ಅಪ್ಪಿ ತಪ್ಪಿ ನೀನ ಬಂದ್ಬಿಟ್ಟಿದ್ಯಾ ಅಂತ. ಯಾಕಯ್ಯ ಬಂದೆ ಇಲ್ಲಿ? ನೀನ್ ಕೊಡ್ಬೇಕಾಗಿರೋ 1 lakh ಬಾಕಿ ಐತಲ್ಲಪ್ಪ, ಅದಕ್ಕೆ ಬಂದೆ. ನಿನ್ ಬಾಯಿ ಮಣ್ಣಾಕ ಬಾಕಿ ಕೇಳಕ್ಕೆ ಪ್ರಸ್ತುತ ಕೊನೆಗ ಬರ್ಬೇಕು. ಪಬ್ಲಿಕ್ ಆಗಿ ಕೇಳ್ಬಿಟ್ರೆ ಫೀಲ್ ಆಗಿ ಪೂಲ್ ಆಗಿ ಹೋಗ್ಬಿಡ್ತೀಯಲ್ಲಪ್ಪ, ಅದಕ್ಕೆ ಯಾರಿಗೂ ಕಾಣ್ದಿಲ್ದಿದ್ದಂಗೆ ಗುಟ್ಟಾಗ ಪ್ರಸ್ತುತವರೆಗೆ ಬರ್ಬಿಟ್ಟೆ. ಎಲ್ಲ ನನ್ ಕರ್ಮ ಮಿಸ್ಟೇ. ಬ್ಯೂಟಿಫುಲ್ ಟೈಮ್, ಬ್ಯೂಟಿಫುಲ್ ಟೈಮ್. ಆಕನಾತಿ ನನ್ನ ಮಗನೇ, ಮದುವೆಗಿಂತ ಮುಂಚೆ 1 lakh ಕೊಡ್ತೀನಿ ಅಂದೆ ತೋಪಿ ಹಾಕ್ದೆ, ತಾಳಿ ಕಟ್ಟಿ ತಕ್ಷಣನೇ ಕೊಡ್ತೀನಿ ಅಂದೆ ತೋಪಿ ಹಾಕ್ದೆ. ಈಗ ಪ್ರಸ್ತಾದ ಮೇಲೆ ಕೊಡ್ತೀಯ ಬಲ್ ನನ್ ಮಗ ನೀನು. ಅದಕ್ಕೆ ಈಗ ಕ್ಯಾಸ್ ತಗ ಬಂದ್ ನನ್ ಕೈಯಾಗ ಬಡ್ಗು, ಆಮೇಲೆ ನಿನಗೆ ಪ್ರಸ್ತ. ಅಪ್ಪ ಏನ್ ಮಾಡ್ತಾ ಇದ್ದೀರಾ? ನಿಮ್ ಸ್ವಂತ ಮಗಳ ಸಂಸಾರಕ್ಕೆ ಪೆಟ್ರೋಲ್ ಹಾಕ್ತಾ ಇದ್ದೀರಾ? ಕೋಟಿ ಗಟ್ಲಿ ಹಣ ಇದ್ರು ಜುಜ್ಬಿ 1 lakh ಪ್ರಾಣ ಬಿಟ್ಟಿಯಾ? ಸ್ವಂತ ಅಳಿನಿಗೆ ಪ್ರಸ್ತ ಮಾಡಕ್ ಬಿಡದೆ ತಡಿತಾ ಇದ್ದಿಲ್ಲ, ಇದು ನ್ಯಾಯನ ಧರ್ಮನ? ಮುಚ್ಚ ಬಾಯ್. ಯಾವುದು ನ್ಯಾಯ ಯಾವುದು ಧರ್ಮ ಅಂತ ಈ ಗಾರೆ ಗಂಗೆಯರಿಗೆ ಚೆನ್ನಾಗಿ ಗೊತ್ತದೆ. ಮರ್ಯಾದೆಯಿಂದ ಜಾಗ ಖಾಲಿ ಮಾಡು. ಅಪ್ಪ ಅಪ್ಪ ಅಪ್ಪ, ಈ ಹಾಲಾದ್ರೂ ಕುಡಿಸ್ತೀನಪ್ಪ? ನೀನ್ ಅವನ್ಗೆ ಹಾಲು ಕೊಟ್ಬಿಡು, ಅವ್ನ್ ನಿನ್ ಗಂಡು ಕೊಟ್ಬಿಡ್ತಾನೆ. ನೀವಿಬ್ರು ಸೇರ್ಕೊಂಡು ನನ್ ಕೈಗೆ ಒಂದ್ ಮಗ ಕೊಟ್ಬಿಡಿ, ನನಗ್ ಬರ್ಬೇಕಾಗಿರೋ ಬಾಕಿಗೆ ನುಣ್ಣ ತಲೆ ಬೋಳಿಸ್ಕೊಂಡ್ಬಿಟ್ಟು ಬೋರ್ ನಮ ಹಾಕೊಂಡ್ಬಿಟ್ಟು ಹೇಳ್ಕೊಂಡಲ್ ಬಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೊಟ್ಟೋಗ್ತೀನಿ. ಏಯ್, ನೀನ್ ಕೊಡ್ಬೇಕಾಗಿರೋ ಬಾಕಿ ಹಣ ನನ್ ಕೈ ಸೇರೋವರೆಗೂ ನಿನ್ನ ನೆಳ್ಳು ನನ್ನ ಮಗಳ ಮೇಲಿರ್ಲಿ, ನನ್ನ ಮನೆ ಮೇಲೂ ಬೀಳಕೂಡ್ದು. ಹುಷಾರ್, ನೀನಾಗ ನೀನ್ ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ಗೌರವ, ಇಲ್ಲ ನಾನಾಗ ನಿನ್ ಕುತ್ತಿಗೆ ಹಿಡ್ದು ಆಚೆ ಕೆಪ್ಪಬೇಕಾಯ್ತದೆ. ನೋ ಪ್ರಾಬ್ಲಮ್, ನಾನೇ ಹೋಗ್ತೀನಿ. ಅಪ್ಪ ಅಪ್ಪ, ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ಕಿಸ್ ಹಾಕೊಂಡ್ಲ ಹಚ್ಬೇಡ. ಏನ್ರಿ ಹಲೋ. ಏ ಸರ್, 1 more double large ಪ್ಲೀಸ್. ಓಕೆ ಸರ್. ಏನ್ ಸರ್ ಇವತ್ತು ಇಷ್ಟೊಂದು ಕುಡಿತಾ ಇದ್ದೀರಾ? ನಾನ್ ಮದುವೆ ಮಾಡ್ಕೋಬೇಕಾಗಿದ್ದ ಸಂಗೀತನ ಆ ಸ್ಕೌಂಡ್ರಲ್ ಮದುವೆ ಆಗ್ಬಿಟ್ಟ. ಹೋಗ್ಲಿ ಬಿಡ, ಆದ್ರೆ ಪ್ರಸ್ತ ಮಾತ್ರ ನನ್ ಜೊತೆನೆ ನಡಿಬೇಕು. ಅದಕ್ಕೆ ಸಿಕ್ಕಾಪಟ್ಟೆ ಕುಡಿತಾ ಐಡಿಯಾ ಮಾಡ್ತಾ ಇದ್ದೀನಿ. ಅಲ್ಲ ಗುರು, ಮದುವೆ ಆದ ಮೊದಲನೇ ದಿನವೇ ಹೆಣ್ಣಿಗೆ ಅಲಂಕಾರ ಮಾಡಿ ಪ್ರಸ್ತುತ ರೂಮ್ಗೆ ಕಳಿಸುವಾಗ ಈಗಿರೋ ನಿಮ್ಮಿಬ್ರು ಸಂಸಾರ ಸರಿಯಾಗಿ 9 ತಿಂಗಳೊತ್ತಿಗೆ 3 ಜನ ಸಂಸಾರ ಆಗ್ಲಿ, ಅದಕ್ಕೆ ಇವತ್ತಿನಿಂದಲೇ ಕಷ್ಟಪಡಿ ಅಂತ ಆಶೀರ್ವಾದ ಮಾಡ್ತಾರೆ.
ಅಂತದ್ರಲ್ಲಿ ನಿಮ್ಮ ಮಾವ ಕಿ ರಾತ್ಕ ಈಗಾಗ್ಲೇ ಎರಡ್ ದಿವಸ ವೇಸ್ಟ್ ಮಾಡ್ಬಿಟ್ನಲ್ಲ ಗುರು. ಜಾಡ್ ಸೆಳೆ ಓದ್ ಬಿಡ್ತೀನಿ, ದಿನಗಳನ್ನ ಜ್ಞಾಪಿಸ್ ಬೇಡ ಕಣೋ, ನನ್ನ ಆಯುಷ್ ಎರಡ್ ದಿನ ಕಮ್ಮಿ ಆಗ್ಬಿಟ್ಟಿದೆ ಗುರು. ನನಗ್ ಬರ್ತಿರೋ ಕೋಪಕ್ಕೆ ನಿಮ್ ಮಾವನ್ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು ಅಂತ ಇದ್ಯಾ ಅಣ್ಣ? ನಿಮ್ ಮಾವನ್ನ ಅಗಲವಾದ ರಸ್ತೆ ಮೇಲೆ ಮಲಗಿಸಿ ಅವನ್ ಮೇಲೆ ದೊಡ್ಡ ರೋಡ್ ರೋಲರ್ನ ಓಡಿಸ್ಬೇಕು. ಈಗ ಕೋಪ ಮಾಡ್ಕೊಂಡು ಪ್ರೇರಣೆ ಅಲ್ಲ ಕಣೋ ಭಗವಂತ, ಡಬಲ್ ಮಚ್ಚೆ ಇರೋ ಹುಡುಗಿ ಜೊತೆ ನನ್ನ ಶೋಭನ ಆಗ್ಬೇಕು, ಅವಳಿಗೊಂದು ಮಗು ಹುಟ್ಟಬೇಕು, ಆ ಮಗು ಬೇಕಾ ನಾನು ನೋಡ್ಬೇಕು, ಇಲ್ಲ ಅಂದ್ರೆ ನನ್ನ ಟಮಾರು. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯದೆಯೋ? ಗುರು ಚಿತ್ತ ಐಡಿಯಾ. ಏನೋದು? ನೀನ್ ಸೂಪರ್ ಮ್ಯಾನ್ ತರ ಕರೆಕ್ಟ್ ಆಗಿ ಅರ್ಧರಾತ್ರಿಲಿ ಸಂಗೀತ ರೂಮ್ಗೆ ಜಂಪ್ ಮಾಡು. ಆ ಟೈಮಲ್ಲಿ ಅವರಪ್ಪ ಚೆನ್ನಾಗಿ ಕೊರಕೆ ಹೊಡಿತಾರ್ತಾನೆ, ಆಗ ನೀನು ಸಂಗೀತ ಜೊತೆಲಿ ಹಾಯಾಗಿ ಸುಖವಾಗಿ ಫಸ್ಟ್ ನೈಟ್ ನ ಮಾಡ್ಕೊಂಡ್ಬಿಡ್ಬೋದು. ಇರೋ ಮೂರ್ ಅಡಿಗೆ ಏನ್ ಡಿಸೈನ್ ಡಿಸೈನ್ ಅಡಿಯಾಗಳು ಇಟ್ಟಿದ್ಯೋ. ಥ್ಯಾಂಕ್ ಯು. ಏಯ್ ವಿಲನ್ ಟೆನ್ ಅಲ್ಲಿರೋ ಹೀರೋಯಿನ್ ತರ ಕಿರ್ಚ್ಬೇಡ, ನಾನೇ. ಚಡ್ಡಿ ಕಳ್ಸ್ಕೊಂಡ ಊರೆಲ್ಲ ಒಡೆದ್ ಮೆರವಣಿಗೆ ಮಾಡ್ಲಿಲ್ಲ, ಈಗ ಅದೆಲ್ಲ ಬೇಡ, ಅರ್ಜೆಂಟ್ ಅಲ್ಲಿ ಪ್ರಸ್ತಾ ಮಾಡ್ಕೊಳ ಬಾ. ಅಯ್ಯೋ ಸಂಗೀತಾ, ಗೊತ್ತಾಗೋಯ್ತು ಯಾರ ಹತ್ರ ನಮ್ಮ ಗುಸ್ಗುಸ ಪಿಸ್ ಪಿಸ್ ಆತಿದ್ಯಾ? ಅಯ್ಯಯ್ಯೋ ಎಲ್ಲೋಗ್ಲಿ, ಎಲ್ಲಿ ಬಚ್ಚಿಕೊಳ್ಳಿ, ಜಾಗ ತೋರಿಸಿ. ಆ ಇಲ್ಲೇ ಕರೆಕ್ಟ್ ಇದೆ, ದಬಾಯಿಸ್ಕೋ ಪಾಗಲ್ನ. ಒಳಗಡೆ ಇಟ್ಕೊಡ್ರಿ ಸಂಗೀತಾ. ಇದೇನವಾ ಅರ್ಧರಾತ್ರಿ ಇದ್ರು ಎದ್ ಕುಂತೆ ಇದೆಯಾ? ಕೆಟ್ಕನ್ ಸೇರ ಬಿತ್ತ, ಅದಕ್ಕೆ ನಾನು ಬಡ್ಕಂತೀನಿ. ಆ ದೇವ್ರ ಮನೆ ತಾವ್ ಬಂದು ಮನೆ ಕಳವಾ ಅಂತ ನನ್ ಮಾತೇ ಕೇಳಕ್ಕಿಲ್ಲ ನೀನು? ಅಯ್ಯೋಯ್ಯೋ ಇದೇನವಾ ಕಬೋರ್ಡ್ ಬಾಗ್ಲೆ ಹಾಕಿಲ್ಲ, ಬಾಗ್ಲೆ ಹಾಕಿಲ್ಲ ಅಂದ್ರೆ ಒಳ್ಳೆ ಬಟ್ಟೆಗಳ ಯಗ್ಣಗಳು ಕಡ್ದು ಬಿಡ್ತಾವೆ ಕಣವ. ಲೋಫರ್ ನನ್ ಮಗ, ನನ್ನ ಯಗ್ಣ ಅಂತವನಲ್ಲ. ನಿನ್ಗೆ ಅರ್ಥ ಆಗಿಲ್ಲ? ಅಯ್ಯೋ ಸುಮ್ಕ್ಯಾರವ ದುಬಾರಿ ಬಟ್ಟೆ. ಓ ನೀನ್ ಹೋಗಿ ಅಲ್ಲಿ ಮನೆ ಕರಡಿ. ಅಪ್ಪ ಬೇಡ. ಅಯ್ಯೋ ನೀನ್ ಬರಿಕ ರೆಡಿ ಅವ ಬಿಗಾಕ ಬತ್ತಿದೆ. ಅಯ್ಯೋ ಸುದಿ ನಮ್ಮಿದೆ ಸಖಿ, ಸುದಿ ನಮ್ಮಿದೆ, ಸುದಿ ನಮಿದೇನ್ ಸಖಿ, ಸುದಿ ನಿಮಿದೇನ್ ಸಖಿ. ಲೋಫರ್ ನನ್ ಮಗ, 1948 ಸಾಂಗ್ ಆಡ್ತಾವನಲ್ಲ. ಬಾಗಿಲು ಬೇರೆ ಹಾಕ್ಬಿಟ್ಟ, ಉಸಿರು ಬೇರೆ ಕಟ್ತಾ ಇದೆ. ಸಂಗೀತ ಸಂಗೀತ ಪ್ರಾಣ ಹೋಗ್ತಾ ಇದೆ ಬಾಗತೆಗೆ ನಿಮ್ ಮಯೇನ್. ಸಂಗೀತ ಸಂಗೀತ ಯಾರ ಕೂಕಂಡಾಯ್ತಲ್ಲ, ಅಯ್ಯೋ ಕಳ್ಳ ನುಗ್ಬಿಟ್ಟವ್ರೆ ಕಡಬ. ಲೇ ರಾಮಕೃಷ್ಣ ವಾಚ್ಮನ್ ಕಳ್ಳ ತೊಂದರೆ ತಗೋರು, ಕಳ್ಳ ನುಗ್ಬಿಟ್ಟವ್ರೆ. ತಲೆ ಹೊರಗಡೆ ಹಾಕ್ತಾನೆ ಒಂದೇ ಏಟು, ತಲೆ ಬುಡ್ಡೆ ಎರಡು ಡೋಳು, ಕೋಟಿ ಖರ್ಚಾಗಲಿ ನಾನು ನೋಡ್ಕೋತೀನಿ. ಹುಷಾರು ಬಾಗಿಲು ತೆಗಿತೀನಿ, ಹುಷಾರು. ನೀ ಸುಮ್ಕಿರವ ಜನ್ಮದ ಬೆಂಕಿ ಹಾಕ, ಲಕ್ಷ ರೂಪಾಯಿ ನನ್ನ ಮಕ್ಕದ ಮೇಲೆ ಚಿಮ್ಮಿ ರಾಜ ರೋಸ್ ಆಗಿ ಮುಂದಲ್ ಬಾಗ್ಲಿದ್ದ ಬಂದು ನನ್ನ ಮಗಳ ಜೊತೆ ಸೋಮನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಕಳ್ಳದಂಗೆ ಗೋಡೆ ಯಾರು ದುಮ್ಕಿ ಇಲ್ಲಿ ಬಂದು ಪೋಜ್ ಕೊಡ್ತಾ ಇದೀಯಾ? ಲೇ ಯಾವ್ದೋ ಇದು ಪೋಜು? ಸೂಪರ್ ಮ್ಯಾನ್, ಫುಲ್ ಓಪರ್ ಮ್ಯಾನ್. ಇನ್ನೊಂದ್ ಗೀತ ನೀನ್ ಕದ್ ಬಂದೆ ನಿನ್ ಎಣ ಉಳ್ದೋಯ್ತದೆ. ನೋಡ್ದ್ಯಾ ಸತಿಮಣಿ, ನಿನ್ ಕತ್ತಲ್ಲಿರೋ ಕರಿಮಣಿ ಕಿತ್ತೋದ್ರು ಪರವಾಗಿಲ್ಲ ಅಂತ ಅವನೇ ನಿಮ್ಮ ಅಪ್ಪ ಇಂಥವ್ ಜೊತೆ ಇರೋದಕ್ಕಿಂತ ನನ್ ಜೊತೆ ಬಂದ್ಬಿಡು ಬೆಳಗ್ಗೆ ಕಳ್ಸ್ಕೊಟ್ಟು. ಕೇಳ್ದೇನವಾ ಈ ಅಜ್ಞಾತಿ ನನ್ ಮಗನ್ ಮಾತಾ? ನನ್ ಜೊತೆ ಬಂದ್ಬಿಡು, ಸಾಯೋವರೆಗೂ ಗಿಡಿ ಸಾಕ್ದಂಗ್ ಸಾಕ್ತೀನಿ ಅಂದಿಲ್ಲ, ಈಗ ಬಂದ್ಬಿಡು ಬೆಳಗ್ಗೆ ಕಳ್ಸ್ಕೊಟ್ಬಿಡ್ತೀನಿ ಅಂತಾನೆ. ಇವನ್ ನಿನ್ ಗಂಡನ ಕಲ್ಗುಂಡ? ಆರ್ ಮೂರಾದ್ರು ಮೂರಾರಾದ್ರು ಇವ್ರೇ ನನ್ ಗಂಡ. ಲಕ್ಷ ರೂಪಾಯಿ ನನ್ ಕೈಗೆ ಇಟ್ಮೇಲೇನೆ ಇವನು ನಿನ್ ಗಂಡ. ಏನ್ ಮಾವ ನೀನು, ಕೋಟಿ ಗಟ್ಲೆ ಆಸ್ತಿ ಇದೆ, ಲಕ್ಷ ಲಕ್ಷ ಅಂತ್ಯ, ಈಗ ಏನ್ ಹೇಳ್ತೀನಿ ಅಂದ್ರೆ ನಾನು ಬಾಯಿ ಮುಚ್ಕೊಂಡು ಒಂದ್ ಲಕ್ಷ ರೂಪಾಯಿ ನನ್ ಕೊಟ್ಬಿಡು. ಏನ್ ಮಾವ ನೀನು, ನಿನ್ ಸ್ವಂತ ಮಗಳು ಪಾಪ ಅವಳು ಪ್ರಸ್ತ ಇಲ್ದೆ ಕೋಲ್ ಪುಗ್ರಿ ಆದಂಗ ಆಗ್ಬಿಟ್ಟವಳೆ, ನನ್ಗೋಸ್ಕರ ಬೇಡ, ಅಟ್ಲೀಸ್ಟ್ ಇವಳಿಗೋಸ್ಕರ ಆದ್ರೂ ಪ್ರಸ್ತ ಮಾಡಮ್ಮವ. ಅಯೋಗ್ಯ ಬೇಕಪ್ಪ ಮುಟ್ಟಾಳ ನಾ ಬರ್ದ, ನನಗೋಸ್ಕರ ಅಲ್ದಿದ್ರು ಈ ನಿನ್ ನೆಂಟಿಗೋಸ್ಕರ ಆದ್ರೂ ಲಕ್ಷ ರೂಪಾಯಿ ನನ್ನ ಮಕದ ಮೇಲೆ ಎಷ್ಟು ಪ್ರಸ್ತ ಮಾಡ್ಕಳಯ್ಯ? ನನ್ ಬಣ್ಣ ನನಗೆ ತಿರುಗಿಸ್ತಾ ಇದ್ಯಾ? ಏಟಿಗೆ ಎದರೇಟು,
ಇಷ್ಟನ್ನೆಲ್ಲ ನೀನ್ ಅರ್ಥ ಮಾಡ್ಕೊಂಡು ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ವೋಟರ್ ಲಿಸ್ಟ್ ಅಲ್ಲೂ ನಿನ್ನ ಹೆಸರಿರಲ್ಲ, ರೇಷನ್ ಕಾರ್ಡ್ ಅಲ್ಲೂ ನಿನ್ನ ಹೆಸರು ಕಟೋ. ಅಂದ್ರೆ ಮರಡ್ರು, ಇವನ್ ಸಾಹಸ ನಂಗ್ ಬೇಡ. ಏನ್ರಿ ಆ ಕರ್ದ ಮಧ್ಯದಲ್ಲಿ ಮಡಗ್ ಬಿಡ್ತಾನೆ ಅಪ್ಪ, ದುಡ್ಡುಗೋಸ್ಕರ ನಮ್ಮಿಬ್ರು ದೂರ ಮಾಡ್ತಿದ್ಯಾ? ಒಂದೇ ಸಲ 1 ಲಕ್ಷ ರೂಪಾಯಿ ತಂದ್ಕೊಂಡು ಅಂದ್ರೆ ಇದ್ದಕ್ಕಿದ್ದಾಗೆ ಅವ್ರು ಎಲ್ಲಿಂದ ತಂದ್ಕೊಡ್ತಾರೆ? ಕಷ್ಟ, 1 ಲಕ್ಷ ರೂಪಾಯಿ ಒಟ್ಟಿಗೆ ತಂದ್ಕೊಡಕ್ ಆಗದೇ ಇದ್ರು 25,000 4 ಕಂತು ತಂದ್ಕೊಟ್ರು, ನೋ ಅಬ್ಜೆಕ್ಷನ್. ಆದ್ರೆ ಒಂದು ಬಡ್ಡಿ ಕೊಡ್ಬೇಕಾ? ಬಾಯ್ ಮುಚ್ಕೋ, 7 ತಿಂಗಳು ಕೊಡ್ತಾ ನಂಗೆ ಆಡ್ಬೇಡ. ಮೊದಲನೇ ಕಂತು 25,000 ಕೊಟ್ಟಾಗ ನೀನು ನನ್ನ ಮನೆ ವಸೂಲು ತೊಳಿಬಹುದು, ಎರಡನೇ ಕಂತು 25,000 ಕೊಟ್ಟಾಗ ನನ್ನ ಮಗಳ ಕೈಲಿ ನೀನು ಊಟ ಮಾಡಬಹುದು, ಮೂರನೇ ಕಂತು 25,000 ಕೊಟ್ಟಾಗ ಅವಳನ್ನ ನೀನು ಕಿರುಬೆರಳಲ್ಲಿ ಹಿಂಗೆ ಮುಟ್ಬಹುದು, ನಾಲ್ಕನೇ ಕಂತು 25,000 ಕೊಟ್ಟಾಗ ಉಳಿದಿರುವ ಎಲ್ಲಾ ಮಂಗಳ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಳ್ಳುವುದು. ಅರ್ಥವಾಯ್ತಾ ಮಾವ? ಒಂದು ಸೂಪರ್ ಐಡಿಯಾ. ಏನದು? ಕಡೆ ಕಂತ ಕೊಟ್ಬಿಡ್ತೀನಿ, ಅರ್ಜೆಂಟ್ ಅಲ್ಲಿ ಪ್ರಸ್ತಾವ ಮಾಡಿಸ್ಬಿಡು. ಅದಕ್ಕಿಂತಲೂ ಒಳ್ಳೆ ಐಡಿಯಾ ನಮ್ಮ ಹತ್ರ ಇರುವುದಲ್ಲ. ಏನದು? ನಿನ್ ಕುತ್ತಿಗೆ ಹಿಡ್ದು ಆಚೆಗ್ ತಳ್ಸೋದು? 4 ಜನ ಮುಂದೆ ಕುತ್ತಿಗೆ ಹಿಡ್ದು ತಳ್ಬಿಟ್ರೆ 4 ತರ ಮಾತಾಡ್ಬಿಡ್ತಾರೆ, ಅದ್ರ ಬದಲಿಗೆ ಮನೆ ಅಳಿನ ತರ ನಾನೇ ರೇಟ್ ಹೇಳ್ಬಿಡ್ತೀನಿ, ಬರಲ್ಲ? ಗೆಟ್ ಔಟ್. ಥ್ಯಾಂಕ್ ಯು ಮಾವ. ನನ್ನ ಹೆಂಡತಿನ ಹುಷಾರಾಗಿ ನೋಡ್ಕೊ. ವಾಚ್ಮ್ಯಾನ್ ಬರ್ಲ. ಇದಕ್ಕೆ ಹಿರಿಯರ್ ಹೇಳೋದು, ಇರೋರ್ ಮನೆಗೆ ಹೆಣ್ಮಕ್ಳನ್ನ ಕೊಡು, ಇಲ್ದಿರೋರ್ ಮನೆಯಿಂದ ಹೆಣ್ಮಕ್ಳನ್ನ ತಗೊಂಡ್ ಬಾ ಅಂತ. ಗಂಡಾಂತ್ರ ಕಳೀಲಿ ಅಂತ ನಂಗೆ ಮದ್ವೆ ಏನೋ ಮಾಡಾಯ್ತು, ಆದ್ರೆ ಅದ್ರ ಜೊತೆ ನಿನ್ನ ಆಯ್ಸು 1 ತಿಂಗಳು ಕಮ್ಮಿ ಆಯ್ತು. ಇನ್ನು ಯಾಕೆ ಸೊಸೆನ್ ಮನೆ ತುಂಬಿಸ್ಕೊಳ್ಳಿಲ್ಲ ಅಂತ ಅಕ್ಕಪಕ್ಕದವ್ರು ಕೇಳಿದ್ರೆ ಏನ್ ಉತ್ತರ ಕೊಡೋದು? ತಂಗಿ ಮದ್ವೆ ಮಾಡಿದೆ, ಅಣ್ಣನೇ ಮದ್ವೆ ಮಾಡ್ಕೊಂಬಿಟ್ಟ ಅಂತ ಜನ ಕೊಕ್ಕರೆಕೋ ಅಂತಾರೆ. ಅದಕ್ಕೆ ತನ್ನ ತಂಗಿ ಮದ್ವೆ ಮಾಡಿ ಅವಳು ಸಂಸಾರ ನೇರ್ಪ ಮಾಡೋರ್ಗು ನನ್ನ ಮಗ ಅವನ ಹೆಂಡತಿನ ಮನೆ ಕರ್ಕೊಂಬರಲ್ಲ ಅಂತ ಶಬ್ದ ಮಾಡ್ಬಿಟ್ಟಿದ್ದಂತ ಹೇಳ್ಬಿಡು. ನೀನ್ ನನ್ ಮದ್ವೆ ಮಾಡೋದು ನನ್ 20ನೇ ವಯಸ್ಸಲ್ಲ 60ನೇ ವಯಸ್ಸಲ್ಲಿ. ಅದಕ್ಕೆ ನಾನ್ ನಿನ್ನಂದೆ ತರಕಾರಿ ತಮ್ಮಯ್ಯ ನಂಬ್ಕೊಂಡಿರೋದು. ಅದಕ್ಕೆ ನಾ ತರಕಾರಿ ಅಂಗಡಿ ಎಲ್ಲ ಹೋಲ್ಸೇಲ್ ನಮ್ಮನೆ ಶಿಫ್ಟ್ ಆಗ್ಬಿಟ್ಟಿರೋದು. ಅಮ್ಮ ಮೊದ್ಲು ಇದನ್ನ ತಗೊಂಡ ಆಚೆ ಸಾಕು. ಅಯ್ಯೋ ಇಲ್ಲ ಕಣೋ, ಇದೆಲ್ಲ ನಾನ್ ದುಡ್ಡು ಕೊಟ್ಟು ತಂದಿದ್ದು. ಹಂಗ ಯಾರ್ಯಾದು ಲೋಪರ್? ನಿನ್ ಉಡ್ಬಿ ಭಾವ, ನನ್ಗೋಸ್ಕರ ದಿನ ಬದನೆಕಾಯಿ ಸೌತೆಕಾಯಿ ಪಡುಲ್ಕಾಯಿ ಹಿಡ್ಕೊಂಡು ಕಾಯ್ತಾ ಇದ್ದಾನೆ ಸಾಂಬಾರ್ ಮಾಡಿ ಹಾಕೋಕೆ. ಅವನ್ ಜೊತೆ ಬಾವುಟ ಹಾಸ್ಬಿಡ್ತೀನಿ ಅಷ್ಟೇ. ಮೊದಲು ಇವಳಿಗೊಂದ್ ದಾರಿ ತೋರ್ಸು, ಆಮೇಲೆ ಹೇಗಾದ್ರೂ ಮಾಡಿ ನಿನ್ ಹೆಂಡತಿನ ಕರ್ಕೊಂಡ್ ಬರುವಂತೆ. ಪಾಪ ನಮ್ಮ ಅತ್ಗೆ, ಒಂದ್ ಕಡೆ ಕ್ರ್ಯಾಕ್ ಅಪ್ಪ, ಇನ್ನೊಂದ್ ಕಡೆ ಮೆಂಟಲ್ ಗಂಡ. ಇಬ್ಬರನ್ನ ಬಿಟ್ಟಿರಕ್ಕಾಗ್ದೆ ದೇವ್ರೇ ನೀನೇ ಗತಿ ಅಂತ ದಿನ ಈಶ್ವರನ್ ಗುಡಿಲಿ ಒದ್ದೆ ಬಟ್ಟೆ ಉಟ್ಕೊಂಡು ಉರುಳ್ ಸೇವೆ ಮಾಡ್ತಾ ಇದ್ದಾಳೆ. ಸತ್ಯಂ ಶಿವಂ ಸುಂದರಂ ಜಿನತ್ತಮಂತರ, ಒದ್ದೆ ಬಟ್ಟೆ ಉಟ್ಕೊಂಡು ಉರುಳ್ ಸೇವೆ ಮಾಡ್ತಾ ಇದ್ದಾಳ. ವಾಟ್ ಎ ಬ್ಯೂಟಿಫುಲ್ ಪಾಯಿಂಟ್. ಸತೀಸಕ್ಕುವಾಯ್ ಉಳ್ತಾವಳೆ. ಓಂ ನಮ ಶಿವಾಯ. ಕಿರ್ಚ್ಕೊಬಿಡ ಕಣಿ, ಹಾಗೆ ಉರುಳ್ಕೊಂಡ್ ನನ್ ಜೊತೆ ಬಂದ್ಬಿಡು. ರೀ ಸ್ವಲ್ಪ ದೂರ ಇರ್ರಿ, ಈ ದೇವಸ್ಥಾನ. ಅದಕ್ಕೆ ಹೇಳಿದ ನನ್ ಜೊತೆ ಬಂದ್ಬಿಡು ಅಂತ. ಅಯ್ಯೋ ನನ್ ವ್ರತದಲ್ಲಿದ್ದೀನಿ, ನಾನ್ ವಿರಹದಲ್ಲಿದ್ದೀನಿ. ರೀ ಈ ರೀತಿ ಉಚ್ಚಬೇಡ್ರಿ, ನಂಗೊಂಥರ ಆಗುತ್ತೆ. ಆ ತರ ಆಗ್ಲಿ ಅಂತಾನೆ ಈ ತರ ಮಾಡ್ತಾರೆ. ಫಾಲೋ ಮೀ. ಕಳ್ಳ ಕೃಷ್ಣ ಕರಿಯ ಕೃಷ್ಣ ಯಶೋದೆ ಕೃಷ್ಣನೇ, ಗೋಪಿ ಸ್ತ್ರೀನ ಎಳೆದುಕೊಂಡು ನೀರಿ ಬಿಟ್ಟಿದ ಒಳಕೋ. ರೀ ಬಿಡ್ರಿ ರೀ. ಬಿಡಕಲ್ಲ, ನೀರೊಳಗ್ ಮುಳುಗಿದ್ದು. ಅಯ್ಯೋ ನಂಗ್ ನಾಚಿಕೆ ತುಂಬಿಕೊಂಡ್ ಬರ್ತಿದ್ದೀರಿ ಈ ಸಮಯದಲ್ಲೇ ಕಣಿ. ನಾಚಿಕೆ ತುಂಬಿಕೊಂಡ್ರಿ ಅದು, ಸರಿಯಾಗಿ ತಬ್ಕೊಳ್ಳಿ. ಏನೇ ಇದು ಸಂಗೀತ, ಇದ್ದಕ್ಕಿದ್ದಂಗೆ ಲಕ್ಷ್ಮೀದೇವಿ ತರ 4 ಕೈ ಬಂದ್ಬಿಟ್ಟಿದೆ. ಲಕ್ಷ್ಮೀದೇವಿ ಅಲ್ಲ, 2 ಕೈ ನನ್ನ ಮಗಳದು, 2 ಕೈ ನಂದು. ಬಿಸಿ ತುಪ್ಪ. ಏನ್ಮವ ನೀನು, ಫಸ್ಟ್ ಏಡ್ ಮಾಡ್ಕೊಳ್ಳೋಣ ಅಂತ ಹೋದ್ರೆ ರೂಮ್ಗೆ ನುಗ್ಬಿಟ್ಟೆ, ರೇಪ್ ಮಾಡೋಣ ಅಂತ ಹೋದ್ರೆ ಅಳ್ಳುಕೊಂಡು ಡಿಸ್ಟರ್ಬ್ ಆಗ್ಬಿಟ್ಟೆ, ಅಂಡರ್ ವಾಟರ್ ಅಲ್ಲಿ ಆನಂದ ಫ್ಯಾಮಿಲಿ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಗೂ ಬಂದ್ಬಿಟ್ಟಲ್ಲ ಮವ. ಅವನೇ ಗೂಟ ತರ, ಇದರಿಂದ ನಿನ್ಗೆ ಅರ್ಥ ಆಗೋ ನೀತಿ ಕತೆ ಏನು? ನೀನಿಲ್ಲ ಬೀತಿನಲ್ಲ, ಆಯ್ತು ನನ್ ತೀತಿ. ಈಗ ಕೈ ಈ ಕೈ ಅಲ್ಲ ಚೆನ್ನಾಗಿಂಟ ಇರೋ ಕೈ, ಅದನ್ನು ನೋಡ್ಬಿಟ್ಟ ಕಳ್ಳ. ನೀನ್ ಮಳ್ಳ, ನಿನ್ನಂತ ಹಳೆಯ ಸಿಕ್ಕಿರ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿಲ್ದಲೆ ಇದ್ರಾಯ್ತದ? ನೀನೇನಾದ್ರೂ 1 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಇಲ್ಲೇ ನಿಂತಿದ್ರೆ ನಿನ್ನ ಹೆಣಾತಿ ಹೇಳೋದಕ್ಕೆ 3 ದಿವಸ ಬೇಕೇ ಆಗಿಲ್ಲ, ಈ ಕ್ಷಣನೆ. ಏನ್ ಮಾವ ನೀನು ಎಣಗಿಡ ಅಂತ್ಯ? ಏನು ಬೇಡ, ನಿನ್ ಮಗಳನ್ನ ಕರ್ಕೊಂಡು ನಿನ್ ಮನೆಗೆ ಹೋಗು, ನಾನು ಭಕ್ತ ಮಾರ್ಕೊಂಡು ಇಂತರ ದೇವಸ್ಥಾನಕ್ಕೆ ಹೋಗ್ತೀನಿ. ತಿರ್ಪಿ ಅನ್ಕೊಂಬಿಟ್ಟ. ಏನು ನೀನ್ ಅವತಾರ? ಏನು ಇಲ್ಲ ಗುರು, ಸುಮ್ನೆ ಟೈಮ್ ಪಾಸ್.
ಸುಮ್ಮನೆ ಟೈಮ್ ಪಾಸ್. ಅರೆ ಮಹೇಶ್, ನನ್ನ ಮಗಳ ಬರ್ತಡೇಗೆ ಏನಾದ್ರೂ ಪ್ರೆಸೆಂಟೇಷನ್ ಮಾಡಬೇಕು, ಎಕ್ಸ್ಟ್ರಾ ಆರ್ಡಿನರಿ ಇರಬೇಕು. 25,000 ಖರ್ಚಾದ್ರೂ ಚಿಂತೆ ಇಲ್ಲ, ಏನಾದ್ರೂ ಹೇಳಿ ಭಯ. ಜುರಾಸಿಕ್ ಪಾರ್ಕ್ ನಲ್ಲಿ ದೊಡ್ಡ ಪ್ರಾಣಿ ಇದೆಯಲ್ಲ, ಅದನ್ನ ಕೊಟ್ಬಿಡು. ಅಯ್ಯೋ ಭಯ, ಅದು ನಮ್ದಕ್ಕೆ ತಿನ್ಬಿಡತ್ತೆ. ಏನಾದ್ರೂ ಸ್ಪೆಷಲ್ ಐಟಮ್ ಹೇಳಿ ಭಯ. ಪ್ರೆಸೆಂಟೇಷನ್ ಅಲ್ಲು ಡಗಲ್ ಜಿಂಬಾಂಬಿ ಮುಂಡಾಯಿಸ್ ಮಣಿ. ಸೆಡ್ಜಿ, ನಿಮ್ ಮಗಳು ಪ್ರೆಸೆಂಟೇಷನ್ ಕೊಡಕ್ಕೆ ಒಂದ್ ಎಕ್ಸ್ಟ್ರಾಡಿನರಿ ಐಟಮ್ ಇದೆ, ಬೇಕಾ? ಏನದು? ಮಾತಾಡೋ ಗೊಂಬೆ. ಉದಯ್ ಜಾದೂಗಾರ ಹತ್ರ ಇದೆ ಅದೇ ತರ? ಅಲ್ಲ, ಇದು ಮೇಡ್ ಇನ್ ಸೌತ್ ಆಫ್ರಿಕಾ, ಸ್ಟ್ಯಾನ್ಲಿ ಜಂಗ್ಲಾಂಗೋಸ್ ಕಂಪನಿ. ಎಲ್ಲಿದೆ? ಯಸ್ ಇದೆ. ಬಹುತ ಚಾಯ್. ಇದನ್ನ ಮಾತಾಡಿಸ್ಬೇಕಂದ್ರೆ ಬಟನ್ ಪ್ರೆಸ್ ಮಾಡ್ಬೇಕಾ? ಬಟನ್ ಪ್ರೆಸ್ ಮಾಡ್ಬೇಕಾ ಇಲ್ಲ ಪ್ಯಾಂಟು ಬಿಚ್ಬೇಕಾ? ಇಲ್ಲ, ಪ್ರಶ್ನೆ ಕೇಳಿ ಉತ್ತರ ಕೊಡುತ್ತೆ. ಹೌದಾ? ಏನಪ್ಪ ನಿನ್ ಹೆಸರು? ತಟ್ಟಪ್ಪ. ಪರವಾಗಿಲ್ಲ, ಬೊಂಬೆ ಬಹಳ ಚುರುಕಾಗಿದೆ, 5,000 ಕೊಡ್ತೀನಿ. ನಾನೇನ್ ಗುಜರಿ ಮಾಡಲ್ಲ, 25,000ಕ್ಕೆ ಒಂದ್ ಪೈಸಾನು ಕಮ್ಮಿ ಇಲ್ಲ. ಬಿಟ್ರೆ ಸಿಗೋದಿಲ್ಲ, ತಗೊಂಡ್ಬಿಡು ಸ್ಪೆಷಲ್ ಐಟಮು. ಸ್ಪೆಷಲ್ ಐಟಮು ತಗೊಳ್ಳಿ ಭಯ. ಪಾತಟ್ಟಪ್ಪ ಕೇಳಕೋಕಿಲ್ಲ ನನಗೆ ನೀ ಪಾಪ, ನಿನಗೆ ನಾ ಪಾಪ, ಇದೆಂತ ಶೇಪು, ಇನ್ನು ಯಾಕೆ ಗ್ಯಾಪ್? ಜೋ ಜೋ ಲಾಡಿ ಹಾಡಿ ಮುದ್ದಾಡಲೆ ಹುಡುಗಿ, ಆಜು ಬಾಜು ಯಾರು ಇಲ್ಲ ಕಣ ಬೆಳಗಿ, ಹುಡುಕದೆ ಬಂದಿದೆ ಈ ಸುಖ, ಸಿಕ್ಕಿದಷ್ಟು ಬಾಚಿ ಕವಿ ಕಥ. ವಿಲವಿಲ್ಲ ಎಲ್ಲ ವಿಲವಿಲ್ಲ ಕಿಲಕಿಲ್ಲ ಕೆಳಗೋಗಿಲ್ಲ. ಲೊಚ್ಚ ಸತ್ತಿನಲ್ಲಿ ಹೊತ್ತಾಗಿದ್ದು ಗೊತ್ತೇ ಇಲ್ಲ, ಮುತ್ತುಗಳ ಜಾವನು ಚೆಲ್ಲಾಡಿದ್ದು ಮೈಯಲ್ಲ. ಹಸಿದ ಕಣ್ಣುಗಳು ಕಂಡ ಮುಂದೆ ಹಣ್ಣುಗಳು, ಎಣ್ಣೆ ಬಂದ ಕಾಲಕ್ಕೆ ಕಣ್ಣ ಮುಚ್ಚಿ ಕೂರದಿರು. ವಿಲವಿಲ್ಲ ಎಲ್ಲ ವಿಲವಿಲ್ಲ ಕಿಲಕಿಲ್ಲ ಕೆಳಗೋಗಿಲ್ಲ. ಚಕ್ರ ಮುಖಿ ಮೈ ಇದು, ತಿಕ್ಕಿದರೆ ಯಾವತ್ತು ಬೆಂಕಿನ ಆಗೋದು. ಧಕ ಧಕ ಎದೆಯಲ್ಲಿ ನಿಂದ ಕಣ್ಣು ಗಡಿ ಬಿಡಿ, ಅಕ್ಕಿದರೆ ಸಾಲಾಗಿ ಪಕ್ಕೇನೆ ಪುಡಿ ಪುಡಿ. ಬಿಲ್ಲ ಬಿಲ್ಲ ಎಲ್ಲ ಬಿಲ್ಲ ಕಿಲ ಕಿಲ ಕೆಳಗೋಗಿಲ್ಲ, ನನಗೆ ನೀ ಪಾಪ, ನಿನಗೆ ನಾ ಪಾಪ, ಇದೆಂತ ಶೇಪು ಇನ್ನೂ.
ಬೆಳಗ್ಗೆ ಹುಡುಕದೆ ಬಂದಿದೆ ಸುಖ ಸಿಕ್ಕಿದಷ್ಟು ಬಾಚಿ ಕನಿತಕ ಕೆಳಗಿಲ್ಲ ಕೆಳಗೋಗಿಲ್ಲ ಹಲೋ ಹಲೋ ಮನೆ ಅಳಿಯ ಬಂದಿದ್ದಾನೆ ದೃಷ್ಟಿ ತೆಗೆದು ಒಳಕ್ ಕರ್ಕೊಡಿ ನೀನೇ ದೃಷ್ಟಿ ಬೊಂಬೆ ಇದ್ದಂಗಿದ್ಯಾ ನಿನಗ್ ದೃಷ್ಟಿ ಬೇರೆ ತೆಗಿಬೇಕಾ ನಿನ್ಗ ಆರತಿ ಮಾಡಿ ಒಳಿ ಕರ್ಕೊಳಕ್ಕೆ ಇನ್ನೂ ಬೇಕಾದಷ್ಟು ಸೀನ್ಗಳಿದಾವೆ ಪರವಾಗಿಲ್ಲ ಒಳಗ್ ಬಾ ಬಂದೆ ಇದಿನ್ನು ಮೊದಲನೇ ಕಂತು ಹಿಂಗ್ ಕಾಲಿಗ್ ಬಿದ್ದಕೊಡೋ ಅಗತ್ಯ ಏನಿಲ್ಲ ನಾನೇನ್ ಕಾಲಿಗೆ ಬಿಡ್ಲಿಲ್ಲ ಜಾರ್ ಬಿದ್ದೆ ಅಷ್ಟೇ ಹೇಳ್ಬೋದಲ್ಲ ಹೇಳಿಸ್ಬೋದಲ್ಲ ನೀನಾಗ ನೀನ್ ಎದ್ ನಿಂತ್ಕೊಂಡು ನಿನ್ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅದೇ ನನ್ ಜೀವನ ಸಿದ್ಧಾಂತ ಹಂಗಂದ್ರೆ ನಾನು ಇಷ್ಟೊತ್ತು ನಿನ್ ಕಾಲ ಮೇಲೆ ನಿಂತ್ಕೊಂಡಿದ್ದೆ ಹೆಚ್ಚು ಕಮ್ಮಿ ಹಂಗೇಯ ಏನೇ ಮುಖ ನೋಡ್ತಾ ಇದ್ಯಾ ಫಸ್ಟ್ ನೈಟ್ಗೆ ಫಸ್ಟ್ ಸ್ಟೆಪ್ ಹಾಕಿದ್ರಿ ಬಾರೇ ಪಕ್ಕ ನೀನ್ ಬಾಕಿ ಕೊಡ್ಬೇಕಾಗಿರೋ 50,000 ರೂಪಾಯಿ ಕೊಡಗಂಟ ನನ್ ಮಗಳು ಮುಟ್ಟಂಗಿಲ್ಲ ಗೊತ್ತಾಯ್ತಾ ಇದು ರೂಲಿಸು ನೀನ್ ನಡೆ ಮಾಡ್ಲಿಕ್ಕೆ ಟೂ ಮಚ್ಚ ಮಾತಾಡ್ಬೇಡ ಮಾವ ನಾನ್ ನಿನ್ ಮಗಳನ್ನ ಟಚ್ ಮಾಡಿಲ್ಲ ಅವಳು ನಾನು ನನ್ ಟಚ್ ಮಾಡು ಅಂತ ಹೇಳ್ದೆ ಈ ಟಚಪ್ಪ ಕೆಟ್ಟಪ್ಪ ಎಲ್ಲ ನಂತ ಇಟ್ಕೊಬೇಡ ಕಣೆಯ ಮೊದ್ಲು ಆತ್ಮೆ ಪೈಸಾ ಕಾಸ್ನ ಹಿಂಗ್ ಕಸಿನಂಗ್ ಎಸಿತಾ ಇರೋದ್ ನೋಡಿದ್ರೆ ಇದು ಕಷ್ಟಾರ್ಜಿತವಾದಲ್ಲ ಅಂತ ಚೆನ್ನಾಗ್ ಅರ್ಥ ಆಯ್ತದೆ ಕಷ್ಟಾರ್ಜಿತಾನೋ ಪುಷ್ಟಾರ್ಜಿತಾನೋ ನಿನಗೆ ಬೇಕಾದ ಕಾಸ್ತಾನೆ ಹಾಯ್ಕೊಂತೀನೋ ಅಂತ ಆರಿಸ್ಕೋ ಅಯ್ಯಯ್ಯೋ ಎಲ್ಲಿ ಯಾವಾಗ ಏನ್ರಿ ಇದು ಏಯ್ ನಿಮ್ಮ ಅಪ್ಪ ಕಾಸು ಆರಿಸ್ಕೊಂತಾರ ಬೇಗ ಬಾರಿ ಅದು ನಿಮ್ಮ ಅಪ್ಪನಿಗೆ ದುಡ್ಡು ಕೊಟ್ಟನಲ್ಲ ಆ ಖುಷಿಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಆಂಬುಲೆನ್ಸ್ ಹೊರಡು ನಿನಗೆ ಇದು ಆಂಬುಲೆನ್ಸ್ ಸೌಂಡ್ ಅಲ್ಲ ನನ್ನ ಮಗಳ ಸೌಂಡು ನಿನ್ ಮಗಳ ಮೈಯಲ್ಲಿ ಸೌಂಡಾ ಮುಟ್ಟೋಡು ಗೊತ್ತಾಯ್ತದೆ ಏನಿದೆಲ್ಲ ಓಂ ಸಾಯಿ ಸ್ಪೆಷಲ್ ಫಿಟ್ಟಿಂಗ್ಸ್ ಓಂ ಸಾಯಿ ಸ್ಪೆಷಲ್ ಫಿಟ್ಟಿಂಗ್ ನೀನ್ ಅವತ್ತು ದೇವಸ್ಥಾನದ ಕಲ್ಯಾಣಿ ಒಳಗೆ ಜಲಕ್ರೀಡೆಗೆ ಶುರು ಮಾಡ್ಕೊಂಡಾಗ್ಲಿ ಅನ್ಕಂಡೆ ನೀನ್ ಬಲ್ ನನ್ ಮಗ ಅಂತ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನನ್ನ ಮಗಳ ಮೈನಲ್ಲಿ ಸೈರನ್ ಮಿಷನ್ ಫಿಟ್ ಮಾಡಿಸಿ ಕರೆಂಟ್ ಹರಿಸ್ಬಿಟ್ಟಿದೀನಿ ನೀನ್ ಏನ್ ಎದ್ರಕೊಂಡ ಕಣವ ಸಾಕವನಿಗೆ ಸಿಗ್ನಲ್ ನನಗೆ ಸೇಫ್ಟಿ ನಿನ್ಗೆ ನಿಮ್ಮ ತಾತ ಏನಾದ್ರೂ ಪವರ್ ಕಾರ್ಪೊರೇಷನ್ ಮಿನಿಸ್ಟರ್ ಆಗಿದ್ರ ಮತ್ತಿನ್ನೇನ್ ಮಾವ ನಿನ್ ಮಗಳನ್ನ ಟೆನ್ಸೆಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಸೈರನ್ ಮಿಷನ್ ಫಿಕ್ಸ್ ಮಾಡಕ್ಕೆ ಹಿಂಗಾದ್ರೆ ನಮ್ಮ ಮಕ್ಕಳೆಲ್ಲ ಹುಟ್ಟೋದು ಟ್ರಾನ್ಸ್ಫರಮ್ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡೋ ಬದಲು ಸ್ಟೈಲ ಪ್ರಸ್ತಾ ಫಿಕ್ಸ್ ಮಾಡಿದ್ರೆ ಒಂದು ಲೆವೆಲ್ ಆಗಿದ್ದಿರೋದು ನನ್ ಕೈ ನಿನ್ ಕುತ್ತಿಗೆ ಲೆವೆಲ್ ಬರೋಷ್ಟ್ರಲ್ಲಿ ನಾನೇ ಸ್ಟೈಲ್ ಆಗಿ ಹೋಗ್ಬಿಡ್ತೀನಿ ಅರೆ ಓ ಸಿಂಹ ಬೇಟಿ ಸಿಂಹ ಬೇಟಿ ನಾಳೆ ನಿಮ್ದಕ್ಕೆ ಬರ್ತಡೆಗೆ ನಾನ್ ಏನ್ ಪ್ರೆಸೆಂಟೇಶನ್ ತಂದಿದ್ದೀನಿ ಹೇಳಿ ನೋಡೋಣ ಏನ್ ತಂದಿದ್ದೀರಾ ಡ್ಯಾಡಿ ನಿನ್ನ ಗೆಸ್ ಮಾಡು ಗೋಲ್ಡನ್ ವಾಚ್ ನೋ ಡೈಮಂಡ್ ನೆಕ್ಲೆಸ್ ನೋ ನೋ ಕಣ್ಣು ಮುಚ್ಕೋ ಓಕೆ ಅರೆ ಅವ್ರ ರಂಗ ನಿಮ್ದಕ್ಕೆ ಆ ಪ್ರೆಸೆಂಟೇಶನ್ ತಗೊಂಡು ಇಲ್ಲಿಗೆ ಬನ್ನಿ ಈಗ ಕಣ್ಬಿಡು ಡ್ಯಾಡಿ ಈ ಗೊಂಬೆಲಿ ಏನ್ ಸ್ಪೆಷಾಲಿಟಿ ಇದೆ ಇದು ಒಂದು ಮಾತಾಡೋದು ಬೊಂಬೆ ಅಮ್ಮ ವಾಟ್ ಎ ಸರ್ಪ್ರೈಸ್ ಯು ಆರ್ ವೆರಿ ನೈಸ್ ಡ್ಯಾಡಿ ಥ್ಯಾಂಕ್ ಯು ಫಾರ್ ದ ಪ್ರೆಸೆಂಟೇಶನ್ ಯು ಆರ್ ವೆಲ್ಕಮ್ ರಂಗಪ್ಪ ಈ ಗೊಂಬೆನ ನನ್ನ ರೂಮಲ್ಲಿ ತಂದಿಡು ಈಗ ಸಮಾಧಾನ ಆಯ್ತು ನಮ್ದಕ್ಕೆ ಮೋಸ ಮಾಡ್ತೀರಾ ನಿಮ್ದಕ್ಕೆ ಸುಮ್ನೆ ಬಿಡೋದಿಲ್ಲ ಹ್ಮ್
ರಾಣಿ. ಏನೇ ಇದು, ಚಿಕ್ಕ ಮಕ್ಕಳಿಗೆ ಮನೆ ಕೊಟ್ಟು ಆಟ ಆಡ್ತಿದ್ಯಾ? ಅಲ್ಲ ರೀ, ಈಗ ನೀವು ನ್ಯೂಟ್ರಮಲ್ ಕುಡ್ದಿದ್ರಿ. ಹೌದು, ನಿನ್ ಪ್ರೀತಿಯಿಂದ ಕೊಟ್ಟೆ, ನಾನು ಕುಡ್ದೆ. ಅದಕ್ಕೇನು ಇವಾಗ? ಏನೇ ಇಲ್ಲ, ಈಗ ತಾನೇ ಟಿವಿ ನೋಡ್ದೆ. ಟಿವಿ ನೋಡ್ದ್ಯಾ? ಏನ್ ನೋಡ್ದೆ? ಅದ್ರಲ್ಲಿ ಒಬ್ಬ ಹುಡುಗ ದೊಡ್ಡ ಗ್ಲಾಸ್ ತುಂಬಾ ನ್ಯೂಟ್ರಮಲ್ ಕುಡ್ಬಿಟ್ಟು ಒಂದೇ ಏಟ್ಗೆ ಐದ್ ಇಟ್ಗೆನ ಹತ್ತು ಪೀಸ್ ಮಾಡ್ಬಿಟ್ಟ. ಈಗ ನೀವು ಒಂದೇ ಏಟ್ಗೆ ಐದ್ ಇಟ್ಗೆನ ಹತ್ತು ಪೀಸ್ ಪೀಸ್ ಮಾಡ್ಬಿಡ್ಬೇಕು. ಅಯ್ಯಯ್ಯೋ, ಅಲ್ವೇ, ನಾನೇನ್ ಕರಾಟೆ ಕಿಂಗೇನೆ? ಇದನ್ ತುಂಡು ಮಾಡೋಕೆ ನಾನು ಇದಕ್ಕೆ ಹೊಡೆದ್ರೆ ನನ್ನ ಕೈ ಹೊಡೆದಾಗದಷ್ಟೇ, ನಾನು ಹೊಡೆಯಲ್ಲ. ಮಾಡ್ತೀರಾ ಇಲ್ವೋ? ಅಯ್ಯೋ, ನನ್ ಕೈಲಾಗಲ್ಲ. ಮಾಡ್ತೀರಾ ಇಲ್ವೋ? ಬೇಡ. ಮಾಡ್ರಿ. ಅಯ್ಯೋ, ಯಾವನೇ ಒಂದ್ ದಾನ. ಓ, ನೀವು? ಹೌದು, ನಾನೇ. ಸದ್ಯ ಇವತ್ ನನ್ ಕೈ ಉಳಿತಲ್ಲ, ನನಗೆ ಅಷ್ಟೇ ಸಂತೋಷ. ಯಾಕೆ? ಯಾವ್ದಾರು ಹುಡುಗಿ ಗಿಲ್ಬಿಟ್ಟಿ ಆ ಕೈನ ಮುರ್ಕೊಳಕ್ಕೆ? ಅಯ್ಯೋ, ಅಂತದೆಲ್ಲ ಏನಿಲ್ಲ. ನನ್ ಹೆಂಡತಿಗಳಲ್ಲ, ಅವಳು ನನಗೆ ದಿನಕ್ಕೊಂದ್ ಪರೀಕ್ಷೆ ಇರ್ತಾಳೆ. ಇವತ್ತು ಐದು ಇಟ್ಕೆ ನಾ ಒಟ್ಟಿಗೆ ಜೋಡಿಸ್ಬಿಟ್ಟು ಒಂದೇ ಏಟಲ್ಲಿ ತುಂಡು ಮಾಡುವಂತ ಹಠ ಹಿಡಿದ್ಬಿಟ್ಲು. ನಾನ್ ತಪ್ಪಿಸ್ಕೊಂಡ್ ಹೊಡೆದ್ಬಿಟ್ಟೆ. ಓ, ಇದಾ ಕೇಸು? ಆ ನೋಡಿ, ನಾನ್ ನಿಮ್ಗೊಂದ್ ದಿವ್ಯ ಔಷಧಿ ಕೊಡ್ತೀನಿ, ಅದನ್ನ ತಗೊಂಡು ನಿಮ್ ಹೆಂಡತಿ ಕುಡಿಸ್ರಿ. ಆ ಕ್ಷಣದಿಂದ ಅವ್ರು ನೀವ್ ಹೇಳ್ದಂಗ್ ಕೇಳ್ತಾರೆ. ಆ ಹೌದಾ? ಹಾಗಾದ್ರೆ ಆ ಔಷಧಿ ಕೊಡಿ ಮಹಾಪ್ರಭು. ದಿವ್ಯ ಔಷಧಿ ಏನ್ ಪುಕ್ಸಟ್ಟೆ ಆಗ ಬರುತ್ತೆ, 25,000 ರೂಪಾಯಿ ಆಗುತ್ತೆ. ಅದನ್ನ ನಿಮ್ ಶ್ರೀಮತಿಯವರು ಕುಡಿಸ್ಬಿಟ್ರೆ ಜೀವನ ಪರ್ಯಂತ ನಿಮ್ಮಿಂದೆ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡ್ ಬರ್ತಾರೆ. ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ನನ್ ಹಿಂದೆನೆ ಇರ್ತಾಳ? ಮಹಾಪ್ರಭು, ನೀವಿಲ್ಲೇರಿ, ನನಗಲೇ ಬಂದ್ಬಿಟ್ಟೆ. ಪಾಕ್ರ ಜಯಲಕ್ಷ್ಮಿ, 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 ನನ್ ರಾಣಿ. ಏನ್ರಿ, ಓಡಿ ಹೋದವರು ಇದ್ದಕ್ಕಿದ ಹಾಗೆ ಬಂದ್ಬಿಟ್ರಲ್ಲ. ಹೌದು ಕಣೆ, ಆ ಇದಕ್ಕೆ ನಾನು ಹೊಡಿತೀನಿ. ಆದ್ರೆ ಒಂದ್ ಕಂಡೀಷನ್. ಏನು? ನನ್ಗೆ 25,000 ಕೊಡು, ನಾ ಹೊಡಿತೀನಿ. 25,000? 25 ರೂಪಾಯಿ ಕೊಡ್ತೀನಿ. ನೋಡು, ಆ ಟಿವಿ ನಲ್ಲಿ ಆ ಹುಡುಗನ್ಗೆ 50,000 ರೂಪಾಯಿ ಕೊಟ್ರಂತೆ. ನಾನ್ 25,000 ಕೇಳ್ತಾ ಇದ್ದೀನಿ. ಓಕೆ, ಹೊಡಿತೀನಿ. ಹೊಡಿತಿರ್ತಾನೆ? ಹೊಡಿತೀನಿ. 10, 20, 25 ಒಂದೇ ಇಟ್ಟಿಗೆಗೆ 5,000ದಂತೆ 25,000. ರೆಡಿ? ರೆಡಿ. ಹೊಡಿ. ಈಗ ಹೊಡೆದು ಬಿಟ್ರೆ ಕೈ ಮುರಿದೋಗತ್ತೆ, ಆದ್ರೂ ಪರವಾಗಿಲ್ಲ, ಈ ಕಣ ತಗತ್ತೆ ಅಷ್ಟೇ ಸಾಕು. ನೋ ಪ್ರಾಬ್ಲಮ್. ಏನಸು? ಒಂದು, ಎರಡು. ಕಾಯಗಡಿ ಪಾಪಣ್ಣ ಕೀಲೆಣ್ಣೆ, ಈಗ ದಿವ್ಯ ಔಷಧಿ. ಅಯ್ಯೋ, ದಿವ್ಯ ಔಷಧ, ದಿವ್ಯ ಔಷಧ. ಅಯ್ಯೋ, ತಗೊಳ್ಳಿ. ಏನಿದು? ಇದ ಇಟ್ಕೆ ಪ್ರಭಾವ. ಇದ್ರ ಪ್ರಭಾವ ಕುಡ್ಸದ್ ಮೇಲೆ ನೋಡಿ, ದಿವ್ಯ ಔಷಧ. ಮಾವಾ ತಗೋಮವಾ, ನಿನ್ ಎರಡನೇ ಕಂತು 25,000 ರೂಪಾಯಿ. ನಿಧಾನ ಕೆಣಸ್ಕೊಂತ ಇರೋ, ನಾನು ಬರ್ತೀನಿ. ಈಸಾ, ಬರ ಇಲ್ಲಿ. ನಿನ್ನ ಹತ್ರ ಬರಕ ನಾನು 25,000 ಕೊಟ್ಟಿದ್ದು, ನನಗೆ ಭಯಂಕರವಾಗಿ ಹೊಟ್ಟೆ ಹಸಿವು. ನಿನ್ ಮಗಳ ಹತ್ರ ಹೋಗ್ತೀನಿ. ಏನೇ ಆಯ್ತು, ನಾನು ಕೊಟ್ಟಿರೋ ಮೆಡಿಸಿನ್ ಉಲ್ಟಾ ಆಗೋಗ್ಬಿಟ್ಟಿದೆ. ಇನ್ನು ನಿಮ್ ದುಃಖ ಹೀಗೆ ಎಷ್ಟ್ ಮನೆ ಹಾಳು ಮಾಡ್ಬೇಕು ಅಂತಿದ್ದೀರಾ? ಇಲ್ಲ ಸೇಟು, ಅದ್ ಬಂದು ಬಾರಯ್ಯ ಮಂಗಿಲಾಲು, ಇವನು ಈ ಮನೆ ಕೆಲಸ ದಾಳಲ್ಲ ಕಣಯ್ಯ, ನನ್ನ ಅಳಿಯ. ಎಂತ ಒಳ್ಳೆ ಅಳಿಯನ್ಗೆ ಸಂಪಾದನೆ ಮಾಡಿದಿರಾ? ಈ ಕುಳ್ಳನ್ಗೆ ನಮ್ದುಕ್ಕೆ ಮಾತಾಡೋದು ಆಫ್ರಿಕನ್ ಬೊಂಬೆ ಅಂತ ಹೇಳಿ 25,000 ಟೋಪಿ ಹಾಕಿದ್ದಾರೆ. ಇವ್ರು ನಿಮ್ದುಕ್ಕೆ ಬಿಡ್ತಾರಾ? ನೀವ್ ಮೋಸ ಮಾಡ್ದ? ಅಯ್ಯೋಯ್ಯೋ, ಇದೆಲ್ಲವಾ? ನಿನ್ ಗಂಡನ್ಗೆ ಕೊಳ್ಳಿಗೆ ಬೆಲ್ಟ್ ಹಾಕೊಂಡು ಒಳ್ಳೆ ನಾಯಿ ತರ ಚೈನ್ ಹಾಕಕ್ ಕರ್ಕೊಂಡ್ ಬಂದಿದ್ಯಾ? ಚೈನ್ ಅಷ್ಟೇ ಅಲ್ಲಣ್ಣ, ಇನ್ಮೇಲೆ ಮೂಗ್ಗೆ ಮೂಗ್ ದರ ಹಾಕಿ ಕೊಟ್ಟಿಗೆಲ್ ಕಟ್ ಹಾಕ್ಬಿಡ್ತೀನಿ. ಅಯ್ಯೋಯ್ಯೋ, ಅವ್ರು ಮಾಡಿದ್ದು ಸರಿನಾ ಕೇಳಣ? ಯಾಕಯ್ಯ, ಏನ್ ಮಾಡ್ದೆ? ಇವನು ನಿನ್ ಹೆಂಡ್ತೀನಾ? ನನ್ನ ಹೆಂಡ್ತೀನಾ? ನಾಯಿ ತರ ಹೇಳ್ದ ಕೇಳ್ಕೊಂಡಿರೋದಕ್ಕೆ ದಿವ್ಯ ಔಷಧ ಕೊಡ್ತೀನಿ ಅಂತ 25,000 ರೂಪಾಯಿ ತಗೊಂಡ್ ಮೋಸ ಮಾಡ್ಬಿಟ್ಟ. ಈಗ ನಾನು ನಾಯಿ ಆಗ್ಬಿಟ್ಟಿದ್ದೀನಿ.
ನಿನ್ಗೂ ತೋಪಿ ಹಾಕ್ಬಿಟ್ಟ, ನೀನೇನ್ ಮಣ್ಣು ತಿಂತಿದ್ದೇನೋ ಬಂಕ್ ನನ್ ಮಗನೇ. ತಗಳಯ್ಯ ಮಂಗಿಲಾಲು, ನೀನ್ 25,000 ರೂಪಾಯಿ ಎಣಿಸ್ಕೋ. ಥ್ಯಾಂಕ್ ಯು ಭಯ. ಮೊದ್ಲು ನಿಮ್ ಅಳಿಯನ್ಗೆ ಮನೆಯಿಂದ ಆಚೆ ಕಳಿಸಿ, ಇಲ್ಲಾದ್ರೆ ಈ ಮನೆ ಮಾರಿ ನಿಮ್ದಕ್ಕೆ ಕೈಗೆ ಚಂಬು ಕೊಡ್ತಾರೆ. ಅರೆ ಸೀಮ ಅವ್ನ್ ಬಿಟ್ಟೋಗ, ಅವನ ಕರ್ಕೊಂಡು ಹೋಗ್ತಿದ್ಯಾ? ಯಾರೆ ಅಣ್ಣಯ್ಯ, ನಾನ್ ಕೊಟ್ಟಿರೋ 25,000 ನಿನ್ ಅಳಿ ಮೈನ ಹತ್ರ ಇದೆ, ಇಸ್ಕೋ. ನಾನ್ ಮುಂಚೆನೆ ಇಸ್ಕೊಂಡ್ ಇಟ್ಕೊಂಡಿದ್ದೀನಿ, ನೀನ್ ಸುಮ್ನೆ ಇರಮ್ಮ. ಏನಯ್ಯ ಅಳೆಮಯ್ಯ, ಕಷ್ಟಪಟ್ಟು ಬೆವರು ಸುರ್ಸಿ 1,00,000 ರೂಪಾಯಿ ತಗೊಂಬ ಅಂದ್ರೆ ಅವ್ರಿವ್ರ ತಲೆ ಮೇಲೆ ಕೈ ಇಟ್ಟು ಮೋಸ ಮಾಡಿ ದಗಾಕಿ ತಗೊಂಬತ್ತಾ ಇದ್ಯಾ? ನೋಡು, ಬೆವರು ಸುರ್ಸಿ ತರಗಿದ್ರೆ ತಗೊಂಡು ಈ ಮನೆ ಹೊಸಲು ತೊಳಿಬೇಕು, ಇಲ್ಲ ಮರ್ಯಾದಿಂದ ಜಾಗ ಖಾಲಿ ಮಾಡು. ಬಾಬಿಕಮ್ಮ ಇನ್ನೂ ಇಲ್ಲ ಇದ್ಯಾ? ಮಲ್ಟಿ ಮಿಲಿನಿಯರ್ ಗಾರೆ ಗಂಗಪ್ಪನವ್ರ ಮಗಳಿಗೆ ಆಫ್ಟರ್ ಆಲ್ 1,00,000 ರೂಪಾಯಿ ಅವಶ್ಯಕತೆ ಇದೆಯಾ? ನನ್ನ ವಿಷಯ ಎಲ್ಲ ನಿಮಗೆ ಗೊತ್ತೇ ಇದೆಯಲ್ಲ ಪ್ರದೀಪ್, ಜಗದೀಶನ ಬಿಟ್ಟು ನಾನು ಎಷ್ಟು ಸಂಕಟ ಪಡ್ತಾ ಇದ್ದೀನಿ ಅಂತ. ಈಶಾನಾ? ಓಕೆ ಓಕೆ, ಆದ್ರೆ ನನ್ನ ಹತ್ರ ಈಗ ಅಷ್ಟೊಂದು ರೆಡಿ ಕ್ಯಾಶ್ ಇಲ್ವಲ್ಲ. ನನ್ನ ತಂದೆ ಅಕೌಂಟ್ ಇಂದ ಡ್ರಾ ಮಾಡಿ ಅದನ್ನ ತಗೊಂಡು ಹೋಗಿ ಜಗದೀಶ್ ಅವ್ರಿಗೆ ಕೊಟ್ಬಿಡಿ. ನೋಡಿ ಸಂಗೀತಾ, ದುಡ್ಡು ಅಂದ್ರೆ ನನ್ಗೆ ವಿಷಯ ಇದ್ದಾಗೆ, ನಾನು ತಗೊಂಡು ಕೊಟ್ಟಿದ್ದಕ್ಕೆ ಸಾಕ್ಷಿ ಯಾರು ಇರಲ್ಲ. ಒಂದ್ ವೇಳೆ ಅವ್ನು ತಗೊಂಡು ಇಲ್ಲ ಅನ್ಬಿಟ್ರೆ? ಜಗದೀಶ್ ಅಂಥವ್ರಲ್ಲ, ದುಡ್ಡು ಎಂಥವ್ರನ್ನು ಬಿಡಲ್ಲ. ನಾನು ಬ್ಯಾಂಕ್ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಬರ್ತಾ ಜಗದೀಶನ ಗೆಸ್ಟ್ ಹೌಸ್ ಹತ್ರ ಬರೋದಕ್ಕೆ ಹೇಳ್ತೀನಿ, ನೀವು ಅಲ್ಲಿಗೆ ಬಂದ್ಬಿಡಿ, ನಿಮ್ ಎದುರಿಗೆ ಕೊಟ್ಬಿಡ್ತೀನಿ. ಈ ನಿಮ್ ಉಪಕಾರನ ನಾನ್ ಯಾವತ್ತೂ ಮರೆಯಲ್ಲ ಪ್ರದೀಪ್. ಇದ್ರಲ್ಲಿ ಉಪಕಾರ ಏನ್ ಬಂದ್ ಸಂಗೀತ, ಒಟ್ನಲ್ಲಿ ನಿಮ್ ಶೋಭನ ಆಗ್ಬೇಕು, ಖಂಡಿತ ಆಗುತ್ತೆ, ಡೋಂಟ್ ವರಿ. ಥ್ಯಾಂಕ್ ಯು. ನಮ್ ಗುರು ಅಂಟಿ ಇವನ್ ಜೊತೆ ಎಲ್ಲ ಹೋಗ್ತಿದ್ದಾರೆ. ಬನ್ನಿ. ಪ್ಲೀಸ್ ಕಮ್. ಏನಿದೆಲ್ಲ? ಜೀವನದಲ್ಲಿ ಮೊದಲನೇ ಸುಖ ಅನುಭವಿಸ್ತಿರಲ್ಲ, ಅದಕ್ಕೆ ಏರ್ಪಾಡು. ನಿಮ್ ಗಿಡಿಸ್ತಾ? ಓ ವೆರಿ ಫೈನ್. ಜಗದೀಶ್ ಇಷ್ಟೋದಾದ್ರೂ ಬರ್ಲೇ ಇಲ್ವಲ್ಲ ಪ್ರಸ್ತುತ? ಅಷ್ಟೋಸ್ರಣ, ಒನ್ ಸೆಕೆಂಡ್. ಇದು ನಮ್ ಹಿರಿಯರು ಆಚರಿಸ್ಕೊಂಡ್ ಬಂದಿರೋ ಸಂಪ್ರದಾಯ, ಪ್ರಸ್ತುತ ದಿನ ಬಾಗಿಲು ಹಾಕ್ಲೇಬೇಕು, ಪದ್ಧತಿ ಮೀರಕ್ಕಾಗಲ್ಲ. ಅದು ಜಗದೀಶ್ ಬಂದ್ಮೇಲೆ. ಈಗ ಬಾಗಿಲು ತೆಗಿರಿ. ನನ್ನ ಹೃದಯದ ಬಾಗಿಲು ನಿಮ್ಗೋಸ್ಕರ ಯಾವಾಗ್ಲೂ ತೆಗೆದೇ ಇರುತ್ತೆ. ಕಮ್ ಆನ್ ಸಂಗೀತ, ನನ್ನ ವಶ ಮಾಡ್ಕೋ. ಪ್ರದೀಪ್ ಮಾತ್ರ ನಿನ್ ಅನ್ಭವಿಸದೆ ಬಿಡಲ್ಲ. ನಿನ್ನ ನಿಮ್ಮಪ್ಪನಿಗಂತೂ ನಮ್ಮಿಬ್ಬರನ್ನ ಒಂದೇ ರೂಮಲ್ಲಿ ಕೂಡ ಹಾಕಂತ ಬುದ್ಧಿ ಇಲ್ಲ. ಗಟೋರ್ ಗಜಾನನ್ ಮಗ, ಅವನ್ ಪಿಯಾಗಾದ್ರ ಬುದ್ಧಿ ಇದೆಯಲ್ಲ. ಯು ಡೋಂಟ್ ವರಿ. ಥ್ಯಾಂಕ್ ಯು ಪಿಯೇ. ಅಯ್ಯೋ ರೀ, ಯಾಕವಸರ? ಬೇಗ ನಿನ್ ಗಂಡ ಆಗಿ ಗಂಡಾಂತರದಿಂದ ಪಾರಾಗ್ಬೇಕು. ನೀವೇ ನನ್ ಗಂಡ ಅಂತ ಲೈಸೆನ್ಸ್ ಸಿಕ್ಕಾಗಿದ್ಯಲ್ಲ. ತಾಳಿ ಕಟ್ಟಿದ್ರೆ ಗಂಡ ಆಗಲ್ಲ, ಫಸ್ಟ್ ಡೇಟ್ ಮಾಡ್ಕೊಂಡ್ರೇನೆ ಗಂಡ ಆಗೋದು. ಮಾವ ನೀನ್ ಇಲ್ಗೂ ಬಂದ್ಬಿಟ್ಟ. ಇಲ್ಗೆ ಅಲ್ಲ, ನನ್ ಕಣ್ ತಪ್ಸಿ ನೀನ್ ಪಾತಾಳ ಲೋಕಕ್ಕೆ ಹೋಗಿ ಅಲ್ಪಸ್ಥ ಮಾಡ್ಕೊಂತೀನಿ ಅಂದ್ರು ನಾನ್ ಬಿಡಕ್ಕಿಲ್ಲ.
ಬರೋದ್ ಬಂದೆ ಒಂದ್ 5 ನಿಮಿಷ ತಡವಾಗಿ ಬರಕಿಲ್ವಾ? ಒಂದ್ ಲಕ್ಷ ರೂಪಾಯಿ ಹಾಳಾಗೋಯ್ತಿತ್ತಲ್ಲ, ಆಡಿದ್ ಮಾತಂತೆ ನಡ್ಕೊಳ್ದೆ ನನ್ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದಿದ್ಯಾ? ಅವ್ರೇನ್ ಕಿಡ್ನಾಪ್ ಮಾಡ್ಲಿಲ್ಲ, ನಾನೇ ಬರೋಕ್ ಹೇಳಿದ್ದು. ಯಜಮಾನ್ರೆ, ನಾನ್ ಹೇಳಿಲ್ವಾ? ನೀನೇನ್ ಹೇಳೋದು? ನಾನೇ ಹೇಳ್ತೀನಿ. ಪಿಎಗ್ ಹೇಳಿ ನಿನ್ನ ಅಕೌಂಟ್ ನಿಂದ 1 ಲಕ್ಷ ರೂಪಾಯಿ ತರಿಸಿ ಇವ್ರ ಕೈಲಿ ನಿನ್ ಕೊಡಿಸ್ಬೇಕು ಅಂತ ಮಾಡಿದ್ದೆ. ಅಷ್ಟರಲ್ಲಿ ಪಿಎ ನನ್ ಮಗ ನಿನ್ ಮಗಳಿಗೆ ಮಾನ್ಮಂಗ ಮಾಡಕ್ ಪ್ರಯತ್ನ ಪಟ್ಟ ಹಿಡ್ಕೊಂಡ್ 4 ತದಕ್ಕೆ ಹೇಳೋ. ಯಜಮಾನ್ರೆ, ತಾನ್ ತಪ್ಪು ಮಾಡ್ಬಿಟ್ಟು ನನ್ ಮೇಲೆ ಹೇಗಾಗ್ತಿದ್ದಾನೆ? ದೇವ್ರಂತ ನಿಮ್ಗೆ ನಾನ್ ದ್ರೋಹ ಮಾಡ್ತೀನ? ಪ್ಲೇಟ್ ನ ತಿರುವಾಗ್ತಾ ಇದ್ಯಾ? ತಿರುಬಾಕಿ ನನ್ ಮಗನ. ಅಪ್ಪ, ಇವನ್ ಮಾತ್ ನಂಬೇಡಿ. ಇವನು ನಸ್ಕುನಿಕಾಯ್. 1 ಲಕ್ಷ ರೂಪಾಯಿ ಕೊಡ್ತೀನಿ, ನೀವೇ ಕೊಡಿ ಅಂತ ನನ್ನ ಇಲ್ಲಿ ಕರ್ಕೊಂಡ್ ಬಂದು ನನ್ನ ಕೆಡ್ಸೋದಕ್ಕೆ ಟ್ರೈ ಮಾಡಿದ್ನಪ್ಪ. ಯಜಮಾನ್ರೆ, ಯಜಮಾನ್ರೆ, ನಾನ್ ಮೊದ್ಲು ಹೇಳಿಲ್ವಾ ನಿಮ್ ಮಗಳು ಹೀಗೆ ಹೇಳ್ತಾರೆ ಅಂತ? ನೋಡಿ, ಡಬಲ್ ಗೇಮ್ ನನ್ ಮಗನಲ್ಲೇ. ಒಂದ್ ಹೆಜ್ಜೆ ಮುಂದಿಟ್ರು ಪರಿಣಾಮ ನೆಟ್ಕ ಹಾಕಿಲ್ಲ ಉಸಾರು. ಮಾವ, ನನ್ ಮಾತ್ ನಮ್ಮ ಮಾವ. ಯಾವನ್ ನಂಬೇಕು ಯಾವನ್ ಬಿಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತದೆ. 1 ಲಕ್ಷ ರೂಪಾಯಿ ಕೊಡ ಮಾಯ್ತಗೆ. ನಿಂದೂಟ ಆಯ್ತಮ್ಮ, ನಂದಾಯ್ತಮ್ಮ, ನೀನು ಊಟ ಮಾಡು. ನಮಸ್ಕಾರ ಬೇಗ್ರೆ, ಚೆನ್ನಾಗಿದ್ದೀರಾ? ತಿರುಪೆ ಎತ್ತೋ ತಿರುಬೋಕಿಗಳಿಗೆಲ್ಲ ನಾನು ಬೀಗ ಆಗ್ಬಿಟ್ರೆ ನಾಳೆ ನಿಮ್ಮಂಗೆ ನಾನು ಬೀದ್ ಬೀದಿಲಿ ಭಿಕ್ಷೆ ಎತ್ತಬೇಕಾಯ್ತದೆ. ನನ್ನ ಮನೆ ಹೊಸಲು ತುಳಿಯಕ್ಕೂ ಯೋಗ್ಯತೆ ಹೇಳ್ದಲ್ಲ ನೀನು ನನ್ನನ್ನು ಹೆಸರಿಟ್ಟು ಕರಿತೀಯಾ? ನಿನ್ ನಾಲ್ಗೆ ಕಿತ್ತು ಕೈ ಕೊಟ್ಬಿಟ್ಟೆನು. ಗಂಗಪ್ಪನವ್ರೆ, ಏನೋ ನನ್ನ ಮಗನ್ ಮಾವನವ್ರು ಅಂತ ನಮಸ್ಕಾರ ಮಾಡಿದ್ರೆ ಈ ರೀತಿ ಅವಮಾನ ಮಾಡ್ತೀರಾ? ನೀನ್ ಹೆತ್ ಮಗನಿಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ಗೌರವದಿಂದ ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಂಡು ಕಷ್ಟಪಟ್ಟು ದುಡಿತಿದ್ದ. ಹಿಂಗೆ ಸಿಕ್ ಸಿಕ್ದವ್ರಿಗೆ ತೋಪಿ ಹಾಕೊಂಡು 420 ತರ ಬೀದ್ ಬೀದಿ ಅಲಿತಾ ಇರ್ಲಿಲ್ಲ. ಸಾಕ್ ನಿಲ್ಸಿ, ನನ್ ಮಗನ್ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನ್ ಸುಮ್ಮನಿರಲ್ಲ. ಮನುಷ್ಯನ್ಗೆ ಸ್ವಾಭಿಮಾನ ಇರ್ಬೇಕು, ಆದ್ರೆ ದುರಭಿಮಾನ ಇರಬಾರ್ದು. ದಂಡ್ ಪಿಂಡವಾಗಿ ತಿನ್ಕೊಂಡು ಪೋಲಿದಲ್ಲಿ ನಂಗೆ ಊರೆಲ್ಲ ಅಲಿಯೋನ್ಗೆ ನನ್ನ ಮಗ ನಾನೆತ್ ಮಗ ಅಂತ ಬೀಗ್ತಿಯಲ್ಲ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಮದ್ವೆ ಮಾಡಿ ಗಂಡನ ಮನೆ ಕಳಿಸ್ಬೇಕಾಗಿರೋ ಹೆಣ್ಮಗಿನ ಕೈಲಿ ದುಡಿಸ್ಕಂತಿಂತ ಇದ್ದೀರಾ? ಶ್ರೀಮಂತರ ಮನೆ ಹುಡುಗಿಯರ ಮೇಲೆ ಕಣ್ಣಾಕೋ ತಿರುಬೋಕಿ ನನ್ ಮಗನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಅವನ ಕ್ಯಾಕರ್ಸ್ ಮಕ್ಕುಗ್ದು ಒಂದ್ ಒಳ್ಳೆ ತಾರೀಕ್ ತರದೆ ದಿವಸಗಳು ಕಳೀತಾ ಇದ್ದೀರಾ? ಇಂತ ಬಾಳ್ ಬದುಕೋದಕ್ಕಿಂತ ವಿಷ ಕುಡಿದು ಪ್ರಾಣ ಬಿಡದೇತು. ಅಷ್ಟೊಂದು ಅವಮಾನ ಮಾಡಿ ಕಳಿಸಿದ ತಗಲ್ಬಾಜಿ ಬಾವ. ನೀನ್ ಮಾಡಿರೋ ಮುಟ್ಟಾಲ್ ಕೆಲ್ಸಕ್ಕೆ ಇನ್ನೇನ್ ಮಾಡ್ಬೇಕಿತ್ತು? ನಮ್ಗೆ ಹುನಾರ ಹಾಕಿ ಪನ್ನೀರ್ ಚೆಲ್ಲಿ ಸ್ವಾಗತಿಸ್ಬೇಕಾಗಿತ್ತ. ನಿನ್ ಯೋಗ್ಯತೆಗೆ ಸರಿಯಾದ ಮರ್ಯಾದೆ ಮಾಡಿದ್ರು. ನಾನ್ ತಪ್ಪಾಡಿದ್ರೆ ನನ್ನ ನಂಬೇಕಾಯ್ತು. ಅದನ್ನ ಬಿಟ್ಬಿಟ್ಟು ಎತ್ತಕ್ ಜ್ವರ ಬಂದ್ರೆ ಎಮ್ಮೆ ಬರೀ ಆಗ್ತಂಗೆ ಅಮ್ಮ ಏನೇ ತಪ್ಪಾಡಿದ್ದು? ನಿನ್ನ ಹೆತ್ತು ತಪ್ಪಾಡಿದ್ಲಲ್ಲ, ಅದಕ್ಕೆ ಎಲ್ಲ ನನ್ ಕರ್ಮ. ಆಗಿದ್ ಹಾಗೋಯ್ತು, ಹೋಗ್ಲಿ ಬಿಡಪ್ಪ. ಆಗೋಗದ, ನೋಡ್ತಾ ಇರು, ಇನ್ ಮುಂದಕ್ಕಾಗತ್ತೆ, ಬರ್ತೀನಿ. ಯಾರವನು ತಗಲ್ಬಾಜಿನ ಮಗ ನಮ್ಮ ತಾಯಿಗೆ ಅವಮಾನ ಮಾಡಿದ್ದು? ಹೆಂಗಸರ ಮೇಲೆ ಜೀರ ತೋರಿಸ್ಯ? ತಾಕತ್ತಿದ್ರೆ ಹೊರಗಡೆ ಬರಲ್ಲ, ಬೇಗ ಬರೋ. 20 ರುಪೀಸ್ ಕೂಲಿ ಚಟ್ಟಿ, ಬೇಗ ಬಾರ ಜಲ್ದಿ ಬಾ ಬೇಗ. ನಮಸ್ಕಾರ ದಡಿ. ನಮಸ್ಕಾರ ಯಾರು? ನೀನಾ? ನಿನ್ಗೆ ಕಾಯ್ತಾ ಇರೋದು. ಏಯ್, ಗಂಟ್ಲು ಗಂಟ ಸಾರ ಬಿಟ್ಕೊಂಡ್ಬಿಟ್ಟು ನಿಂತ್ಕೊಳ್ಳಕ್ಕೂ ತ್ರಾಣ ಇಲ್ದಂಗೆ ಪಿರಾಣ ಬಿಡಕ್ ನಮ್ಮನೆ ಬಾಗಿಲು ಗಂಟ ಬಂದಿದ್ಯಾ? ಮರ್ಯಾದಿಂದ ಹೋಯ್ತಲ್ವೋ? ಇವತ್ತು ಎರಡ್ರಲ್ಲಿ ಒಂದ್ ತೀರ್ಮಾನ ಆಗ್ಲೇಬೇಕು. ಕರೆಯೋ ನಿಮ್ ತಾಯಿನ. ನಮ್ ತಾಯಿನ? ಯಾಕೆ? ನೀನು ನಮ್ ತಾಯಿಗೆ ಅವಮಾನ ಮಾಡಿದ್ಯಲ್ಲ, ಡೇಟ್ ಫಾರ್ ಡ್ಯಾಟ್. ನಾನು ನಿಮ್ ತಾಯಿಗೆ ಅವಮಾನ ಮಾಡ್ಬೇಕು, ಡ್ಯಾಟ್ಸ್ ಆಲ್. ಅದ್ ನಿನ್ ಕೈಲಿ ಸಾಧ್ಯ ಆಯ್ತಾನೇಲಿ? ಯಾಕೋ ಸಾಧ್ಯ ಇಲ್ಲ. ಅವಳು ಸತ್ತೆ 20 ವರ್ಷ ಆಗೋಯ್ತು. ಹೌದಾ? ನಿನ್ನ ಎತ್ತಿ ಅಪ್ಪಿ ಸಾಚಿ ಸತ್ತೋಗ್ಬಿಟ್ಲ. ನಮ್ಮ ಅಮ್ಮನ್ ಏನಾರು ಅಂದೆ ತಗದ್ ಮಾಡಿದ್ರೆ ಕೂಡ್ತಿರೋದೆಲ್ಲ ಕಕ್ಕ ಮಾಡ್ಬೇಕು. ನೋಡ, ಯಾವತ್ತೋ ಸತ್ತಗಿರೋ ನಿಮ್ ಅಮ್ಮನ ಒಂದೇ ಒಂದ್ ಮಾತು ಅಂದಿದ್ಕೆ ನಿಂಗೆ ಇಷ್ಟೊಂದ್ ಕೋಪ ಬರ್ತದಲ್ಲ. ಅದೇ ಬದುಕಿರೋ ನಮ್ಮ ಅಮ್ಮನ ಹತ್ತಾರು ಜನ ಮುಂದೆ ನೂರಾರು ಮಾತು ಬೈದಿದ್ಯಲ್ಲ, ನಮ್ಗೆ ನೆಟ್ಟು ಡಿಸೈನ್ ಡಿಸೈನ್ ಕೋಪ ಬರಬಾರ್ದು. ನಮ್ಮಅಮ್ಮ ಯಾರು? ಕರುಣಾಬಾಯಿ. ನಮ್ಮಅಪ್ಪ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನ ಬಿಟ್ಟು ರೈಟೇ ಬಿಟ್ಟ. ನಮ್ಮಅಬ್ಬ ಎಷ್ಟು ಕಟ್ಟಾಪಟ್ಟು ಹಾಕೊಳ್ಳೆ ಗೊತ್ತಾ? ಅಂತ ನಮ್ಮ ತಾಯಿ ಕಡ್ಡಲೆ ರಕ್ತ ಬರ್ಸಿದ್ಯಾ? ನೀನೊಬ್ಬ ಮನುಷ್ಯನ? ಡೋಂಟ್ ಟಚ್ ಮೀ ಬ್ಲಡಿ ಡಬಾ ಗಾರೆ ಫ್ಯಾಮಿಲಿ. ಬಾಳವಾಯ್ತಗೆ, ಕುಡ್ಕೊಂಬಂದು ಬಾಯಿ ಬಂದಂಗೆ ಮಾತಾಡ್ತಾವ್ನೆ. ದಿವಸ ಇಳಿಲಿ, ನಾಳೆ ಬೆಳಿಗ್ಗೆ ನಾಯಿ ಬಂದಂಗ ಬರ್ತಾನ ನನ್ ಮಗ. ಬರದ ಚಡಿ, ಇವತ್ತಿಂದ ನಂಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ. ಮದ್ವೆ ಆದ್ಮೇಲೆ ಗಂಡ ಹೆಂಡತಿ 6 ತಿಂಗಳಲ್ಲಿ
ಒಂದ್ ದಿನ ಜೊತೆಗೆ ಸಂಸಾರ ಮಾಡ್ತಿದ್ರೆ ಅಷ್ಟೇ ಕಾರಣ ಸಾಕು. ಯಾಕೆ? ಡೈವರ್ಸ್ ಮಾಡಕ್ಕೆ. ಡೈವರ್ಸ್? ಯಸ್. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಿನ್ ಜೊತೆ ಬೆಡ್ ಬ್ರೆಡ್ ಹಂಚ್ಕೊಳಕ್ಕೆ ನನ್ನ ಬುದ್ಧು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನಾನು ಗಂಡ ಹತ್ರ ಬಂದ್ರೆ ಐ ಡೋಂಟ್ ಕೇರ್. ಇನ್ಮೇಲೆ ನಿನ್ ದಾರಿ ನಿಂದು, ನನ್ ದಾರಿ ನಂದು. ಅಳಿದೇವ್ರು ನಿಮ್ಮ ಮೈ ಚಡಿ ತವ್ ಮಾಡ್ತಾ ಇದ್ಯಾ? ಇವತ್ತಿಂದ ನಂಗೂ ನಿಗೂ ಯಾವ ಸಂಬಂಧನೂ ಇಲ್ಲ. ನೀ ನಮ್ಮ ಮಾವ ಅಲ್ಲ, ನಾನ್ ನಿಂಗ್ ಅಳಿಯಲ್ಲ. ಲೆಟ್ ಅಸ್ ಮೀಟ್ ಇನ್ ದ ಕೋರ್ಟ್. ಗುಡ್ ಬಾಯ್. ಸರಿ, ಇವರ್ ನಾಟ್ ಎ ಗುಡ್ ಬಾಯ್, ಇವರ್ ಎ ಬ್ಯಾಡ್ ಬಾಯ್, ಶಿ ಇಸ್ ಎ ವರ್ಸ್ಟ್ ಬಾಯ್. ಯಾಕಡೆ ಮನೆಗೆ ಹೋಗೋದು? ನನ್ನ ಮಗಳ ಡೈವರ್ಸ್ ಮಾಡ್ತೀಯಾ? ಅಲ್ವೋ, ಅವ್ರು ಮಾಡಿದ ತಪ್ಪಿಗೆ ಅವ್ರ ಮಗಳಿಗೆ ಯಾಕೋ ಶಿಕ್ಷೆ ಕೊಡ್ತೀಯಾ? ಇಲ್ಲಿ ನಂಬರ್ ತಿರುಗಿಸ್ತಾರೆ ಅಲ್ಲಿ ರೀಗಾದಂಗೆ, ಇಲ್ಲಿ ಡೈವರ್ಸ್ ಅಂದ್ರೆ ಅಲ್ಲಿ ಅವ್ರ ಅಪ್ಪನ ತಲೆ ತಿರುಗಿ ಓಡ್ ಬಂದ ನನ್ನ ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೇಳ್ಬೇಕು. ಹೇಗಿದೆ ನನ್ನ ಪ್ಲಾನು? ತಗೊಳ್ಳಿ ಕಾಂಪ್ಲಾನ್. ಥ್ಯಾಂಕ್ ಯು. ನೀನಾ ಇಲ್ಲಿಗೆ ಹೇಗೆ ಬಂದೆ? ನಡ್ಕೊಂಡು. ಪಡ್ಕೊಂಡ್ರು ಅಮ್ಮ ಯಾಕೆ ಸೇರಿಸಿದೆ ಅವಳಿಲ್ಲಿ? ಕಟ್ಕೊಂಡವನೇ ಮಹಾವಿಷ್ಣು ಅಂತ ನಂಬಿ ಉಟ್ಟು ಬಟ್ಟೆಲೆ ಬಂದವಳನ್ನ ಹೇಗೋ ಮನೆಗೆ ಸೇರಿಸ್ತಿರ್ಲಿ. ನೀನ್ ಸರಿ ಅಂದ್ರು ತಪ್ಪಂದ್ರು ಇವಳು ನಿನ್ನ ಹೆಂಡತಿ, ಈ ಮನೆ ಸೊಸೆ. ನೋಡಮ್ಮ, ನೀನ್ ಸೊಸೆ ಅಂತ ಅವಳನ್ನ ಮನೆ ತುಂಬಿಸ್ಕೊಂಡ್ರು ನಾನು ಹೆಂಡತಿ ಅಂತ ನನ್ನ ಮನಸ್ಸಲ್ಲಿ ತುಂಬಿಸ್ಕೊಳ್ಳಲ್ಲ. ಅಮ್ಮ, ಅವ್ರ ಮಾತು ಯಾಕೆ ಸೊಪ್ಪು ಹಾಕ್ತೀಯಾ? ಗೊತ್ತಾಯ್ತು, ನಡಿ ಹೋಗೋಣ. ಮದರ್ ಇಂಡಿಯಾ ಎಲ್ಲಿ ಹೋಗ್ತಾ ಇದೀರಾ? ಜೀವನ್ ಚೈತ್ರ ಸಿನಿಮಾಗೆ. ಏನ್ರಿ ಹಾಸ್ಗೆ? ಎಲ್ಲಿ ಹಾಸ್ಲಿ? ರೂಮ್ನಲ್ಲ ಇಲ್ಲ ಹಾಸ್ಲ? ನೀನು ಒಳಗಡೆ ಹಾಸ್ಕೋ, ನಾನು ಹೊರಗಡೆ ಹಾಸ್ಕೋತೀನಿ. ರಾತ್ರಿ ಹೆಂಡತಿಗಳ ಜೊತೆ ಮಾತ್ರ ಮುನ್ಸ್ಕೊಳ್ಳಕ್ಕೆ ಹೋಗ್ಬಾರ್ದು. ಟೈಮ್ ಏನೇ ಅದು, ಅವಳನ್ನ ಒಳಗಡೆ ಮನ್ಕೋ ಅಂತ ಹೇಳ್ದೆ. ಇಲ್ಲಿ ಯಾರೋ ಮನ್ಕೊಂಡ್ಬಿಟ್ಟವ್ರಲ್ಲ, ಯಾರಿರ್ಬೋದು? ರೇ ರೇ ಅಣ ಅಣ. ಹಾಯ್. ಹೆಚ್ಚು ಏನಿದ ಅಸಯ್ಯ, ಬ್ಲೌಸ್ ಹಾಕೊಳ್ದ ಮನ್ಕೊಂಡಿದ್ಯಾ? ನೀವು ನನ್ ಜೊತೆ ಸಂಸಾರ ಮಾಡೋವರೆಗೂ ಬ್ಲೌಸ್ ಹಾಕೊಳ್ಳಲ್ಲ ಅಂತ ಶಬ್ದ ಮಾಡಿದೀನಿ. ಆಹಾ, ನಿಮ್ಮ ಅಯ್ಯ ನೀನ್ ತ್ರಿಪುರ ಸುಂದರಿ ಮೇನಕ್ಕೆ, ನಾನು ವಿಶ್ವಾಮಿತ್ರ, ನೀನ್ ಹಾಕಿರೋ ಬಲೈ ಬಿಳಕ್ಕೆ. ಏಯ್, ಬ್ಲೌಸ್ ಹಾಕೊಳ್ಳಿ. ತಾಪ ತಡಿಯೋಕಾಗ್ತಿಲ್ಲ ರೀ. ತಾಪ ತಡೆಯಕ್ಕಾಗದೆ ಇದ್ರೆ ತಲೆನ ಕೆಳಗ್ ಮಾಡಿ ಕಾಲ್ನ ಮೇಲ್ ಮಾಡು, ತಾಪ ಎಲ್ಲ ಕಮ್ಮಿ ಆಗತ್ತೆ. ನಿಮ್ಮ ಏನ್ ನನಗೆ ಚಮಕಾಯಿಸಿ ಹಳೆ ಗಾರೆ ಫ್ಯಾಮಿಲಿನ ಪಡಿಯ. ಬ್ರೇಕನ್ನು ಹಾಕು, ನಮ್ಮ ಹದಾಹದಲ್ಲಿ ಪ್ರೇಮ ಪಾಶದಲ್ಲಿ ನರಳು ಮಜಲು ಅಲ್ಲ. ಸಾಕು ಒಲ್ಲಿ ಟಾಕು, ಹಸಿ ಆಸೆಗೆ ಬ್ರೇಕನ್ನು ಹಾಕು, ನಮ್ಮ ಹದಾಹದಲ್ಲಿ ಪ್ರೇಮ ಪಾಶದಲ್ಲಿ ನರಳು ಮಜಲು ಅಲ್ಲ. ಬೀಟಿಗೆ ಕುರುಡು ನಿನ್ನ ಕಣ್ಣು, ಇದ್ರಲ್ಲೂ ಕೊಲ್ಲದು ನನ್ನ ನಿಲ್ಲದು ನಮ್ಮಿ ಫೈಟ್, ನಾ ಕಲ್ಲು ಮನಸ್ಸಿನ ಗಂಡು ಸಲ್ಲದು ನಂಗೊಂದೈಡು, ನಾವೀಗೂ ಆಗಲು ಶೋಕಿ ಮುನಿಯಲ್ಲ ಬೇಡ ಚಿಟ್ಟು ಚಾಟು. ಸಾಕು
ಚಾಕು ಹಸಿ ಆಸೆಗೆ ಬ್ರೇಕನ್ನು ಹಾಕು ನಮ್ಮ ಮೋಹದ ಹದರಿ ಪ್ರೇಮ ಪಾಶದಲ್ಲಿ ನರಳ ಮಜನು ಅಲ್ಲ ಹಿಪ್ಪಿನ ಹಿಂದೆ ಹೋದ್ರಿ ಚಿಪ್ಪು ಅಯ್ಯ ನಿನ್ ಟೆಸ್ಟ್ ತುಂಬಾ ಫಾಸ್ಟ್ ನನ್ನನ್ನು ಮಾಡೋದು ನೋಡಿ ನೀ ಫಿಕ್ಸ್ ಮಾಡೋ ಬೇಡ ಹಾಟಿಗೆ ಲವ್ವಿನ ಬೇಡಿ ನಾಲ್ಕು ಕಿಕ್ಕಿಗೆ ಏದು ಸೊಕ್ಕಿಗೆ ಸೋಲು ಗಂಡು ಅಲ್ಲ ಬ್ರೇಕನ್ನು ಹಾಕು ನಾ ಮೋಹದಾಹದಲ್ಲಿ ಪ್ರೇಮ ಪಾಶದಲ್ಲಿ ನರಳು ಮಜನು ಅಲ್ಲ ಜಗದೀಶ್ ಪ್ಲೀಸ್ ನನ್ ಬಿಟ್ಟು ಹೋಗ್ಬಿಡಿ ಏನೇ ಕುಲುಕ್ತಾ ಬಳಕ್ತಾ ನನ್ನ ಕಮಿಟ್ ಮಾಡಿಸ್ಬಿಟ್ಟ ಡ್ರೈವರ್ಸ್ ಕ್ಯಾನ್ಸಲ್ ಆಗುತ್ತೆ ತಿಳ್ಕೊಂಡ್ಬಿಟ್ಟಿದ್ಯಾ ಐ ಆಮ್ ನಾಟ್ ಎ ಫೂಲ್ ಗೆಟ್ ಔಟ್ ಎಲ್ಲಿ ನನ್ನ ಚಾಪೆ ಛೇ ನೀನು ಒಬ್ಬ ಗಂಡ್ಸ ಯಾಕೆ ನನ್ನ ಮೀಸೆ ನೋಡಿದ್ರೆ ಗೊತ್ತಲ್ವಾ ನಾಚಿಕೆ ಆಗ್ಬೇಕು ನಿನ್ ಬದುಕಿಗೆ ದೇವ್ರಂತ ಅದಕ್ಕೆ ಸಂಸಾರ ಮಾಡ್ಬೇಕು ಅಂತ ಮನೆಗೆ ಬಂದ್ರೆ ಕತ್ತೆ ದಾಚಿ ತಪ್ತೀಯಾ ಲೇ ಅವಳ ನನ್ನ ಹೆಂಡತಿ ಕಣೆ ಅವಳ ಕ್ಯಾರೆಕ್ಟರ್ ಟಾಪ್ ಟು ಬಾಟಮ್ ನನಗೆ ಗೊತ್ತು ನೋಡ್ತಾ ಇರು ಅವ್ರ ಅಪ್ಪನ ಹೆಂಗ್ ಕರ್ಕೊಂಡ್ ಬರ್ತಾಳೆ ಅಂತ ನೋಡ್ದ್ಯಾ ಹೇಗ್ ಬಂದ್ಬಿಟ್ಟ ಈಗ ಅವನು ನನ್ನ ಕಾಲು ಹಿಡ್ಕೊಂಡು ಹೋಗಿ ಕ್ಷಮಾಪಣೆ ಕೇಳ್ತಾನೆ ಹತ್ತು ಜನಗಳ ಮುಂದೆ ನಾನು ಅವನ ಅವಮಾನ ಮಾಡ್ತೀನಿ ಫಾಲೋ ಮೀ ರೇ ರಾಮಮೂರ್ತಿ ನಾಗೇಶ್ ಬಾಲಾಜಿ ಸಿಂಗ್ ಶಿವಾನಂದ ಕಿಟ್ಟಿ ಎಲ್ಲರೂ ಬನ್ರಿ ಬನ್ರಿ ಏನಾಯ್ತೀಶಾ ಜಸ್ಟ್ ವೇಟ್ ಅಂಡ್ ಸಿ ನಿಂತ್ಕೋ ಏನ್ ಬಂದಿತ್ತು ಬರ್ದೇ ಇದ್ರ ಆಯ್ತದ ಎಲ್ಲ ನನ್ ಕರ್ಮ ಒಳಗೆ ಕೂತ್ಕೊಂಡ್ ಮಾತಾಡ ನಡಿ ಯಾಕೆ ಇಲ್ಲೇ ಮಾತಾಡ್ಬಾರ್ದ ಓಮರ್ಯಾದಿ ಆಯ್ತದೇನೋ ಅಂತ ಅದೇ ನಾವು ಬೇಕಾಗಿರೋದು ಇದೇ ನಿನ್ ಕೊನೆ ತೀರ್ಮಾನ ಆದ್ರೆ ನಾನೇನು ಮಾಡಕ್ ಆಗಕ್ಕಿಲ್ಲ ತಗೋ ಪತ್ರ ಕ್ಷಮಾಪಣೆ ಪತ್ರನ ಓದ್ ನೋಡು ನಿನ್ಗೆ ಗೊತ್ತಾಯ್ತದೆ ನೀನೇ ಓದ್ಬೋದಾಯ್ತಲ್ಲ ನೀನ್ ಈ ಕೇಸ್ ತಾನೆ ಕೊಡೋ ಪರವಾಗಿಲ್ಲ ಅಂಗೀರಸನಾಮ ಸಂವತ್ಸರ ಜೇಠ ಶುದ್ಧ ಪೌರ್ಣಮಿ ಬುಧವಾರದಂದು ಸೌಕಾರ್ ಗಾರೆಂಗಪ್ಪನವರು ಈ ವಯಸ್ಸಲ್ಲಿ ನನ್ನ ಮದುವೆನಾ ಮುಚ್ಕೊಂಡು ಮುಂದ್ಕೋದು ಸೌಕಾರ್ ಗಾರೆ ಗಂಗಪ್ಪನವರ ಏಕಮಾತ್ರ ಪುತ್ರಿಯ ಮರು ಮದುವೆಯನ್ನು 16/3/95 ಏರ್ಪಡಿಸಿರುತ್ತೇವೆ ತಾವೆಲ್ಲರೂ ಈ ಶುಭ ಸಮಾರಂಭಕ್ಕೆ ಆಗಮಿಸಿ ಶುಭ ಕೋರಬೇಕಾಗಿ ಬೇಡುವ ಇಂತಿ ಮಾಜಿ ಪತಿ ಜಗದೀಶ ನಿನ್ ಮಗಳಿಗೆ ಇನ್ನೊಂದು ಮದುವೆನ ಯಾವ ನಾನು ಸತ್ತೋಗ್ಬಿಟ್ಟಿದ್ದೆ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು ನನ್ನ ಮಗಳಿಗೆ ಸೋಡಾ ಚೀಟಿ ಕೊಟ್ಬಿಟ್ಟಿದ್ಯಲ್ಲ ಅಂದ್ರೆ ಡೈವರ್ಸ ಅದಕ್ಕೆ ನಿನ್ ಮಗಳಿಗೆ ಇನ್ನೊಂದು ಮದುವೆ ಮಾಡ್ಬಿಡ್ತೀಯಾ ಈ ಅಧಿಕಾರ ನಿನ್ಗೆ ಯಾರು ಕೊಟ್ಟಿತ್ತು ನೀನ್ ಸೋಡಾ ಚೀಟಿ ಕೊಟ್ಟರು ಪರವಾಗಿಲ್ಲ ನಿನ್ ಜೊತೆ ಒಕ್ಕಲ್ತಾನ ಮಾಡ್ತೀನಿ ಅಂತ ನನ್ನ ಹೆಣ್ಮಗಳು ಬಂದ್ರೆ ಕುತ್ಕೇಡ್ದು ಆಚೆಗೆ ತಪ್ಪಿದ್ಯಲ್ಲ ಇಷ್ಟಾದ್ರೂ ನನ್ನೆಂಡ್ರು ನನ್ನೆಂಡ್ರು ಅಂತ ಬೀಗ್ತಿದ್ಯಲ್ಲ ಈ ಹಕ್ಕನ ನಿನ್ಗೆ ಯಾರಲ್ಲ ಕೊಟ್ಟಿದ್ದು ಇದು ನಮ್ ಎರಡು ಕುಟುಂಬಗಳ ಮರ್ಯಾದೆ ಗೌರವದ ಪ್ರಶ್ನೆ ಅಂದ್ರೆ ಜಾಸ್ತಿ ದುಡುಕ್ಬೇಡಿ ಓಸಿ ಕಜ್ಜಿ ಸಂತೋರಿಸಿ ಅಂತ ಕೇಳ್ಕಂತ ಇದ್ದೀರಾ ಆಲ್ ರೈಟ್ ಬರೋ ತಿಂಗಳು 16 ನನ್ನ ಮಗಳ ಮದುವೆ ಅಟ್ರಲ್ಲಿ ಕಂಡೀಷನ್ ಪ್ರಕಾರ ನಿಮ್ ಮಗ ಕೊಡ್ಬೇಕಾಗಿರೋ ಬಾಕಿ ಹಣನ ಮುಹೂರ್ತಕ್ಕಿಂತ ಮುಂಚೆ ಒಂದ್ ನಿಮಿಷ ಆದ್ರೂ ಸರಿ ತಗಮನ್ ನನ್ ಜೇಬಲ್ಲಿ ಇಟ್ರೆ ನನ್ ಮಗಳು ನಿನ್ ಮನೆ ಸೊಸೆ ಆಯ್ತಾಳೆ ಇಲ್ಲ ಈ ಪತ್ರಿಕೆ ಪ್ರಕಾರ 2ನೇ ಮದುವೆ ನಡೆದೇ ನಡೀತದೆ ಗುಡ್ ಬೈ ಏ ಈಶಾ ನಿಜವಾಗ್ಲೂ ನಿನ್ ರೋಷ ಅನ್ನೋದಿದ್ರೆ 1,00,000 ಸಂಪಾದನೆ ಮಾಡಿ ಅವ್ರ ಮುಖದ ಮೇಲೆ ಬಿಸಾಕಿ ನನ್ ಸೊಸೆನ ಮನೆ ಕರ್ಕೊಂಡ್ ಬಾ ಲಕ್ಷ ಈ 1,00,000 ನಿಮ್ ಮಾವನಿಗೆ ಕೊಟ್ಟು ಅದ್ಕೇನ್ ಕರ್ಕೊಂಡ್ ಬಾ ಎಲ್ಲಿಂದ ತಂದ ಇಷ್ಟೊಂದು ದುಡ್ಡ ನಾನ್ ಹೇಳಲ್ಲಪ್ಪ ನನಗ್ ನಾಚಿಕೆ ಆಗುತ್ತೆ ಅಂದ್ರೆ ನಾಚಿಕೆ ಪಟ್ಕೊಳ್ಳಂತ ಕೆಲಸ ಮಾಡ್ತಂದೆ ಈ ದುಡ್ಡನ್ನ ಹೇಗ್ ತಗೊಂಡ್ ಬಂದ್ರೆ ನಿನ್ಗೇನು ನಿನ್ಗಂತೂ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಒಟ್ಟಲ್ಲಿ ಹಣ ಬೇಕು ಹೆಣ್ಣಾಗಿ ನಾನ್ ಸಂಪಾದನೆ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ ದಟ್ಸ್ ಆಲ್ ನನ್ ಯಾಕೆ ಹೊಡೆ 20 ಆದ್ರೂ ತಂಗಿ ಮದುವೆ ಮಾಡ್ಬೇಕು ಅನ್ನೋ ರೋಷ ಇಲ್ದಿರೋ ನಿನ್ಗೆ ಹೊಡೆಯ ಅಧಿಕಾರ ಏನಿದೆ ನಮ್ಗೆ ಎಲ್ಲಿಂದ ತಂದ್ರೆ ನಿನ್ಗೇನು ಹಣ ಬೇಕು ಅಂತ ಬೀದಿಗೆ ಇಳಿದ್ಬಿಟ್ಟೇನೆ ಪಾಪಿಷ್ಟೇ ಸಾಕ್ ನಿಲ್ಸಮ್ಮ
ನನ್ ದೇಹ ಮಾರ್ಕೊಂಡು ದುಡ್ಡು ತಂದಿಲ್ಲ. ಮೂರ್ತಿಗಳೇ, ಯಾರೇ ಇವರು? ನಿನ್ ಭಾವ. ದಯವಿಟ್ಟು ನನ್ನ ಕ್ಷಮಿಸಿ ಅಮ್ಮ, ಈ ವಯಸ್ಸಿನಲ್ಲಿ ನನಗೆ ಮದುವೆ ಹೆಂಡತಿ ಬೇಕಾಗಲಿಲ್ಲ. ನನ್ನ ಮಕ್ಕಳಿಗೋಸ್ಕರ ಒಬ್ಬ ತಾಯಿ ಬೇಕಾಗಿತ್ತು, ಅದಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟೆ. ಕೊಟ್ಟು ಮದುವೆ ಮಾಡ್ಕೋಬೇಕು ಅಂತ ಇದ್ದೀರಾ? ಇನ್ನೇನ್ ಮಾಡು ಅಂತೀಯ? ಸಾಯವರೆಗೂ ಮದುವೆ ಇಲ್ದೆ ಒಂಟಿ ಬಾಳ್ ಬಾಳು ಅಂತೀಯ? ಇಷ್ಟು ದಿವಸ ಅವ್ರಿವ್ರ ಜೊತೆ ಜಾಂಡ ಎತ್ತು ಬಿಡ್ತೀನಿ, ಬಾಂಡ ಹಾಸ್ ಬಿಡ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಗೊತ್ತಾ? ಆ ರೀತಿ ಹೆದರ್ಸಿದ್ರೆ ನಿನ್ನಲ್ಲಿ ರೋಷ ಉಕ್ಕಿ ನಿಂಗೂ ಸಂಪಾದಿಸ್ಬೇಕು ಅನ್ನೋ ಛಲ ಹುಟ್ಟುತ್ತೇನೋ ಅಂತ, ನಿನ್ ಕರ್ತವ್ಯದಾರಿಗೂ ನಿಂಗೆ ಆಗುತ್ತೇನೋ ಅಂತ. ನಿಜವಾಗ್ಲೂ ಆ ರೀತಿ ಓಡ್ ಹೋಗೋಳಾಗಿದ್ರೆ ಯಾವತ್ತೋ ಯಾವನ ಜೊತೆನ ಓಡ್ ಹೋಗ್ತಿದ್ದೆ. ಇಷ್ಟಿನ ಕಾಯ್ತಾನೆ ಇರ್ಲಿಲ್ಲ, ಈಗ ಯಾಕೆ ಆತರ ಪಡ್ತಿದ್ದೀನಿ ಗೊತ್ತಾ? ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ ಈ ಮೂರ್ತಿಗಳು ನನಗೆ ಸಿಕ್ಕೋದಿಲ್ಲ. ಈಗ ಹೇಳೋಣ, ನಾನ್ ಮಾಡಿದ ತಪ್ಪ? ನಿನಗೂ ಬುದ್ಧಿ ಜ್ಞಾನ ಇದೆ, ಆದ್ರೆ ನೀನ್ ಅದನ್ನ ಸರಿಯಾದ ರೀತಿಲಿ ಉಪಯೋಗಿಸ್ಕೋತಿಲ್ಲ. ಮೂರ್ತಿಗಳೇ, ದಯವಿಟ್ಟು ಈ ಹಣ ತಗೊಂಡು ನೀವು ಹೋಗ್ಬೋದು. ನೀನ್ ಎಲ್ಲಿ ಹೋಗ್ತೀಯೋ? ಶೋಭಾ ಹೇಳಿದ್ಮೇಲೆ ನನ್ನ ಕಣ್ ತೆರೀತು, ನನ್ನ ಕರ್ತವ್ಯದ ಅರಿವು ನನಗಾಯ್ತು. ಇನ್ಮೇಲೆ ಕಷ್ಟಪಟ್ಟು ದುಡಿತೀನಿ, 7 ಮದುವೆ ಮಾಡ್ತೀನಿ, 1 ಲಕ್ಷ ರೂಪಾಯಿನ ದುಡಿದು ನಿನ್ನ ಸೊಸೆನ ಈ ಮನೆ ಕರ್ಕೊಂಬರ್ತೀನಿ. ಮಗ 10 ಪೈಸಾ ಕೊಡು ಮಗ. ನನ್ನ ಹತ್ರ ಇಲ್ಲ, ಹೋಗಮ್ಮ. ಹಂಗನ್ಬೇಡ ಮಗ, 3 ದಿನ ಆಯ್ತು ಹೊಟ್ಟೆಗೆ ತಿಂದು. ಆ ದೇವ್ರ ಒಳ್ಳೇದ್ ಮಾಡ್ತಾನೆ, 10 ಪೈಸಾ ದಾನ ಮಾಡು ಮಗ. ನಿನ್ಗೆ ಹೇಗೆ ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ನಿನ್ನಂತವನೆ, ನಾನ್ ಮಾಡಕ್ ಆಗದೆ ಇರೋದನ್ನ ನೀನ್ ಮಾಡ್ತಾ ಇದ್ದೀಯ ಅಷ್ಟೇ. ಹೋಗಮ್ಮ. ಮಗ, ನಿನಗೆ ಎಷ್ಟು ಸರಿ ಹೇಳಿದ್ರು ಅರ್ಥ ಆಗೋದಿಲ್ವಲ್ಲ, ನನ್ನ ಹತ್ರ ಒಂದು ಪೈಸಾನೂ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಅದಕ್ಕಲ್ಲ ಮಗ, ನಿನ್ ಮಗ ನೋಡಿದ್ರೆ 2 ದಿನದಿಂದ ಊಟ ಮಾಡ್ದಂಗೆ ಇಲ್ಲ, ಹಿಂಗೆ ಇದ್ರೆ ಎಲ್ಲಾದ್ರೂ ತಲೆ ಸುತ್ತಿ ಬಿದ್ದೋಗ್ತೀಯ. ತಕ್ಕ ಮಗ, ಈ 1 ರೂಪಾಯಿ ಏನಾದ್ರೂ ತಗೊಂಡ್ ತಿನ್ನು. ಅಜ್ಜಿ, ಹೌದಪ್ಪ, ನಿನ್ನಲ್ಲೂ ಆತ್ಮವಿಶ್ವಾಸ ಇದೆ, ಆದ್ರೆ ಅದನ್ನ ನೀನು ಓರೆ ಹಚ್ಚಿಕೊಂಡಿಲ್ಲ ಅಷ್ಟೇ. ನಾನ್ ದುಡಿಲೇಬೇಕು, ದುಡ್ದೇ ತೀರ್ತೀನಿ ಅನ್ನೋ ಛಲ ಇಟ್ಕೋ. ತಗೋ 2 ರೂಪಾಯಿ, 2 ರೂಪಾಯಿ ಮುಂದೆ 1 ಲಕ್ಷ ಆಗುತ್ತೆ. ನಿಜ ಅಜ್ಜಿ, ನೀನ್ ಕೊಟ್ಟಿದ್ದು 1 ರೂಪಾಯಿ ಅಲ್ಲ, 1 ಕೋಟಿಗೂ ಮಿಗಿಲಾಗಿರೋ ಆತ್ಮವಿಶ್ವಾಸ. ದೇವ್ರೆ, ಇವತ್ತಿಂದ ನಾನು ಮಾಡೋ ಕೆಲಸದಲ್ಲಿ ಗೆಲುವು ಸಾಧಿಸ ಮಾಡಪ್ಪ. ನಾನಿಡೋ ಪ್ರತಿ ಹೆಜ್ಜೆಗೂ ನಿನ್ನ ಆಶೀರ್ವಾದ ಬೇಕು. ಈ 1 ರೂಪಾಯಿಂದ ನಾನು 1 ಲಕ್ಷ ರೂಪಾಯಿ ದುಡಿಯೋ ಮಾಡಪ್ಪ. ಯಾಕ್ಬಿಟ್ಟು ಹೇಳ್ತಾ ಇದ್ಯಾ? ನಂಗ್ ತುಂಬಾ ಹಸಿವಾಗ್ತಿದೆ ಅಂಕಲ್. ಮಮ್ಮಿ ಡ್ಯಾಡಿ ಇಲ್ಲಿ. ಮಮ್ಮಿ ಡ್ಯಾಡಿ ನನ್ನ ಇಲ್ಲಿ ಕೋರಿಸ್ಬಿಟ್ಟು ಎಲ್ಲ ಹೊರಟೋಗಿದ್ದಾರೆ. ನಂಗ್ ತುಂಬಾ ಹಸಿವಾಗ್ತಾ ಇದೆ ಅಂಕಲ್. ಅಮ್ಮ, ಎಲ್ಲಿ ಹೋಗ್ಬಿಟ್ಟಿದ್ಯಮ್ಮ? ಅಂಕಲ್ ಕರ್ಕೊಂಡು ಹೋಗಿ ನಂಗೆ ಹೊಟ್ಟೆ ತುಂಬಾ ತಿಂಡಿ ಕೊಡ್ಸಿದ್ರು. ನಿಮ್ ಉಪಕಾರ ಹೇಗ್ ತೀರಿಸ್ಬೇಕು ಗೊತ್ತಾಗ್ತಿಲ್ಲ ಸರ್. ಚೇಚೆ, ಇದು ಯಾವ ಮಹಾ ಉಪಕಾರ? ನಿಮ್ಮನ್ನ ನೋಡಿದ್ರೆ ಕಷ್ಟದಲ್ಲಿ ಕಾಣಿಸುತ್ತೆ. ಹೌದು ಸರ್, ಲಕ್ಷ್ಮಿ ಗ್ರೂಪ್ ಆಫ್ ಕಂಪನೀಸ್ ಅಂತ ಒಂದ್ ದೊಡ್ಡ ಸಂಸ್ಥೆ ಇತ್ತು ಸರ್. 10 ಫ್ಯಾಕ್ಟ್ರಿ, ಮನೆ, ಆಸ್ತಿ ಪಾಸ್ತಿ ಎಲ್ಲ ಇತ್ತು ಸರ್. ಆದ್ರೆ ನಮ್ಮ ಮ್ಯಾನೇಜರ್ ಮಾಡಿದ ಮೋಸದಿಂದ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ಎಲ್ಲ ಕಳ್ಕೊಂಡು ಈಗ ಬೀದಿಗೆ ಬಂದಿದೆ ಸರ್. ಈ ಮಗು ಹೆಸರಲ್ಲಿ ಮಾತ್ರ ಒಂದು ಫ್ಯಾಕ್ಟ್ರಿ ಉಳ್ಕೊಂಡಿದೆ ಸರ್. ಅದನ್ನ ನಡೆಸೋ ಚೈತನ್ಯ ಇಲ್ಲದೆ ಮುಚ್ಚಿಬಿಟ್ಟಿದೆ ಸರ್. ಅದನ್ನ ಮಾರೋಣ ಅಂದ್ರೆ ಗಿರಾಕಿನೇ ಸಿಗ್ತಾ ಇಲ್ಲ ಸರ್. ಅದಕ್ಕೆ ಜೀವನದಲ್ಲಿ ದಿಗುಪ್ಸೆ ಬಂದು ಈ ಮಗು ಜೊತೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದೆ. ಯಾಕೆ ಅಷ್ಟು ಕೆಟ್ಟ ಆಲೋಚನೆ ಮಾಡ್ತಾ ಇದ್ರ?
ಆ ಫ್ಯಾಕ್ಟರಿ ಎಲ್ಲಿದೆ ಅಂತ ನನಗ್ ತೋರಿಸಿ. ಇದೇ ಸರ್ ನಮ್ ಫ್ಯಾಕ್ಟರಿ, 3 ವರ್ಷದಿಂದ ಬಾಗಿಲು ಹಾಕ್ಬಿಟ್ಟಿದ್ವಿ. ಲೋನು ಸ್ಯಾಂಕ್ಷನ್ ಆಗಿದೆ, ನಾಳೆ ಬಂದು ಚೆಕ್ ತಗೊಳ್ಳಿ. ಆಯ್ತು ಸರ್. ಎಕ್ಸ್ಕ್ಯೂಸ್ ಮಿ ಜೆಂಟಲ್ಮ್ಯಾನ್, ಲಕ್ಷ್ಮಿ ಗ್ರೂಪ್ ಆಫ್ ಕಂಪನೀಸ್ಗೆ ನೀವು ಕೊಟ್ಟ ಸಾಲಕ್ಕೆ ಬಡ್ಡಿ ಸಮೇತ ಹಣ ಇಲ್ಲಿದೆ. ಕನ್ಸರ್ನ್ ಡಾಕ್ಯುಮೆಂಟ್ಸ್ನ ನಮಗೆ ಸರೆಂಡರ್ ಮಾಡಿ ಈ ಹಣನ ನೀವು ತಗೊಂಡು ಹೋಗ್ಬೋದು. ಥ್ಯಾಂಕ್ ಯು ಮಿಸ್ಟರ್ ಗೋಪಾಲ್, ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ ಎಲ್ಲರೂ ತಂದಿದ್ದೀವಿ, ತಗೊಳ್ಳಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮಿಸ್ಟರ್ ಜಗದೀಶ್, ಇವತ್ತು ನಿಮ್ಮಿಂದ ನಮ್ಮ ಸಾಲ ಎಲ್ಲ ತೀರಿ ನನ್ನ ಪ್ರಾಪರ್ಟಿ ಎಲ್ಲ ವಾಪಸ್ ಬಂತು. ಸರ್. ಎಸ್. ಇಫ್ ಯು ಡೋಂಟ್ ಮೈಂಡ್, ನನಗೆ 1 ಲಕ್ಷ ರೂಪಾಯಿ ಸಾಲ ಬೇಕಾಯಿತು. 1 ಲಕ್ಷನ? ಸಾರಿ ಮಿಸ್ಟರ್ ಜಗದೀಶ್, ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ. ದಯವಿಟ್ಟು ಇಲ್ಲ ಅನ್ಬೇಡಿ, ಹಗಲು ರಾತ್ರಿ ದುಡಿದು ನಾನು ನಿಮ್ಮ ಸಾಲ ತೀರಿಸ್ತೀನಿ. ಮಿಸ್ಟರ್ ಜಗದೀಶ್, ಪ್ರತಿ ತಿಂಗಳು ನಿಮ್ಗೆ ಸಂಬಳ ಸರಿಯಾಗಿ ಕೊಡ್ತೀನಿ ಅಷ್ಟೇ. ಈಗ ನನ್ನ ಹತ್ರ 1 ಲಕ್ಷ ಇಲ್ಲ, ನಿಮ್ಗೆ ಇಷ್ಟ ಇದ್ರೆ ಕೆಲಸ ಮಾಡಿ, ಇಲ್ಲ ಅಂದ್ರೆ. ಓಕೆ ಸರ್. ಇಲ್ಲ ಪುಟ್ಟಿ, ನಾನು ಹೋಗ್ಲೇಬೇಕು. ಜಗದೀಶ್ ನಿಂತ್ಕೋ. ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ವಿಷ ಕುಡಿದು ಪ್ರಾಣ ಬಿಡೋ ಸ್ಥಿತಿಯಲ್ಲಿದ್ದ ನನಗೆ ಲೈಫ್ ಕೊಟ್ಟಿದ್ಯಾರು? ನೀನು. ಇವತ್ತಿಷ್ಟೆಲ್ಲ ಹಣ ಆಸ್ತಿ ಎಲ್ಲ ಬಂದಿರೋದು ಯಾರಿಂದ? ನೀನು ಬೆವರು ಸುರಿಸಿ ದುಡ್ದಿದ್ರಿಂದ ತಾನೆ ಇಷ್ಟೆಲ್ಲ ದುಡ್ದು ಕೊನೆ ಕೇವಲ 1 ಲಕ್ಷ, ಅದು ಭಿಕ್ಷೆ ಕೇಳ್ದಂಗೆ ಕೇಳ್ತೀಯಲ್ಲ, ಅದಕ್ಕೆ ಇಲ್ಲ ಅಂದೆ. ಜಗದೀಶ್, ನೀನು ನನ್ನ ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚು, ನಿನಗೆಷ್ಟು ಬೇಕಷ್ಟು ಹಣನ ಧಾರಾಳವಾಗಿ ತಗೋ, ನನ್ನನ್ನು ಕೇಳೋ ಅಗತ್ಯ ಇಲ್ಲ. ಸರ್. ಹೌದು, ಇವತ್ತಿಂದ ನಿನ್ನ ಮ್ಯಾನೇಜರ್ ಅಲ್ಲ, ನಾನು ಪ್ರೊಪ್ರೈಟರ್ ಅಲ್ಲ, ನಾನು ನೀನು ಈ ಸಂಸ್ಥೆಗೆ ಸಮಾನ ಪಾಲುದಾರರು. ನಡಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಈಗಲೇ ಸೈನ್ ಮಾಡು. ಥ್ಯಾಂಕ್ ಯು ಸರ್. ರೇ ಐನೋರೆ, ಮೂರ್ತ ಸಮಯ ಮೀರೋಗ್ತಾ ಇದೆ, ಬೇಗ ಬೇಗ ಮಂತ್ರ ಹೇಳಿ. ನಿಲ್ಸಿ. ಯಾವನವನು? ನನ್ನ ಹೆಂಡತಿನ ಮದುವೆ ಆಗ್ತಾರ, ಸೆಕೆಂಡ್ ಹ್ಯಾಂಡ್ಲ ನನ್ನ ಮಗ. ರೇ ಐನೋರೆ, ನೀವು ಮುಂದುವರ್ಸ್ರಿ, ಈ ಮದುವೆ ನಡೆಯಕ್ ನಾನು ಬಿಡಲ್ಲ. ಯಾವ ಪಲಾತ ಅಡ್ಡ ಬಂದ್ರು ಈ ಮದುವೆ ನಿಲ್ಸಕ್ ಆಗಕ್ಕಿಲ್ಲ. ಯೋ ಗಾರೆ, ಯಾಕಯ್ಯ ದುಡ್ಡಿನ ದುರಾಸೆಗಿಂತ ಅಲ್ಕಾ ಕೆಲಸ ಮಾಡ್ತಾ ಇದ್ಯಾ? ತಗೋ ಈ 1 ಲಕ್ಷ ರೂಪಾಯಿ, ಇದು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿರೋ ಹಣ. ಇದ್ರ ಜೊತೆಗೆ 10 ಲಕ್ಷ ರೂಪಾಯಿ ಕೊಟ್ರು ಈ ಮದುವೆ ನಿಲ್ಸಕ್ ಆಗಕ್ಕಿಲ್ಲ. ನಿಲ್ಲಬೇಕು. ನಿಲ್ಲಲ್ಲ, ನಿಲ್ಲಲ್ಲ, ನಿಲ್ಲದಿಲ್ಲ. ಅದ್ ಹೆಂಗ್ ನಡೆಯುತ್ತೆ ನಾನು ನೋಡ್ತೀನಿ. ಅದೇಂಗ್ ನಿಲ್ಲಿಸ್ತೀಯ ನಾನು ನೋಡೇ ಬಿಡ್ತೀನಿ. ಇನ್ನು ಯಾಕ್ ಬೇಕ್ರೆ ನಮ್ಮ ಮಿಷನ್ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಿದ್ದೀರಿ? ವಿಷಯ ಹೇಳ್ಬಿಡಿ. ವಿಷಯನ? ಏನಮ್ಮ ಅದು? ಇಲ್ಲಿ ನಡೀತಾ ಇರೋ ಮದ್ವೆ ನೀನ್ ಹೆಂಡ್ತಿದಲ್ಲ ಕಣೋ, ನಿನ್ ತಂಗಿ ಶೋಭಂದು. ಶೋಭಂದ ಮದುವೆ ಹೆಣ್ಣು ಬೇಗ ಕರ್ಕೊಂಬನೆ. ಸರ್, ಪ್ರದೀಪ್ ಅವ್ರ ಈ ಲೆಟರ್ ನಿಮ್ಗೆ ಕೊಡೋ ಅಂದ್ರು. ನಿನ್ ತಂಗಿ ಜೀವಂತವಾಗಿರ್ಬೇಕು ಅಂದ್ರೆ ಸಂಗೀತನ ಕರ್ಕೊಂಡು ಹಾರ್ಬಾರ್ ಬಾ. ಅಣ್ಣ.
ನಿಂತ್ಕೊಳ ಅಲ್ಲೇ. ನಿನ್ ತಂಗಿ ಪ್ರಾಣ ಉಳಿಬೇಕು ಅನ್ನೋದಾದ್ರೆ ಸಂಗೀತ ನನ್ನೊಳಾಗ್ಬೇಕು, ಅವಳ ಅಪ್ಪನ ಆಸ್ತಿ ಎಲ್ಲ ನನಗೆ ಸೇರ್ಬೇಕು. ಸುಮ್ನೆ ಬಿಟ್ಟಿದ್ ತಪ್ಪಾಯ್ತು, ಮೊದ್ಲು ಆ ತಾಳಿ ಕಿತ್ತಾಕು, ನಾನ್ ಬೇರೆ ತಾಳಿ ಕಟ್ತೀನಿ. ಸೆಂಟಿಮೆಂಟ್ ಮಗನೇ. ನನ್ನ ತಂಗಿನ ಕಿಡ್ನಾಪ್ ಮಾಡಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಇನ್ಮೇಲೆ ಅವತ್ತು ಮಾಡಲ್ಲ, ನಿನ್ ದಮ್ಮ ಅಂತ ಬಿಟ್ಬಿಡು. ಇನ್ನೊಂದ್ ಸರಿ ನನ್ನ ಕಣ್ಣಿಗೆ ನೀನ ಕಾಣಿಸಿದ್ರೆ ನಿನ್ನ ಆಯುಷ್ಯ ಮುಗ್ದಾತು, ಹೋಗೋ. ನಿಜವಾಗ್ಲೂ ಈಗ ನೀನು ಬಲ್ಲನ್ ಮಗ ಅನ್ನಿಸ್ಕೊಂಡ್ಬಿಟ್ಟೆ. ಏನಂದೆ? ಈಗ ನೀವು ಬಲ್ಲನ್ ಮಗ ಅನ್ನಿಸ್ಕೊಂಡ್ಬಿಟ್ರಿ ಹೇಳಿದ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಗಂಡ ಹೆಂಡತಿ ಇಬ್ಬರನ್ನು ದೂರ ಮಾಡ್ಬಿಟ್ಟು ನಿಮಗ್ ಬಹಳ ಪ್ರತಾಪ ಕೊಟ್ಬಿಟ್ಟಿದೀನಿ, ಅದಕ್ಕೆ ಇನ್ನೊಂದ್ಸತಿ ಕೇಳ್ಕೊತಾ ಇದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಪರವಾಗಿಲ್ಲ, ನೀವ್ ಆ ರೀತಿ ಮಾಡಿದ್ರಿಂದ ತಾನೆ ನನ್ನ ಮುದ್ದಿನ ಮಗ ಛಲದಿಂದ ಒಬ್ಬ ದುಡಿಯೋ ಮನುಷ್ಯನಾಗಿದ್ದು. ಐನೋರೆ ತಾಳಿ ಕಟ್ಟಿಸ್ರಿ ಮೊದ್ಲು. ಅರೆ ಅಳಿ ಅಂದ್ರೆ ಏನಾದ್ರು? ಅಯ್ಯೋ, ಅವರೆಲ್ಲ ಏನ್ ತಿಳ್ಕೊಳಲ್ಲ, ಏನ್ ನೀವು ಬಿಟ್ರಿ. ಆ
ಯಾರ್ದಿ ಕೂಗು? ಇನ್ಯಾರ್ದು? ನಿಮ್ ಮಗಳು ಸಂಗೀತ ಅದು. ಸಂಗೀತ ಎಲ್ಲಿದ್ಯಮ್ಮ? ಅಯ್ಯೋ ಅದ್ಯಾಕಮ್ಮ ಅಂಕೋಕಡೆ? ನಿಮ್ಗೆ ಮಮ್ಮಗೂ ಬೇಕು ಅಂತ ಹೇಳಿದ್ರಲ್ಲ, ಡೋಂಟ್ ಡಿಸ್ಟರ್ಬ್ ಮೀ. For more updates, like, comment, subscribe to our channel.